कृष्णा यस सर कृष्णा, 8 घंटा है तो आई यस सर वी कैन स्टार्ट थिंक वी विल स्टार्ट। हाँ यस सर वी आर एट 44 एंड वी आर लाइव पढ़ाओ। ऑन यूट्यूब सेट या दैट सर सर यू वांटेड टू डू इंट्रोडक्टरी एड्रेस नागेंद्र प्रसाद सर या गुड इवनिंग ಎಲ್ಲರಿಗೂ ನಮಸ್ಕಾರ। ಗುಡ್ ಈವ್ನಿಂಗ್। ಸೊ ಗುಡ್ ಈವ್ನಿಂಗ್ ಟು ಆಲ್ ಅವರ್ ರೋಟೇರಿಯನ್ ಫ್ರೆಂಡ್ಸ್ ಅಂಡ್ ಫ್ರೆಂಡ್ಸ್ ಆಫ್ ರೋಟರಿ। ಸೊ ಇನ್ ಕಂಟಿನ್ಯೂಷನ್ ಆಫ್ ಅವರ್ ದಿಸ್ ಲಾಕ್ಡೌನ್, ಆಫ್ಟರ್ ಟು ಡೇಸ್ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ವಿಚ್ ವಾಸ್ ಎಕ್ಸ್ಪೆಕ್ಟೆಡ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಕಂಟಿನ್ಯೂ ಆಗುತ್ತೆ 30ನೇ ತಾರೀಕು ಅನ್ನೋದನ್ನ ಐಡಿಯಾ ಇತ್ತು ಫ್ರಮ್ ಡಿಫ್ರೆಂಟ್ ಸೋರ್ಸಸ್, ಬಟ್ ಬೇಸ್ಡ್ ಆನ್ ದಟ್ ಇಟ್ ವಾಸ್ ಕನ್ಫರ್ಮ್ ಬಿಕಾಸ್ ಫಸ್ಟ್ ಸೆಕೆಂಡ್ ಥರ್ಡ್ 3 ದಿವಸನೂ ರಜಾ ಇರೋದ್ರಿಂದ ಅದು ಎಕ್ಸ್ಟೆಂಡೆಡ್ ಅಪ್ ಟು ಥರ್ಡ್, ಬಟ್ ಇದು ಅನಿವಾರ್ಯ, ಏನು ಮಾಡಕ್ ಆಗುದಿಲ್ಲ. ವಿ ಹ್ಯಾವ್ ಟು ಗೋ ಅಂಡರ್ ಗೋ ದಿಸ್ ಬಿಕಾಸ್ ಇಂಡಿಯಾ ಆಸ್ ಕಂಪೇರ್ ಟು ದಿ ರೆಸ್ಟ್ ಆಫ್ ದ ವರ್ಲ್ಡ್, US ಮತ್ತೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇಟಲಿ ಇರ್ಬೋದು ಸ್ಪೇನ್ ಇರ್ಬೋದು ಕಂಪೇರ್ ಮಾಡಿದಾಗ ನಮ್ಗೆ ಏನು ಎಫೆಕ್ಟ್ ಆಗಿದೆ ನೋಡಿದಾಗ, ಐ ಥಿಂಕ್ ಅವರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೇಕನ್ ಅ ಡ್ರಾಸ್ಟಿಕ್ ಸ್ಟೆಪ್. ನಮ್ಗೆಲ್ಲ ಕಷ್ಟ ಅಂತೂ ಆಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ವಿ ಆರ್ ಇನ್ ಅ ಕಂಟ್ರೋಲ್ ದಟ್ ಐ ಥಿಂಕ್ ವಿ ಶುಡ್ ಅಪ್ರಿಷಿಯೇಟ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂಡ್ ಅವರ್ ಸಿಸ್ಟಮ್ and including our policemen and all have sacrificed so much and adarinda now adana first appreciate madlebekagutte and also we have to appreciate our rotarian covid warriors tara polio warriors tara covid warriors anbitu lot of rotarians lot of clubs they have taken risk they have taken the they have gone and taken the passes tagondidare and yenen madbeku yav tara madbeku anta tilkondo they are all on the roads now sumarjana that's a big risk they have taken I think we need to give a big round of applause and really appreciate our dhairyana mate avaru maartiro kelsana naavu ill manel kutkondi eno on financially something we might have done but the way they have taken risk I think it's really good our rotarians dazzlers idli skyrockers idli ibbaru maartta idara I think we need to appreciate that and in continuation of that ನಾನು ಇವತ್ತು ಅದಕ್ಕೆ ಸ್ವಲ್ಪ ಪ್ರೋಗ್ರಾಮ್ಸ್ ನ ನಿನ್ನೆ ನಾವು ಪೆಂಡಿಂಗ್ ಇಟ್ಟಿದ್ವಿ, ಯಾಕೆಂದ್ರೆ ಯಾವ ತರ ಆಗುತ್ತೋ ಇದನ್ನ ನೋಡೋಣ, ನೋಡ್ಕೊಂಡು ಟೈಮಿಂಗ್ ಹಾಕೋಣ ಅಂತ. ಇನ್ ಲ್ಯೂ ಆಫ್ ದಿಸ್ ಸೊ ವಿ ಹ್ಯಾವ್ ಫೈನಲೈಸ್ ಫಾರ್ ದ ಹೋಲ್ ವೀಕ್ ಡಿಫ್ರೆಂಟ್ ತಾಂಬೂಲ, ಒಂದು ಸಂಡೇ ಒಂದು ತಾಂಬೂಲ ನಾಗೇಶ್ವರ ಮಾಡ್ತಾ ಇದ್ದಾರೆ. ಈ ತರ ಅನೇಕ ಕಾರ್ಯಕ್ರಮಗಳಿದೆ. ಆ ಲಿಸ್ಟ್ ಐ ಥಿಂಕ್ ಅವರ್ ಕೃಷ್ಣ ಹ್ಯಾಸ್ ಗಾಟ್ ಇಟ್, ಯು ಕ್ಯಾನ್ ಜಸ್ಟ್ ರೀಡ್ ಔಟ್ ಆಫ್ಟರ್ ದಿಸ್ ಕೃಷ್ಣ, ಜಸ್ಟ್ ಫಾರ್ ದಿ ಸೇಕ್ ಆಫ್ ಅವರ್ ಪೀಪಲ್ ಹೂ ಆರ್ ದೇರ್. ಅಂಡ್ ಇವತ್ತು ನಮ್ಮ ಸೆಲ್ವರಾಜ್ ಅವರು ಅವರ್ ಓನ್ ರೋಟೇರಿಯನ್ ಅಂಡ್ ಮೈ ಹೋಮ್ ಕ್ಲಬ್ ರೋಟೇರಿಯನ್ ಅಂಡ್ ಎ ಗುಡ್ ಫ್ರೆಂಡ್ ಆಫ್ ಮೈನ್, ಅವರು ಇಸ್ ಗುಡ್ ಇನ್ ವಾಸ್ತು, ಇಸ್ ಗುಡ್ ಇನ್ ಯೋಗ, ಇಸ್ ಗುಡ್ ಇನ್ ಮೆನಿ ಥಿಂಗ್ಸ್, ಇಸ್ ಮಲ್ಟಿ ಫ್ಯಾಸೆಟ್ ಪರ್ಸನ್. ಸೊ ಅವರು ಸೊ ಟುಡೇ ಐ ಬಿ ರಿಕ್ವೆಸ್ಟೆಡ್ ಇಮ್, ಸೊ ಹಿ ಸೆಡ್ ಐ ವಿಲ್ ಕಮ್ ಬ್ಯಾಕ್. ಸೊ ಇಮ್ಯುನಿಟಿ ಬೂಸ್ಟರ್ ಮಾಡಬೇಕು ಅಂತ ಪದೇ ಪದೇ ಎಲ್ಲರೂ ಹೇಳ್ತಾ ಇದ್ರು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದಿ ಡೇ ಅಂತ ಆ ದಿಶೆಯಲ್ಲಿ ಇವತ್ತು ಅವರು he has taken up pranayama another one subject tagondidare and is going to explain us very simple aga explain martara which is ella common man nu artha agutara and I think we can start following. I think we have guests from multi district also ant anusute madhe madhe svalpa kannada english eradu maatadidre olledu anusute selvaraj avare yakandre multi district avaru nanige na yav tara aagta idadre ond disa na program nilisutre iga ಆಲ್ ಇಂಡಿಯಾ ರೆಡಿಯೋ ತರ ಫೋನ್ ಮಾಡ್ತಾ ಇದಾರೆ ಗಿರೀಶ್ ಗೆ, ನನಗೆ ಫೋನ್ ಮಾಡಿ ಇವತ್ತೇನಿಲ್ವಾ ಅಂತ ನಿನ್ನೆ, ಇಲ್ಲಪ್ಪ ಒಂದ್ ದಿವಸ ವಿ ಹ್ಯಾವ್ ಟೇಕನ್ ಎ ಬ್ರೇಕ್ ಸ್ವಲ್ಪ, ನಾವು ಬೇರೆ ಕೆಲಸಗಳನ್ನ ಆರ್ಗನೈಸ್ ಮಾಡ್ಕೋಬೇಕು ಅದಕ್ಕೆ ವಿ ಹ್ಯಾವ್ ಟೇಕನ್ ಎ ಬ್ರೇಕ್ ನೋಡೋಣ ಅಂತ ಹೇಳಿ. ದೆನ್ ವಿ ಫೆಲ್ಟ್ ದಟ್ ವಿ ಶುಡ್ ನಾಟ್ ಸ್ಟಾಪ್ ಇಟ್, ವಿ ಶುಡ್ ಕಂಟಿನ್ಯೂ ಅಟ್ ಲೀಸ್ಟ್ ಫಸ್ಟ್ ಸೆಕೆಂಡ್ ಇದು ಹೆಂಗಾಗುತ್ತೆ 20ನೇ ತಾರೀಕು ಆದ್ಮೇಲೆ ನೋಡ್ಕೊಂಡು ವಿ ಹ್ಯಾವ್ ಟು ಕಂಟಿನ್ಯೂ. ಅಂಡ್ ನಮ್ಗೆ ಏನಪ್ಪ ಅಂತಂದ್ರೆ ವಿ ಹ್ಯಾವ್ ಲಾಟ್ ಆಫ್ ರೋಟರಿಯನ್ಸ್ ಅಂಡ್ ರೋಟರಿ ಫ್ರೆಂಡ್ಸ್ ಇದಾರೆ, ಸುಮಾರು ಜನ ಇದ್ದಾರೆ. ದೇ ಆಲ್ ಹ್ಯಾವ್ ಕಮ್ ಅಂಡ್ ವೆನ್ ವಿ ಕಾಲ್ ದಮ್ ದೇ ಸೆಡ್ ನೋ ಪ್ರಾಬ್ಲಮ್, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಟು ಕೀಪ್ ಅವರ್ ಪೀಪಲ್ ಆಕ್ಯುಪೈಡ್ ಅಂಡ್ ಆಲ್ಸೋ ಗಿವ್ ದೆಮ್ ಸಮ್ ಥಾಟ್ ಐಡಿಯಾಸ್ ಅಂತ ಹೇಳಿ ಸುಮಾರು ಜನ ಅದನ್ನ ಬಂದು ಇದ್ ಮಾಡ್ತಾರೆ. ಡಾಕ್ಟರ್ ಶೋಭಾ ಅಗೇನ್ ಐ ಟಾಕ್ ಟು ಹರ್, ಶಿ ಇಸ್ ಆಲ್ಸೋ ಗೋಯಿಂಗ್ ಟು ಟಾಕ್ ಅಬೌಟ್ ಸಮ್ ನ್ಯೂ ಸಬ್ಜೆಕ್ಟ್ ಟುಡೇ. ಸೊ ಈ ತರ ಡಿಫ್ರೆಂಟ್ ರೋಟೇರಿಯನ್ಸ್ ಔಟ್ಸೈಡರ್ಸ್ ಕೂಡ ಬರ್ತಾ ಇದಾರೆ. ಅಂಡ್ ಒಂದು ಡಾಕ್ಟರ್ ಕೂಡ ಒಬ್ರು ಬಂದಿದ್ದಾರೆ, ಹಿ ಇಸ್ ಆಲ್ಸೋ ವಾಂಟ್ಸ್ ಟು ಟಾಕ್ ಸಮಥಿಂಗ್ ವಿತ್ disaster management. All that I think Krishna can just read out what is what and something with wildlife also Krishna has arranged, interesting, very interesting subject. So with that I think
I hand over to Krishna first to just to read out, and then Selvaraj will take over and start the program for today. Thank you, Selvaraj. Thanks, sir. Thank you, sir. Thank you. Thank you, sir. So now we have the immunity booster pranayama, which is the need of the hour, thanks to Dr. Selvaraj. Next, tomorrow we'll be having creative thinking and innovation by Dr. Shobha. This will be, people are worried on what next, or how the job security part will play out, and how creativity can help solve all these issues and concerns will be something that Dr. Shobha will be addressing. On Thursday, we'll have a holistic approach to life and also disaster management. During disaster management, during disaster and after disaster, how do you manage these disasters? So it can also be covered with respect to COVID angle, but as part of Rotary, this is something that we would all want to know how we can contribute. And on Friday, we'll have one of my friends, Sandesh Guru, who is a naturalist at Tadoba, who will talk about his journey as a naturalist. And the topic will be wildlife through the eyes of a naturalist. And again, we'll try to understand how COVID has helped nature claim its right back. And Sunday, we will have a Sunday morning, we have a talk from Reverend Father Divya Paul. This will be arranged by Rotarian Vincent from Rotary Club of Bangalore. And in the evening on Sunday, we have Housey Tambola from 6 p.m. This will be organized by Rotarian Nageshwar. So these are the updates as of now. As and when we have any changes on this, we'll keep you posted. But this is the timetable. Most of the events during the weekdays will be between 6 to 7 p.m. So kindly block your calendars. Thank you. And over to you, Selvaraj sir. Namaste, Elrugu. Good evening to one and all my Rotary friends and friends of Rotary. First of all, I would like to extend my gratitude to TG, our DG, our own DG, Nagendra Prasad, for giving a such a wonderful opportunity. This is the third opportunity is giving to me to share my knowledge on different subjects, especially the subject which is very relevant to today's scenario. So last time I have given a subject that is called Think Positive and Be Positive. After that, our DG has referred me to one of the another DG, 3240, I think, yeah, 3240 from West Bengal. One Mr. Subharsh Banerjee has called me and he wanted me to take a session on the same subject, such kind of subject. Then I have given the name of the subject is Law of Attraction. For my fortunate, there were totally 9 states who have participated in that program, that is before last Friday. So I did a program for about 1 hour, 20 minutes. The program went on very well and everybody has cherished and everybody enlightened and everybody said that law of attraction, how law of attraction works. So I conduct a lot of workshops on law of attraction and advanced courses and so many things. And they got enlightened and they have requested me to conduct such kind of programs in future also. It's my really privilege to address 9 states at a time. It has it's because of our Rotarian DGA Nagendra Prasad sir, and they have requested me to convey their gratitude to you sir. So avaru nimge avaru krutagnateyana salisodhe kelidru nange aa krutagnateyana avaru nanige en kottidara adu nimge pass an maartta idene. I would like to start with a story, a beautiful story. I'll mix both Kannada and English because our DG has given instruction that different districts are participating in. So if some people doesn't know the Kannada, that's why I mix both Kannada and English. Whereas for the 9 states, I did completely in English only. Here I'll mix both Kannada and English. So once it happens like this, on the Dodda forest, because of the summer season, everything went dried up. So in that situation, a bird is suffering by a lot of diseases and so many things. It lost its wings and feathers and everything. So ultimately what will happen, the bird is on a bush of thorns. Andre ondu mullina gidada mele a bird biddirutte. A biddiruvanta bird ge a mullina podeyinda kuda aache barakagade baala oddaadkondu maadkondu novu sankata rakta ella soorta irutte. Adu novinda tanna kshinavada daniyalli ಏನೋ ಒಂದು ಹೇಳ್ಕೊಳ್ತಾ ಇರುತ್ತೆ. ಹೇಳ್ಕೊಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅದೇ ಸಂದರ್ಭದಲ್ಲಿ ಆ ಜಾಗದಲ್ಲಿ ಒಂದು
ಏಂಜಲ್ ಹೋಗುತ್ತೆ, ಒಂದು ದೇವತೆ ಹೋಗ್ತಾ ಇರುತ್ತೆ. ದೇವತೆ ಹೋಗ್ತಾ ಇರುತ್ತೆ ನೋಡುವಂತ ಈ ಪಕ್ಷಿ ಏನ್ ಮಾಡುತ್ತೆ, ದೇವತೆನ ಕರೀತೆ, ದೇವತೆ ಏಂಜಲ್ ಪ್ಲೀಸ್ ಲಿಸನ್ ಟು ಮೀ, ಐ ವಾಂಟ್ ಟು ಕನ್ವೇ ಎ ಮೆಸೇಜ್ ಟು ದಿ ಗಾಡ್. ಅಂದ್ರೆ ಏಂಜಲ್ ಬೇರೆ ಗಾಡ್ ಬೇರೆ. ಸೊ ಆ ಏಂಜಲ್ಗೆ ಕೇಳ್ಕೊಡುತ್ತೆ, ನಾನೊಂದು ಮೆಸೇಜ್ ಅನ್ನ ಕೊಡ್ತೀನಿ, ದಯವಿಟ್ಟು ಆ ಮೆಸೇಜ್ ಅನ್ನ ತೆಗೆದುಕೊಂಡು ಹೋಗಿ ಭಗವಂತನ ಕೊಟ್ಟು ಅಲ್ಲಿಂದ ಕ್ಯಾನ್ ಯು ಗೆಟ್ ಬ್ಯಾಕ್ ಮೀ ದ ರಿವರ್ಟ್, ಕ್ಯಾನ್ ಯು ರಿವರ್ಟ್ ಮೀ ಬ್ಯಾಕ್ ವಾಟ್ ಗಾಡ್ ಮೆಸೇಜ್ ಗಿವ್ಸ್ ಟು ಮೀ ಪರ್ಟಿಕ್ಯುಲರ್ಲಿ ಟು ಮೀ ಅಂತ ಹೇಳುತ್ತೆ. ಏನು ಅಂತಂದ್ರೆ, ಸಿ ಐ ಆಮ್ ಸಫರಿಂಗ್ ಫ್ರಮ್ ದಿಸ್ ಡಿಸೀಸ್ ಅಂಡ್ ಫ್ರಮ್ ದಿಸ್ ಸಿಚುಯೇಷನ್ ಫ್ರಮ್ ಸೋ ಮೆನಿ ಇಯರ್ಸ್, ಐ ಆಮ್ ನಾಟ್ ಇವನ್ ಏಬಲ್ ಟು ಕಮ್ ಔಟ್ ಆಫ್ ದಿಸ್ ಟಾರ್ನಿ ಬುಷ್, ವೆನ್ ಕ್ಯಾನ್ ಐ ಕಮ್ ಔಟ್ ಆಫ್ ದಿಸ್ ಅಂಡ್ ವೆನ್ ಕ್ಯಾನ್ ಐ ಲೀಡ್ ಎ ಹ್ಯಾಪಿ ಪ್ರಾಸ್ಪರಸ್ ಪೀಸ್ಫುಲ್ ಲೈಫ್ ಅಂತ ಹೇಳ್ತಾನೆ. ಸೊ ಏಂಜಲ್ ನೋಡುತ್ತೆ, ಏಂಜಲ್ ನೋಡಿದ ತಕ್ಷಣ ತುಂಬಾ ದುಃಖ ಆಗುತ್ತೆ, ದುಃಖ ಆಗ್ಬಿಟ್ಟು ಏನ್ ಹೇಳ್ತಂದ್ರೆ ಏಂಜಲ್ ಅದ್ರ ಕರ್ಮ ನಾನೇನು ಮಾಡಕ್ಕಾಗಲ್ಲ ಅಂತಂದ್ಬಿಟ್ಟು ಏನ್ ಮಾಡುತ್ತೆ, ಆ ಏಂಜಲ್ ದೇವ್ರ ಹತ್ರ ಹೋಗುತ್ತೆ. ಸೊ ದೇವ್ರ ಹತ್ರ ಹೋದಾಗ ಅದ್ರ ಕೆಲಸ ಕಾರ್ಯಗಳನ್ನ ಹೇಳ್ಕೊಂಡೆಲ್ಲ ಮುಗಿಸಾದ್ಮೇಲಿಂದ ಆ ಏಂಜಲ್ ಬಂದ್ಬಿಟ್ಟು ದೇವ್ರಿಗೆ ಹೇಳುತ್ತೆ, ನೋಡಿ ಭಗವಂತ, ನಾನು ಹಿಂಗ್ ಬರ್ಬೇಕಾದ್ರೆ ಒಂದು ಪಕ್ಷಿಯನ್ನ ನೋಡಿದೆ, ಆ ಪಕ್ಷಿ ಬಹಳ ಒದ್ದಾಡ್ಕೊಂಡು ಮಾಡಿಕೊಂಡು ಮುಳ್ಳಿನ ಪೊದೆ ಮೇಲೆ ಬಿದ್ದು ಒದ್ದಾಡ್ತಾ ಇದೆ. ಅದು ನನಗೊಂದೇ ಒಂದು ರಿಕ್ವೆಸ್ಟ್ ಕೇಳ್ಕೊಳ್ತು, ಏನು ಅಂತಂದ್ರೆ, ದೇವತೆ ನೀನು, ದೇವತೆ ನೀನು ದೇವ್ರ ಹತ್ರ ಹೋದಾಗ ಕೇಳ್ಕೋ, ಏನಂತ ಕೇಳ್ಕೊಳ್ತಿ ಅಂತಂದ್ರೆ, ನನಗೆ ಈ ನರಕದಿಂದ ಎಂದು ಬಿಡುಗಡೆ ಅಂತ ಕೇಳ್ಕೋ. ಸರಿ, ಆ ದೇವ್ರು ಏನ್ ಮಾಡ್ತಾರೆ ನೋಡ್ತಾರೆ, ನೋಡಿದ ತಕ್ಷಣ ಆ ಪಕ್ಷಿಯ ಹಣೆಬರಹ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಗ್ದೋಗ್ಬಿಡುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಆ ಪಕ್ಷಿಯ ಹಣೆಬರ ಮುಗ್ದೋಗ್ಬಿಡುತ್ತೆ. ಬಟ್ ಏಂಜಲ್, ನೀನು ಹೋಗ್ಬೇಕಾದ್ರೆ ಈ ಮೆಸೇಜ್ ಅನ್ನು ಕೊಡ್ಬೇಡ ಅದಕ್ಕೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ, ಇನ್ನೊಂದು ವಾರದಲ್ಲೂ 15 ದಿನದಲ್ಲೂ ಮುಗ್ದೋಗ್ಬಿಡುತ್ತೆ ಅಂತ ಹೇಳಕ್ ಹೋಗ್ಬೇಡ ಅದಕ್ಕೆ. ಈಗಾಗಲೇ ಅದು ಡಿಪ್ರೆಷನ್ ಅಲ್ಲಿದೆ, ಸೊ ಹಾಗಾಗಿ ಅದು ಆ ಡಿಪ್ರೆಷನ್ ಅಲ್ಲೇ ಸಾಯೋದ್ಬೇಡ, ಒಂದು ಥಾಟ್ ಕೊಡ್ತೀನಿ, ಒಂದು ಐಡಿಯಾ ಕೊಡ್ತೀನಿ, ಆ ಐಡಿಯಾನ ಅದಕ್ಕೆ ಹೇಳ್ಬಿಟ್ಟು ಹೋಗ್ಬಿಡುವ ಅಂತದ್ದು. ಏನು ಅಂತ, ಸೊ ಒಂದು ಐಡಿಯಾ ಹೇಳ್ಕೊಡ್ತಾರೆ. ಮತ್ತೆ ಆ ದೇವತೆ ಬರ್ತಾ ಇರ್ಬೇಕಾದ್ರೆ ಆ ಏಂಜಲ್, ವೆನ್ ಇಟ್ಸ್ ಕಮಿಂಗ್ ಬ್ಯಾಕ್ ಅಗೇನ್ ದ ಬರ್ಡ್, ಹಿ ಮೀಟ್ಸ್ ವಿತ್ ದ ಬರ್ಡ್ ಅಂಡ್ ದ ಬರ್ಡ್ ಆಸ್ ಟು ದ ಏಂಜಲ್, ವಾಟ್ ಇಸ್ ದ ಮೆಸೇಜ್ ಯು ಆರ್ ಬಾಟ್ ಫ್ರಮ್ ದಿ ಗಾಡ್. ಸೊ ಅವಾಗ ಏಂಜಲ್ ಹೇಳುತ್ತೆ, ನೋಡು, ನಾನು ಭಗವಂತನ ಹತ್ರ ಕೇಳ್ಕೊಂಡೆ ಈ ಪಕ್ಷಿಗೆ ಯಾವತ್ತು ಬಿಡುಗಡೆ ಅಂತ ಕೇಳಿದಾಗ ಆ ಭಗವಂತ ಹೇಳ್ದ, ನೋಡಿ, ಯಾವತ್ತು ಈ ವನದಲ್ಲಿ ಹುಲ್ಲುಗಳು ಬೆಳೆಯುತ್ತೋ, ಮರಗಳಲ್ಲಿ ಎಲೆಗಳು ಬಿಡುತ್ತೋ, ಹಣ್ಣುಗಳು ಬರುತ್ತೋ, ಯಾವತ್ತು ಈ ಕಾಡು ಹಚ್ಚ ಹಸಿರಾಗುತ್ತೋ, ಆವಾಗ ಇದಕ್ಕೆ ಬಿಡುಗಡೆ ಅಂತ ನಮ್ಗೆ ಹೇಳ್ಬಿಡು ಅಂತ ಹೇಳಿರ್ತಾನೆ. ಸೊ ಅಲ್ಲಿಂದ ಏನಾಗತ್ತೆ, ಇಮಿಡಿಯೇಟ್ಲಿ ಏನಾಗುತ್ತೆ, ಆ ಪಕ್ಷಿ ಏನ್ ಮಾಡತ್ತಂತಂದ್ರೆ, ಪ್ರತಿ ಕ್ಷಣನು ಕೂಡ ಈ ವನ ಚೆನ್ನಾಗಿರ್ಲಿ, ಈ ಕಾಡು ಚೆನ್ನಾಗಿರ್ಲಿ, ಈ ಕಾಡಿಗೆ ಯಥೇಚ್ಛವಾಗಿ ಮಳೆ ಬರಲಿ, ಮಳೆ ಬಂದು ಬೆಳೆ ಬರಲಿ, ಬೆಳೆ ಬಂದಿದ್ದಾಗೆ ಹಾಗೆ ಗಿಡ ಮರಗಳೆಲ್ಲ ಕೂಡ ಚಿಗುರಿ ಮಾಡಿ ಹಸರನ್ನ ಬಿಡ್ಲಿ, ಫಲ ಬಿಡ್ಲಿ, ಹಣ್ಣನ್ನ ಬಿಡ್ಲಿ, ಎಲ್ಲ ಬಿಡ್ಲಿ ಅಂತ ಬೇಡ್ಕೊಳಕ್ ಶುರು ಮಾಡುತ್ತೆ. ಯಾಕೆ, ಯಾವಾಗ ವನ ಸರಿ ಹೋಗುತ್ತೋ ಅವಾಗ ನನಗೆ ಬಿಡುಗಡೆ ಸಿಗುತ್ತೆ ಅನ್ನೋ ನಂಬಿಕೆ ಆ ಪಕ್ಷಿಗೆ ಬಲವಾಗಿ ಬಂದ್ಬಿಡುತ್ತೆ. ಬಲವಾಗಿ ಬಂದ ತಕ್ಷಣ ಏನಾಗುತ್ತೆ, ಆ ಪಕ್ಷಿ ಅದನ್ನೇ ಹೇಳ್ಕೊಳ್ತಾ ಹೋಗ್ತಾ ಇರುತ್ತೆ. ಹೇಳ್ಕೊಳ್ತಾ ಹೋಗ್ತಿದ್ದಾಗ ಏನಾಗುತ್ತಂದ್ರೆ, ಒಂದೇ ವಾರದಲ್ಲಿ ಹೋಗ್ಬೇಕಾದಂತ ಪಕ್ಷಿ ಒಂದು ತಿಂಗಳು ಇರುತ್ತೆ, ಒಂದೂವರೆ ತಿಂಗಳು ಆಗೋಷ್ಟೊಳಗಾಗಿ ಮಳೆ ಬಂದು ಏನಾಗಿರುತ್ತೆ, ಪರಿಪೂರ್ಣ ಕಾಡು ನಿತ್ಯ ಹರಿದ್ವರ್ಣ ಕಾಡು ಆಗ್ಬಿಡುತ್ತೆ. ದಟ್ ಬಿಕಮ್ಸ್ ಎವರ್ ಗ್ರೀನ್ ಬ್ಯೂಟಿಫುಲ್ ಫಾರೆಸ್ಟ್. ಸೊ ಒಂದೂವರೆ 2 ತಿಂಗಳು ಹಾಕ್ತಿದ್ದಂಗೆ ಮತ್ತೆ ಆ ದೇವತೆ ಬೇರೆ ಕೆಲಸದ ಮೇಲೆ ಮತ್ತೆ ದೇವರು ನೋಡ್ಬೇಕು ಅಂತ ಅದೇ ಹಾದಿಲಿ ಬರ್ಬೇಕಾದ್ರೆ ನೋಡುತ್ತೆ. ನೋಡಿದ ತಕ್ಷಣ ಈ ಪಕ್ಷಿ ಆರಾಮಾಗಿ ರೆಕ್ಕೆ ಪುಕ್ಕ ಎಲ್ಲ ಚೆನ್ನಾಗಿ ಬಂದಿರುತ್ತೆ, ಬಲಿಷ್ಠವಾಗಿ ಮತ್ತು ಸುಂದರವಾಗಿ ಏನಾಗಿರುತ್ತೆ ಅದು, ಅಲ್ಲಿ ಇಲ್ಲಿ ಹಾರಾಡ್ಕೊಂಡಿರುತ್ತೆ, ಹಣ್ಣುಗಳನ್ನ ತಿನ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದ್ದು ನೋಡಿದ ತಕ್ಷಣ ದೇವತೆಗೆ ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಆಯ್ತು ಕೂಡ ತೋರ್ಸ್ಕೊಳ್ಳೋದು ಅದೇನ್ ಮಾಡುತ್ತೆ, ಇಮಿಡಿಯೇಟ್ಲಿ ಇದು ಕೊಟ್ಟೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ, ದೇವ್ರ ಹತ್ರ ಹೋಗುತ್ತೆ. ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಳತ್ತೆ, ಭಗವಂತ ನೀನ್ ಹೇಳ್ದೆ, ಒಂದೂವರೆ 2 ತಿಂಗಳು ಮುಂಚೆ ಹೇಳಿದೆ ಆ ಪಕ್ಷಿಗೆ ಇನ್ನೊಂದು ವಾರ ಇದ್ರೆ ಸಾಕಷ್ಟೇನೆ, ಇನ್ನೊಂದು ವಾರ ಜೀವ ಇರುತ್ತೆ ಆಮೇಲೆ ಹೋಗ್ಬಿಡುತ್ತೆ ಅಂತ ಹೇಳಿದೆ. ಬಟ್ ನೀನ್ ಹೇಳಿದ ಐಡಿಯಾ ನಾನು ಅದಕ್ಕೆ ಹೇಳ್ಕೊಟ್ಬಿಟ್ಟು ಹೋದೆ, ಮಾಡ್ತಾ ಇದೆ, ಆದ್ರೆ ಏನನ್ನ ಪ್ರಕಾರ ಹೆಚ್ಚುಕೊಂಡು 2 ತಿಂಗಳಾಗಿದೆ, ಆ ಪಕ್ಷಿ ಇನ್ನೂ ಜೀವಂತವಾಗಿದೆಯಲ್ಲ ಹೇಗೆ? ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು, ನಾನು ನಿನಗೆ ಏನನ್ನ ಕೊಟ್ಟೆ ಅಂತಂದ್ರೆ, ಆ ಪಕ್ಷಿಗೆ ನಂಬಿಕೆಯನ್ನ ಕೊಡು ಅಂತಂದು ಹೇಳಿದೆ. ಸೊ ನೀನು ಹೋಗಿ ಆ ಪಕ್ಷಿಗೆ ನಂಬಿಕೆಯನ್ನ ಕೊಟ್ಟೆ, ಇನ್ನೊಂದು ವಾರದಲ್ಲಿ ಸತ್ತೋಗ್ತೀಯಾ ಅಂತಂದು ಹೇಳಿದ್ರೆ ಅದು ಅವತ್ತೇ ದಿನ ಸತ್ತೋಗ್ಬಿಡ್ತಾ ಇತ್ತು. ವಿಧಿ ಪ್ರಕಾರ ನಿಜ ಅದು, ಒಂದು ವಾರಕ್ಕೆ ಸಾಯ್ಬೇಕಾಗಿತ್ತು. ಆದ್ರೆ ಅದರಲ್ಲಿ ಇದ್ದಂತ ಒಂದು ಆತ್ಮವಿಶ್ವಾಸ, ಹುರುಪು, ಜೀವನದಲ್ಲಿ ಇದ್ದಂತ ಆಸಕ್ತಿ ಏನು ಮಾಡ್ತು ಅಂತಂತಂದ್ರೆ, ಆ ಪಕ್ಷಿಯಲ್ಲಿ ಅದಕ್ಕೆ ಏನು ಒಂದು ನಂಬಿಕೆಯನ್ನು ತುಂಬುತ್ತಾ ಹೋಯ್ತು. ಆ ನಂಬಿಕೆಯಿಂದ ಏನ್ ಮಾಡ್ತು, ಪಕ್ಷಿ ತಾನು ಬಾಳ್ಬೇಕು, ತಾನ್ ಚೆನ್ನಾಗಿರ್ಬೇಕು ಅಂತನ್ನೋದಾದ್ರೆ, ನನ್ನ ಸುತ್ತಲೂ ಇರುವಂತ ಪ್ರಪಂಚ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನೆಯಿಂದ ಅದು ಪ್ರತಿ ಕ್ಷಣನ ಕೂಡ ನೆನಪಿಸ್ಕೊಳ್ತಾ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಏನಾಯ್ತು ಅಂತಂದ್ರೆ, ಅದ್ರ ಸುತ್ತಲೂ ಇದ್ದಂತ ವಾತಾವರಣ ಚೆನ್ನಾಗಾಯ್ತು, ಮಳೆ ಬಂತು, ಬೆಳೆ ಬೆಳೀತು, ಹಣ್ಣು ಬಂತು, ಹೂ ಬಡತು, ಎಲೆಗಳು ಬಂದು ಎಲ್ಲನೂ ಬಂದು ಒಳ್ಳೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು. ಆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಯಾವಾಗ ಕ್ರಿಯೇಟ್ ಆಯ್ತು, ಆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಂದ್ರೆ ಆ ಅಟ್ಮಾಸ್ಫಿಯರ್ ಏನಿರುತ್ತಲ್ಲ ಅದೆಲ್ಲಾನು ಕೂಡ ಆ ಪಕ್ಷಿಗೆ ಮತ್ತೆ ಏನ್ ಮಾಡ್ತಾರೆ, ಎಲ್ಲಾನು ಕೂಡ ಆಶೀರ್ವಾದ ಮಾಡುತ್ತೆ.
ಅಯ್ಯೋ ನಮಗೋಸ್ಕರ ಈ ಪಕ್ಷಿ ಇಷ್ಟೆಲ್ಲಾ ಬೇಡ್ಕೊಳ್ತಲ್ಲ, ಈ ಪಕ್ಷಿನೂ ಜೀವಂತವಾಗಿರ್ಲಿ, ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ, ಸುಂದರವಾಗಿ, ಸುಮಧುರವಾಗಿ, ಸುಲಲಿತವಾಗಿ, ಚೆನ್ನಾಗಿ ಹಾರಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ಬಿಟ್ಟು ಆ ಪ್ರಕೃತಿ ಅದಕ್ಕೆ ಇಟ್ ಹಾಸ್ ಗಿವನ್ ಬ್ಯಾಕ್, ಇಟ್ ಹಾಸ್ ಬ್ಲೆಸ್ ಬ್ಯಾಕ್. ಸೊ ಮಾಡಿದ ತಕ್ಷಣ ಆ ಪಕ್ಷಿಗೆ ನಾನೇ ಅದರ ಆಯಸ್ಸನ್ನ ಮುಗಿಸ್ಬೇಕು ಅಂತ ಅನ್ನೋದಾದ್ರೂ ಪ್ರಕೃತಿಗಿಂತ ದೊಡ್ಡದು ಯಾವುದು ಇಲ್ಲ. ಸೊ ಈ ಪ್ರಕೃತಿಯ ನಿಯಮನೇ ಹಾಗೆ, ಯಾರು ಇತರರಿಗೋಸ್ಕರ ಚೆನ್ನಾಗಿ ಮತ್ತೊಬ್ಬರ ಒಳಿತನ್ನ ಬಯಸ್ತಾರೋ ಅವ್ರ ಜೀವನದಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ ಅಂತ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ದಿನ ಎಷ್ಟೋ ಜನ ಆ ಒಂದು ಸ್ಥಿತಿಲಿ ಇರಬಹುದು. ಯಾವ ಒಂದು ಸ್ಥಿತಿಲಿ ಅಂತಂತಂದ್ರೆ, ನಾಳೆನೋ ನಾಳಿದೋ ಆಚೆ ನಾಳಿದೋ ಹೋಗುವಂತ ಸ್ಥಿತಿಲಿ ಇರಬಹುದು. ಸೊ ಅವ್ರು ಎಲ್ಲರಲ್ಲೂ ಕೂಡ ನಾನು ಹೇಳಂತದ್ದು ಏನಂದ್ರೆ, ಯಾರಿಗಾರು ಸಿಕ್ಕಿದಾಗ ದಯವಿಟ್ಟು ಇದನ್ನ ಹೇಳಿ ನೋಡಿ, ನೀವು ಒಳ್ಳೇದಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನೀವು ಬದುಕಿರ್ಬೇಕು ಅನ್ನೋದ್ರ ಮಾತ್ರ ಅನ್ಕೋಬೇಡಿ. ಪ್ರಪಂಚನೂ ಚೆನ್ನಾಗಿರ್ಬೇಕು, ಪ್ರಪಂಚನೂ ಕೂಡ ಆರೋಗ್ಯಪೂರ್ಣವಾಗಿರ್ಬೇಕು, ಪ್ರಪಂಚ ಕೂಡ ಸಂತೋಷದಿಂದ ಇರಬೇಕು, ಪ್ರಪಂಚ ಕೂಡ ನಲದಾಡ್ತಾ ಇರಬೇಕು ಅನ್ನೋ ರೀತಿಯಲ್ಲಿ, ಇಫ್ ಯು ಥಿಂಕ್ ಆಫ್ ದ ವೆಲ್ ಬೀಯಿಂಗ್ ಆಫ್ ದ ವರ್ಲ್ಡ್, ಸೊ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದಿ ವರ್ಲ್ಡ್, ಸೊ ದಟ್ ಯು ವಿಲ್ ಆಲ್ಸೋ ಗೆಟ್ ದ ಸೇಮ್ ಬ್ಲೆಸ್ಸಿಂಗ್ಸ್ ವಾಟ್ ಯು ಬ್ಲೆಸ್ಡ್ ದಿ ವರ್ಲ್ಡ್. ಸೊ ಇದು ಸಿಕ್ಕೇ ಸಿಗುತ್ತೆ ಅಂತ. ಸೊ ಈ ಒಂದು ಭಾವನೆಯಿಂದ ಭಾರತ ಇತ್ತು. ಅದಕ್ಕೋಸ್ಕರ ಭಾರತಕ್ಕೆ ಬಂದಂತ ಈ ಹೆಮ್ಮಾರಿ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಾಗಿ ನಷ್ಟವನ್ನ ಉಂಟು ಮಾಡಕ್ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ವಸುದೈವ ಕುಟುಂಬಕಂ ಅಂತ ಹೇಳ್ಕೊಂಡು ಸರ್ವೇ ಜನ ಸುಖಿನ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳುವಂತ ಒಂದೇ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಭಾರತ. ಸೊ ಈ ಭಾರತ ಹೀಗೆ ಹೇಳ್ತಾ ಇರೋದಕ್ಕೋಸ್ಕರ ಖಂಡಿತವಾಗ್ಲೂ ಭಾರತ ನಿವಾಸಿಗಳು ಎಲ್ಲರೂ ಕೂಡ ಆರೋಗ್ಯವಾಗಿರ್ತೀವಿ, ಆಯುಷ್ಯವಂತರಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಸುಖವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ, ಸಮೃದ್ಧಿಯಾಗಿರ್ತೀವಿ ನಾವು. ಇದಿಷ್ಟು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಇಲ್ಲಿ ಮತ್ತೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಜನ ಡಾಕ್ಟರ್ ರಾಜ್ಕುಮಾರ್ ನಟಿಸಿದಂತಹ ಸಾಕ್ಷಾತ್ಕಾರ ನೋಡಿದೀರ? ಯಾರು ನೋಡಿದ್ರೆ ಇಲ್ಲಿ ಎಸ್ ಅಂತ ಬಟನ್ ಪ್ರೆಸ್ ಮಾಡಿ, ಎಸ್ ಅಂತ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಹೌ ಮನಿ ಪೀಪಲ್ ಹ್ಯಾವ್ ಸೀನ್ ದಟ್ ಸಾಕ್ಷಾತ್ಕಾರ. ಸೊ ಎಸ್ ಅಂತ ನೀವು ಸ್ವಲ್ಪ ಇದು ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ಸಾಕ್ಷಾತ್ಕಾರ ನೋಡಿದ್ದೀರಾ ಅಂತ. ಯಾತಕ್ಕೆ ನಾನು ಸಾಕ್ಷಾತ್ಕಾರ ಹೇಳ್ತೀನಿ ಅಂತಂದಾದ್ರೆ, ನಿನ್ನೆ ಆ ಸಾಕ್ಷಾತ್ಕಾರದ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಆ ಕ್ಲಿಪ್ಪಿಂಗ್ ಅಲ್ಲಿ ಏನಿದೆ ಅಂತಂದ್ರೆ, ಬಹಳ ಜನ ಎಸ್ ಅಂತ ಕೊಡ್ತಾ ಇದ್ದಾರೆ, ವೆರಿ ಗುಡ್. ಸೊ ಆ ಕ್ಲಿಪ್ಪಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನರಸಿಂಹರಾಜು ಬಂದ್ಬಿಟ್ಟು ರಾಜ್ಕುಮಾರ್ಗೆ, ರಾಜ್ಕುಮಾರ್ ಹೆಸರು ಅದ್ರಲ್ಲಿ ಮಹೇಶ ಅಂತಂದ್ಬಿಟ್ಟು ಬಂದ್ಬಿಟ್ಟು ರಾಜ್ಕುಮಾರ್ ಅದೇ ಜೈಲಿಗೆಲ್ಲ ಹೋಗಿ ಬಂದಾದ್ಮೇಲಿಂದ ಮತ್ತೆ ನೋಡ್ತಾನೆ ತನ್ನ ಬಂಧು ಬಾಂಧವರೆಲ್ಲರೂ ಕೂಡ ಸಫರ್ ಮಾಡ್ತಾ ಇರೋದನ್ನ ನೋಡಿ ಅವ್ನ ಕೈ ತಡ್ಕೊಳಕ್ಕಾಗ್ತೆ. ಯಾವ ಬಂಧು ಬಾಂಧವರಿಂದ ತಾನು ತೊಂದರೆಗೆ ಒಳಗಾಗಿದ್ದೋ ಅದೇ ಬಂಧು ಬಾಂಧವರಿಗೆ ಮತ್ತೆ ಸಹಾಯವನ್ನ ಮಾಡಬೇಕು ಅಂತಂದ್ಬಿಟ್ಟು ರಾಜ್ಕುಮಾರ್ ಹೋಗ್ತಾನೆ. ಹೋದಾಗ ಅವ್ನು ಕೇಳ್ತಾನೆ, ಯಾಕೆ ಮಹೇಶ ಇಷ್ಟೆಲ್ಲ ಮಾಡಿ ನಿನ್ನ ಜೀವನವನ್ನ ಪರಿಪೂರ್ಣವಾಗಿ ಹಾಳು ಮಾಡಿದ್ರು, ಸಂಪೂರ್ಣವಾಗಿ ನಿನ್ನ ನೆಮ್ಮದಿಯನ್ನ ಕಿತ್ತಾಕಿದ್ರು, ನಿನ್ನ ಸಂಸಾರವನ್ನ ಹಾಳು ಮಾಡಿದ್ರು, ಎಲ್ಲ ಮಾಡಿದ್ರು, ಆದರೂ ಕೂಡ ಯಾತಕ್ಕೆ ಈ ಜನಗಳಿಗೋಸ್ಕರ ಮತ್ತೆ ನಿನ್ನ ಹೃದಯ ಮಿಡಿತಾ ಇದೆ ಅಂತಂದಾಗ ಬಹಳ ಚೆನ್ನಾಗಿ ಹೇಳ್ತಾರೆ ಅಣ್ಣವರು. ಏನಂತ ಹೇಳ್ತಾರೆ ಅಂದ್ರೆ, ನೋಡೋ ಬಾಲಣ್ಣ ಅಂತಂದ್ಬಿಟ್ಟು ಅವ್ರಿಗೆ ನರಸಿಂಹರಾಜು ಹೇಳ್ತಾ ಇರ್ತಾರೆ, ನಾವು ಹುಟ್ಟಿರುವಂತ ಭೂಮಿ ಎಂತ ಭೂಮಿ ಅಂತಂದ್ರೆ ಭರತ ಭೂಮಿ. ಸೊ ಈ ಭರತ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ, ಪ್ರತಿಯೊಂದು ಜೀವಿ, ಪ್ರತಿಯೊಂದು ಮರ ಗಿಡ ಯಾವುದೇ ಆಗಿರ್ಬೋದು, ಎಲ್ಲವೂ ಕೂಡ ತನಗೋಸ್ಕರ ತಾನು ಬಾಳೋದಿಲ್ಲ, ಮತ್ತೊಬ್ರಿಗೋಸ್ಕರ ಬಾಳ್ಬೇಕು ಅನ್ನೋ ಭಾವನೆಯಲ್ಲಿ ಎಲ್ಲಾನು ಕೂಡ ಇರುತ್ತೆ. ಸೊ ಹಾಗೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿದಂತ ನಾನು ಕೂಡ ಮತ್ತೊಬ್ರು ಚೆನ್ನಾಗಿರ್ಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿದೆಯಪ್ಪ, ನಮ್ಮವರು ಗೊತ್ತು ಗೊತ್ತಿಲ್ದೆಯೋ ಏನೋ ಒಂದ್ ರೀತಿಯಲ್ಲಿ ನಮಗೆ ಅನ್ಯಾಯವನ್ನ ಮಾಡಿಬಿಟ್ಟಿದ್ದಾರೆ, ಆದ್ರೂ ಕೂಡ ಅದೆಲ್ಲವನ್ನ ನಾವು ಹೊಟ್ಟೆಗೆ ಹಾಕೊಂಡು ಅವರ ಒಳಿತನ್ನ ಬಯಸ್ಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಇವತ್ತು ಭಾರತ ಅಕ್ಕಪಕ್ಕ ರಾಷ್ಟ್ರದವರು ಎಷ್ಟೇ ತೊಂದರೆ ಕೊಟ್ಟರು ಕೂಡ, ಎಷ್ಟೇ ರೀತಿಲಿ ನಮಗೆ ಮೋಸಗಳನ್ನ ಮಾಡಿದ್ರು ಕೂಡ, ದಗೆನ ಮಾಡಿ ನಮಗೆ ಎಷ್ಟ ರೀತಿಲಿ ಅಟ್ಯಾಕ್ಸ್ ಅನ್ನ ಮಾಡಿ ಎಲ್ಲಾ ರೀತಿಯಲ್ಲಿ ತೊಂದರೆಗಳನ್ನ ಕೊಟ್ಟರು ಕೂಡ, ಇವತ್ತು ಕೂಡ ಅಕ್ಕಪಕ್ಕ ರಾಷ್ಟ್ರಗಳು ಎಲ್ಲಾನು ಕೂಡ ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾವು ಬಾಳ್ತಾ ಇದೀವಿ. ನಿನ್ನೆ ಪೇಪರ್ ಅಲ್ಲಿ ನೋಡ್ತಾ ಇದ್ರೆ ಬಹಳ ಖುಷಿ ಆಯ್ತು, ಇವತ್ತಿನ ದಿನ ಇಡೀ ಪ್ರಪಂಚ ಏನ್ ಸಫರ್ ಮಾಡ್ತಾ ಇದೆಯೋ, COVID-19 ಅಥವಾ ಕೊರೋನಾ ಇಂದ ಏನ್ ಸಫರ್ ಮಾಡ್ತಾ ಇದೆಯೋ, ಇದಕ್ಕೆ ಆಂಟಿಬಯೋಟಿಕ್ ಮೆಡಿಸನ್ಸ್ ಅನ್ನ 70% ಆಫ್ ದಿ ವರ್ಲ್ಡ್ಸ್ ನೀಡ್ ಕ್ಯಾನ್ ಬಿ ಫೀಡ್ ಬೈ ಓನ್ಲಿ ಇಂಡಿಯಾ ಅಂತ. ಭಾರತದಿಂದ ಮಾತ್ರ 70% ಆಫ್ ಮೆಡಿಸನ್ಸ್ ಅನ್ನ ಕೊಡೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ ಒಬ್ಬ ಭಾರತೀಯನಾಗಿದ್ದು. ಸೊ ವಿಶ್ವಗುರು, ವಿಶ್ವ ರಾಷ್ಟ್ರ ಭಾರತ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದಂತ ಉದಾಹರಣೆ. ಓಕೆ, ಲೆಟ್ಸ್ ಕಮ್ ಟು ಕೊರೋನಾ. ಈ ಕೊರೋನಾ ಅಂತ ಅನ್ನೋದು ಎಂಥ ಒಂದು ವೈರಿ, ಎಂಥ ಒಂದು ಆರ್ಮಿ, ಎಂಥ ಒಂದು ದ್ರೋಹಿ ಅಂತಂತಾದ್ರೆ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಆನ್ ಮೆನಿ ಪೀಪಲ್ ಆಲ್ ಅಕ್ರಾಸ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಎಲ್ಲರ ಮೇಲೂ ಕೂಡ ಅದು ಅಟ್ಯಾಕ್ ಅನ್ನ ಮಾಡಕ್ ಶುರು ಮಾಡಿಬಿಟ್ಟಿದೆ. ಇದು ಅಟ್ಯಾಕ್ ಮಾಡುತ್ತಿದ್ದಂಗೆನೆ ಜನ
ಹೆಂಗೆ ಅಂತಂದ್ರೆ ಈ ಆರ್ಮಿ ಏನಾಗಿ ಶತ್ರು ರಾಷ್ಟ್ರದ ಆರ್ಮಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಅವ್ರಿಗೆ ನಾವು ಅವ್ರ ಜೊತೆ ಫೈಟ್ ಮಾಡಕ್ ಇಷ್ಟ ಇಲ್ಲ, ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಸೊ ನಮ್ಮ ಸಂಪತ್ತನ್ನ ಬರಿದು ಮಾಡ್ಕೊಳಕ್ ನಾವು ಇಷ್ಟ ಇಲ್ಲ ಅಂತಂದಾಗ ಏನ್ ಮಾಡ್ತೀವಿ? ಸೊ ವಿಲ್ ಗೋಯಿಂಗ್ ಟು ಆಫರ್ ದಮ್ ಮೆನಿ ಥಿಂಗ್ಸ್. ಸೊ ಇಫ್ ದೇ ಸ್ಟಿಲ್ ಇಫ್ ದೇ ಡಸಂಟ್ ಅಕ್ಸೆಪ್ಟ್ ವಾಟ್ ಎವರ್ ವಿ ಆಫರ್ ಟು ಇಟ್, ಇಟ್ಸ್ ಓನ್ಲಿ ನೋಷನ್ ಅಂಡ್ ಏಮ್ ಇಸ್ ಗೋಲ್ ಇಸ್ ಡೆಸ್ಟ್ರಾಯಿಂಗ್ ಅಸ್. ಅಂದ್ರೆ ನಮ್ಮನ್ನ ಹಾಳು ಮಾಡುವಂಥದ್ದು, ನಮ್ಮನ್ನ ಕೊಲ್ಲಬೇಕು ಅನ್ನೋಂಥದ್ದೇ ಅದರ ಉದ್ದೇಶ ಆಗಿದ್ದಾಗ ಆ ಎನಿಮಿ ಆರ್ಮಿಸ್ ದ ಪರ್ಪಸ್ ಆಫ್ ದ ಎನಿಮಿ ಆರ್ಮಿ ಇಸ್ ಡೆಸ್ಟ್ರಾಯಿಂಗ್ ಅದರ್ ಪೀಪಲ್ ಅಂತಂತಂದಾಗ ವಾಟ್ ವಿ ಹ್ಯಾವ್ ಟು ಡೂ, ನಾವೇನ್ ಮಾಡ್ಬೇಕಾಗತ್ತೆ? ನಾವೇನ್ ಆಫರ್ ಕೊಟ್ಟರು ತಗೊಳ್ತಾನೆ, ಅಂದ್ರೆ ಎಂತೆಂತ ಮೆಡಿಸಿನ್ಸ್ ಕೊಟ್ಟರು ಕೂಡ ಆಗ್ತಾ ಇಲ್ಲ. ಸೊ ಆಗ್ತಿಲ್ಲ ಅಂತಂದಾಗ ಏನ್ ಮಾಡ್ಬೇಕಾಗತ್ತೆ? ವಿ ಹ್ಯಾವ್ ಟು ಫೈಟ್ ವಿತ್ ಇಟ್, ವಿ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಟ್. ಸೊ ಅದರ ವಿರುದ್ಧವಾಗಿ ಹೋರಾಡಬೇಕು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು? ನಮ್ಮಲ್ಲಿ ಬಲವಾದಂತ ಸೈನ್ಯ ಇರಬೇಕು. ವಿ ಶುಡ್ ಹ್ಯಾವ್ ಎ ಪವರ್ಫುಲ್ ಸೋಲ್ಜರ್ಸ್, ವಿ ಶುಡ್ ಹ್ಯಾವ್ ಎ ಪವರ್ಫುಲ್ ಇಮ್ಯುನಿಟಿ ಪವರ್, ವಿ ಶುಡ್ ಹ್ಯಾವ್ ಎ ಪವರ್ಫುಲ್ ಅಂಡ್ ಕರೇಜಿಯಸ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ದಟ್ ಸೋಲ್ಜರ್ಸ್. ಸೊ ಈಗ ಆ ಸೋಲ್ಜರ್ ಜೊತೆ ಫೈಟ್ ಮಾಡೋದಕ್ಕೆ ಕರೇಜಿಯಸ್ ಮೈಂಡು, ಪವರ್ಫುಲ್ ಮೈಂಡು, ಪಾಸಿಟಿವ್ ಮೈಂಡು, ವೈಬ್ರೆಂಟ್ ಮೈಂಡು, ಇದೆಲ್ಲ ನಮಗ್ ಬೇಕಾಗಿದೆ. ಸೊ ಯಾವಾಗ ನಾವು ಇದನ್ನೆಲ್ಲ ಡೆವಲಪ್ ಮಾಡ್ಕೊಳ್ತೀವೋ ನಮ್ಮ ಬಾಡಿ ಒಳಗೇನೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಜಾಸ್ತಿ ಮಾಡುವಂತ ಸೋಲ್ಜರ್ಸ್ ಜಾಸ್ತಿ ಆಗ್ತಾರೆ. ಸೊ ವಿಲ್ ಗೋಯಿಂಗ್ ಟು ಗೆಟ್ ಮೋರ್ ಅಂಡ್ ಮೋರ್ ಸೋಲ್ಜರ್ಸ್ ವಿತ್ ಇನ್ ಅಸ್ ಬೈ ಡೆವಲಪಿಂಗ್ ದಿ ಕರೇಜ್, ಕಾನ್ಫಿಡೆನ್ಸ್ ಅಂಡ್ ಫೇಸಿಂಗ್ ಎನಿ ಸಿಚುಯೇಷನ್ಸ್ ಇನ್ ಅವರ್ ಲೈಫ್. ಸೊ ಈ ಒಂದು ಆಟಿಟ್ಯೂಡ್ ಅನ್ನ ನಾವು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನಮ್ಮೊಳಗೇನೆ ಏನಾಗ್ಬಿಡುತ್ತೆ, ಯಥೇಚ್ಛವಾಗಿ ನಮಗೆ ಸೈನಿಕರು ಉತ್ಪತ್ತಿ ಆಗ್ತಾರೆ. ಈ ಯಥೇಚ್ಛವಾಗಿ ಉತ್ಪತ್ತಿ ಆಗುವಂತಹ ಸೈನಿಕರು ದೇ ಆರ್ ದಿ ಇಮ್ಯುನಿಟಿ ಬೂಸ್ಟರ್ಸ್ ಅಂಡ್ ದೇ ಆರ್ ದಿ ಇಮ್ಯುನಿಟಿ ಸೋಲ್ಜರ್ಸ್ ದಟ್ ವಿಲ್ ಗೋಯಿಂಗ್ ಟು ಫೈಟ್ ಅಗೇನ್ಸ್ಟ್ ಕರೋನಾ. ಓಕೆ, ಸೊ ಈಗೇನ್ ಬಂದ್ಬಿಟ್ಟಿದೀವಿ, ಸೊ ಇಮ್ಯುನಿಟಿ ಬೂಸ್ಟರ್ ಪ್ರಾಣಾಯಾಮಕ್ಕೆ. ಈಗ ಇಮ್ಯುನಿಟಿ ಬೂಸ್ಟರ್ ಎಲ್ಲಿಂದ ಬರಬೇಕು? ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಅವರ್ ಮೈಂಡ್ ಇಟ್ಸೆಲ್ಫ್. ಎಷ್ಟು ಜನ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ? ಎಕ್ಸಸೈಸ್ ಯಾರ್ಯಾರು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರೋ ಅವರು ಇ ಅಂತ ಟೈಪ್ ಮಾಡಿ. ಇ, ಜಸ್ಟ್ ಇ, ಎ ಬಿ ಸಿ ಡಿ ಇ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ? ಓಕೆ, ಒಂದಷ್ಟು ಜನ ಮಾಡ್ತಾ ಇದ್ದಾರೆ, ವೆರಿ ಗುಡ್. ಸೊ ಎಷ್ಟು ಜನ ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಇದ್ದಾರೆ? ಯಾರೆಲ್ಲ ಯೋಗ ಮಾಡ್ತಾ ಇದ್ದೀರೋ ದೇ ಹ್ಯಾವ್ ಟು ಟೈಪ್ ಓನ್ಲಿ ವೈ. ವೈ, ಯೋಗ ಮಾಡೋರೆಲ್ಲ ವೈ ಅಂತ ರೆಗ್ಯುಲರ್, ಆನ್ ರೆಗ್ಯುಲರ್ ಬೇಸಿಸ್ ಯಾರು ಯೋಗವನ್ನ ಮಾಡ್ತಾ ಇದ್ದಾರೋ ವೈ ಅಂತ ಮಾಡಿ, ಎಕ್ಸಸೈಸ್ ಮಾಡೋಂಥವ್ರು ಇ ಅಂತ ಮಾಡಿ. ರೈಟ್, ಸಾಕಷ್ಟು ಜನ ಕಳಿಸ್ತಾ ಇದ್ದಾರೆ. ಓಕೆ, ಎಕ್ಸಸೈಸು ಮಾಡಾದ್ಮೇಲೆ, ಯೋಗವನ್ನು ಮಾಡಾದ್ಮೇಲೆ ಎಷ್ಟು ಜನ ರೆಗ್ಯುಲರ್ ಆಗಿ ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೀರಾ? ಪ್ರಾಣಾಯಾಮವನ್ನು ಎಷ್ಟು ಜನ ಮಾಡ್ತಾ ಇದ್ದೀರೋ ಜಸ್ಟ್ ಟೈಪ್ ಪಿ, ಪಿ ಫಾರ್ ಪವರ್, ಪಿ ಫಾರ್ ಪ್ರಾಣಾಯಾಮ. ಸೊ ಇಲ್ಲಿ ನನ್ನ ಕೆಲವೊಬ್ಬರು ಸ್ಟೂಡೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತಿನ ಇದಕ್ಕೆ. ಅವ್ರಿಗೆಲ್ಲ ಡಿಸೆಂಬರ್ ಅಲ್ಲಿ ಒಂದು ವರ್ಕ್ಶಾಪ್ ಮಾಡಿಕೊಟ್ಟಿದೆ, 2 days ವರ್ಕ್ಶಾಪ್. ಸೊ ಆ ವರ್ಕ್ಶಾಪ್ ಅಲ್ಲಿ ಅವರಿಗೆ ಬಿಫೋರ್ ದಟ್ ವರ್ಕ್ಶಾಪ್ 21 days ಪ್ರಿಪರೇಷನ್ಸ್ ಕೊಟ್ಟಿದ್ದೆ, ಅದಾದ್ಮೇಲಿಂದ ಒಂದಷ್ಟು ಪ್ರಾಣಾಯಾಮವನ್ನು ಹೇಳ್ಕೊಟ್ಟಿದ್ದೆ. ಇವತ್ತು ಎಲ್ಲರೂ ಕೂಡ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಿದ್ದಾರೆ, ಗುರುಗಳೇ ನೀವು ಅವತ್ತು ಹೇಳ್ಕೊಟ್ಟಂತ ಪ್ರಾಣಾಯಾಮ ಅಂಡ್ ಮೆಡಿಟೇಷನ್ ಅಂಡ್ ಹೌ ಟು ಸ್ಟ್ರೆಂಥನ್ ಅವರ್ ಮೈಂಡ್, ಹೌ ಟು ಮೇಕ್ ಅವರ್ ಮೈಂಡ್ ಅಂಡ್ ಫೀಲಿಂಗ್ಸ್ ಕರೇಜಿಯಸ್ ಅಂತ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ಫಾಲೋ ಮಾಡ್ತಾ ಇದೆ. ಇವತ್ತು ಇಂಥ ಒಂದು ಕ್ರೈಸಿಸ್ ಇದ್ರು ಕೂಡ, ಇಂಥ ಒಂದು ಸಿಚುಯೇಷನ್ ಇದ್ರು ಕೂಡ, ವಿ ಪೀಪಲ್ ಆರ್ ಫೀಲಿಂಗ್ ಸೋ ಬ್ಲೆಸ್ಡ್ ಅಂಡ್ ವಿ ಆರ್ ಆಲ್ವೇಸ್ ಕೂಲ್, ಕಾಮ್ ಅಂಡ್ ಕಂಪೋಸ್ಡ್ ಬೈ ಅವರ್ ಮೈಂಡ್ ಅಂತಂತ ಹೇಳ್ತಾ ಇದಾರೆ. ಸೊ ಇದೆಲ್ಲಾನು ಸಾಧ್ಯ ಅಂತಂತಂತ ಖಂಡಿತವಾಗ್ಲೂ ಆಗುತ್ತೆ, ಹೆಂಗಾಗತ್ತೆ ಏನಾಗುತ್ತೆ ಅಂತ. ಓಕೆ ರೈಟ್. ಸೊ ಈಗ ಕೃಷ್ಣ ಅವರೇ, ಯಾರು ಕೈ ಎತ್ತಿದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡಿ, ಬಿಕಾಸ್ ದೇ ಹ್ಯಾವ್ ಟು ಆನ್ಸರ್. ಪ್ರಾಣಾಯಾಮ ಅಂದ್ರೆ ಏನು, ಯಾರಿಗೆ ಏನ್ ಗೊತ್ತಿದೆಯೋ ಅದನ್ನ ದಯವಿಟ್ಟು ಯು ಕ್ಯಾನ್ ಶೇರ್ ವಿತ್ ಮೀ, ಶೇರ್ ವಿತ್ ಯುವರ್ ಬಡಿ. ಇಫ್ ಎನಿಬಡಿ ಇಸ್ ರೆಡಿ ಟು ಶೇರ್ ಯುವರ್ ಒಪಿನಿಯನ್ ಆರ್ ನಾಲೆಜ್ ಅಬೌಟ್ ಪ್ರಾಣಾಯಾಮ, ಯು ಕ್ಯಾನ್ ಶೇರ್ ವಿತ್ ಅಸ್. ಇಫ್ ಯು ನಾಟ್ ವಿಲಿಂಗ್ ಟು ಶೇರ್ ಇಟ್ ಬೈ ವಾಯ್ಸ್, ಯು ಕ್ಯಾನ್ ಶೇರ್ ಇಟ್ ಆನ್ ಚಾಟ್ ಆಸ್ ವೆಲ್. ಐ ವಿಲ್ ಟೇಕ್ ಯುವರ್ ನೇಮ್ ಅಂಡ್ ಮೆನ್ಷನ್ ವಾಟ್ ಎವರ್ ಯು ರಿಟನ್ ಆನ್ ದ ಚಾಟ್. ಓಕೆ, ಅಂಡ್ ಇಫ್ ಸಮ್ ಒನ್ ವಾಂಟ್ಸ್ ಟು ಟಾಕ್ ಟು ಗುರುಜಿ, ಯು ಕ್ಯಾನ್ ಜಸ್ಟ್ Yeah, we have BK Prasad who wants to say something, sir. Yeah. I'm muting him. Yeah, pranayama is nothing but control of breath, according to me. Yeah, okay, sir. Whatever you say and whatever you have understood, that is true. Yep. Okay. Right.
So I'll explain you. Pranayama antantandaga estrogen, of course, BK professor helidu sari, because different school of thoughts gives different definition for the pranayama. Actually, so idalli bandiruvantadu enantandare upanishadalli bandiruvantadu enantandre pranayama antandre, it's again evolving ourselves from lower level to higher level. How antanadra munde hogta explain martini. Evolving ourselves yakandre prana pratiyondrallu kuda irutte. ಸೊ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ, ಪ್ರತಿಯೊಂದು ಜೀವ ಜಂತುಗಳಲ್ಲೂ ಇರುತ್ತೆ, ಪ್ರತಿಯೊಂದು ವೆಜಿಟೇಷನ್ಸ್ ಅಲ್ಲೂ ಇದ್ದೇ ಇರುತ್ತೆ. ಸೊ ಎಲ್ಲದಲ್ಲೂ ಕೂಡ ಪ್ರಾಣ, ಇಟ್ ಹಾಸ್ ಗಾಟ್ ಇಟ್ಸ್ ಓನ್ ಪ್ರಾಣ ಅಕಾರ್ಡಿಂಗ್ ಟು ಇಟ್ಸ್ ಲೆವೆಲ್ ಅಂಡ್ ಇಟ್ಸ್ ಫ್ರೀಕ್ವೆನ್ಸಿ. ಪ್ರತಿಯೊಂದರಲ್ಲೂ ಕೂಡ ಪ್ರಾಣ ಅನ್ನೋದು ಇದ್ದೇ ಇರುತ್ತೆ. ಸೊ ಹೀಗೆ ಪ್ರಾಣ ಇರುವಂತದ್ದನ್ನ ನಾವು ಯಾವಾಗ ವೆನ್ ವಿ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಣ, ದೆನ್ ಓನ್ಲಿ ವಿ ಕ್ಯಾನ್ ಎವಾಲ್ವ್ ಇನ್ ಅವರ್ ಲೈಫ್ ಟು ರೀಚ್ ಅಲ್ಟಿಮೇಟ್ ದಿಸ್ ಪ್ರಾಣ ಟು ಸೂಪರ್ ಪ್ರಾಣ ಅಥವಾ ಸುಪ್ರೀಂ ಪ್ರಾಣ. ಸೊ ಆಮ್ನಿಪ್ರೆಸೆಂಟ್ ಏನಿರುತ್ತಲ್ಲ ಅದಕ್ಕೆ, ಸೊ ಅದಕ್ಕೆ ರೀಚ್ ಆಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಅಂತಂದಾಗ ಎಲ್ಲ ಒಂದು ಆಕ್ಟಿವಿಟೀಸ್ಗೂ ಕೂಡ ಪ್ರಾಣ ಬೇಕೇ ಬೇಕು. ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಪ್ರಾಣಿಗೂ, ಪ್ರತಿಯೊಂದು ವಾಟ್ ಎವರ್ ದ ವಿಚ್ ಡೆವಲಪ್ಸ್, ವಾಟ್ ಎವರ್ ಇಟ್ ಗ್ರೋಸ್, ಇಟ್ ರಿಕ್ವೈರ್ಸ್ ಪ್ರಾಣ ಟು ಸರ್ಟನ್ ಎಕ್ಸ್ಟೆಂಟ್. ಎಲ್ಲದಕ್ಕೂ ಕೂಡ ಪ್ರಾಣ ಬೇಕೇ ಬೇಕಾಗುತ್ತೆ. ಸೊ ಈ ಪ್ರಾಣಾಯಾಮ ಅಂತಂದಾಗ ಒಂದು ಪ್ರಾಣ ಇಸ್ ಅವರ್ ಜೀವ, ಅವರ್ ಜೀವ. And ayama is extension and expanding of our prana is pranayama. That is one thing, one definition on kodutte. So in one definition en kodutte antandre evolving ourselves from lower level to higher level, that is another level of another thought of another school. So higide iga pranayama madbekare iga eshtu janage gottide naavu ondu nimishakke eshtu breathe martive antanta anbitta ondu nimishadalli ಒಂದು ಬ್ರೀತ್ ಇನ್ ಬ್ರೀತ್ ಔಟ್ ಇಸ್ ಒನ್ ಸೈಕಲ್. ಸೊ ಈ ತರ ಎಷ್ಟು ಜನಕ್ಕೆ ಗೊತ್ತಿದೆ ಒಂದು ನಿಮಿಷಕ್ಕೆ ಒಬ್ಬ ಸರಾಸರಿ ಮನುಷ್ಯನ ಬ್ರೀತಿಂಗ್ ಸೈಕಲ್ ಪರ್ ಮಿನಿಟ್ ಎಷ್ಟು ಅಂತ ಗೊತ್ತಿದೆ? ಈಗ ಒಂದು ಚೆಕ್ ಮಾಡೋಣ. ಈಗ ಸೊ ನಾನು ಇವಾಗ 1, 2, 3 ಅಂತ ಹೇಳ್ತೀನಿ. ಹೇಳದ್ಮೇಲಿಂದ 1 ಮಿನಿಟ್ ಕೌಂಟ್ ಮಾಡ್ತೀನಿ. ಈಗ ಏನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ಬ್ರೀತ್ ಇನ್ ಬ್ರೀತ್ ಔಟ್ ಇಸ್ ಒನ್ ಕೌಂಟ್. ಈ ತರ 1 ಮಿನಿಟ್ಗೆ ಯಾರ್ಯಾರ್ದು ಎಷ್ಟು ಕೌಂಟ್ ಬರುತ್ತೆ ಅನ್ನೋದು ನೋಡೋಣ. So I'll going to start in another 5 seconds. Get ready. 1, 2, 3, start. Count your breathing. Ten more seconds. Five more seconds. Stop. So yaar desist aayitu tavu just I'll type madta hogi. Number of breathe in, breathe out, breathe out cycles 15. Good. Pramod. Oh, Rashmi Tangsi. Tangsali 12. Very good. Yaardo 6. Okay. Geeta 20. Nanjana Swami 15. Very good. 22. Okay, right. Mahadev Dambol. Right. Right. Karthik 10. Satyabhama Natraj. Okay, right. Okay, okay, okay. Very good. 20. Itara ella bartha ide. Okay, right. Hege helibidtine. So, yaad idu from Rashmi 32. 32. Oh, oh, oh. 32 jaasti aitu. Right. Hege helthine nanu. Iga and an average. So, breath cycle per minute for a human being is 16. 16 ಇರಬೇಕು. ಯಾರ್ದು 16 ಇದೆಯೋ ಅವ್ರದ್ದು ನಾರ್ಮಲ್ ಇದೆ ಅಂತ. ಯಾರ್ದು 16ಗಿನ್ನ ಕೆಳಗಡೆ ಇದೆಯೋ ಗುಡ್, ನಿಜವಾಗ್ಲೂ ಒಳ್ಳೇದು. ಯಾಕೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾರ್ದು 16ಕ್ಕಿಂತ ಮೇಲೆ ಹೋಗಿದೆ, 1, 2 ಜಾಸ್ತಿ ಹೋದ್ರೆ ಡೋಂಟ್ ವರಿ. 20, 22 ಯಾರ್ದು ಒಬ್ಬರು ರಶ್ಮಿ ಅನ್ನೋರ್ದು 32ರ ತನಕ ಹೋಗಿತ್ತು, ಡೆಫಿನೆಟ್ಲಿ ಅವ್ರಿಗೆ ಹೈ ಬಿ ಪಿ ಇರಲೇಬೇಕು. ಚೆಕ್ ಮಾಡ್ಕೊಳ್ಬೇಕಾದ್ರೆ ಇದ್ದೇ ಇರುತ್ತೆ. ಯಾರೋ 3 ಅಂತ ಹಾಕಿದರೆ ಖಂಡಿತವಾಗಿ ಇವ್ರಿಗೆ ಯಾರೋ ಯೋಗಿನೇ ಆಗಿರ್ಬೇಕು. ತುಳಸಿ ಶೆಟ್ಟಿ ಅಂತಂದ್ಬಿಟ್ಟು ಇಲ್ಲ, ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಎಲ್ಲ ರಾಂಗ್ ಆಗಿರ್ಬೇಕು. ಬರೀ 3 ಅಂತಂತಾರೆ. ಈಗಲೇ ಹೇಳ್ತೀನಿ, ನೀವು ಖಂಡಿತವಾಗ್ಲೂ 1 ನಿಮಿಷಕ್ಕೆ 3 ಮಾಡ್ತಾ ಇದ್ದೀರ ಅಂತಂದ್ರೆ ಯು ವಿಲ್ ಗೋಯಿಂಗ್ ಟು ಲಿವ್ ಮೋರ್ ದನ್ 300 ಇಯರ್ಸ್.
ಯು ಕ್ಯಾನ್ ಟೇಕ್ ಇಟ್. ಯಾಕೆ ಅಂತಂತಂದ್ರೆ, ಒಂದು ನಿಮಿಷಕ್ಕೆ ಎರಡು ಸಲ ಬ್ರೀತ್ ಇನ್ ಬ್ರೀತ್ ಔಟ್, 2 to 4 ರೌಂಡ್ಸ್ ಆಫ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುವಂತ ಒಂದೇ ಒಂದು ಜೀವಿ ಭೂಮಿ ಮೇಲೆ ಇರುವಂತದ್ದು ಯಾವ್ದು ಅಂತಂತಂದ್ರೆ ಟಾರ್ಟಾಯ್ಸ್. ಸೊ ಅದರ ಆಯುಸ್ ಬಂದ್ಬಿಟ್ಟು 400 years ತನಕ ಇರುತ್ತೆ. ಇಟ್ ಗೋಸ್ ಮೋರ್ ದನ್ 400 years ಆಲ್ಸೋ. ಇವನ್ ಎಲಿಫೆಂಟ್ ದಟ್ ಲಿವ್ಸ್ ಮೋರ್ ದನ್ 120 years, ಬಿಕಾಸ್ ಅದಕ್ಕೆ 5 to 6 ಬರುತ್ತೆ. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್ಗೆ ಬಂದ್ಬಿಟ್ಟು ಆವರೇಜ್ ಬಂದ್ಬಿಟ್ಟು 16 ಇರುತ್ತೆ. ಸೊ ಒಂದು ಮಿನಿಟ್ಗೆ 16 ಆದಾಗ, ಸೊ 1 hour ಥೌಸಂಡ್ 80 ಆಗುತ್ತೆ. ಪರ್ ಡೇಗೆ ಏನಾಗುತ್ತೆ ಅಂದ್ರೆ, ಒಂದು ದಿನಕ್ಕೆ ಒಂದು ದಿನಕ್ಕೆ ಅಂದ್ರೆ 24 hours ಏನಾಗುತ್ತೆ, 21,600 ಟೈಮ್ಸ್ ಆಫ್ ಬ್ರೀತ್ ಇನ್ ಬ್ರೀತ್ ಔಟ್ ಸೈಕ್ಲಿಂಗ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ ಯಾರಿಗೆ ಜಾಸ್ತಿ ಆಗಿದೆಯೋ, ಇವಾಗ ಫಾರ್ ಎಕ್ಸಾಂಪಲ್ 10 ಇದ್ದವ್ರಿಗೆ ಮುಂದಕ್ಕೆ ಎಷ್ಟಾಗುತ್ತೆ, ಅಥವಾ 32 ಇದ್ದವ್ರಿಗೆ ಮುಂದಕ್ಕೆ ಎಷ್ಟಾಗುತ್ತೆ, 22 ಇದ್ದವ್ರಿಗೆ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ಬಿಡೋಣ. ಈಗ ಏನ್ ಮಾಡ್ಬೇಕಂತಾರೆ, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರೋ ಅಲ್ಲೇ ಕೂತ್ಕೊಂಡು ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. ಈ ಎರಡು ಕೈ ಬೆರಳುಗಳೇನಿರುತ್ತಲ್ಲ, ಸೊ ಒಂದು ತೋರ್ಬೆರಳು ಮತ್ತೊಂದು ಹೆಬ್ಬೆರಳು. ಸೊ ಒನ್ ಇಸ್ ಇಂಡೆಕ್ಸ್ ಫಿಂಗರ್ ಅಂಡ್ ಅನದರ್ ಒನ್ ಇಸ್ ಥಂಬ್. ಸೊ ಯು ಹ್ಯಾವ್ ಟು ಟಚ್ ದಿಸ್ ಅಂಡ್ ಮೇಕ್ ಇಟ್ ಲೈಕ್ ಜ್ಞಾನ ಮುದ್ರ ಅಂಡ್ ಕೀಪ್ ಇಟ್ ಓವರ್ ಯುವರ್ ಲ್ಯಾಪ್. ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತಂದ್ರೆ, 9 ಸಲ ದೀರ್ಘವಾಗಿ ಉಸಿರು ಎಳ್ಕೊಂಡು ಹೆಂಗೆ ಅಂತಾರೆ, ಐ ವಿಲ್ ಶೋ ಯು ಒನ್ಸ್. ಈ ತರ 9 ಸಲ ಓಂಕಾರವನ್ನ ಹೇಳ್ಬೇಕಾಗತ್ತೆ. ಹೇಳೋಣ, ಆರ್ ಯು ಆಲ್ರೆಡಿ ಗೆಟ್ ಸೆಟ್ ಸಿಟ್ ಸ್ಟ್ರೈಟ್, ಬಾಡಿ ನೇರವಾಗಿರ್ಲಿ. ಸೊ ಅಡಾಪ್ಟ್ ಜ್ಞಾನ ಮುದ್ರ, ಕೀಪ್ ಇಟ್ ಓವರ್ ಯುವರ್ ಥೈಸ್, ಕ್ಲೋಸ್ ಯುವರ್ ಐಸ್ ಜೆಂಟ್ಲಿ. ಲೆಟ್ ಅಸ್ ಚಾಂಟ್ 9 times ಓಂಕಾರ. ಓ slowly and gently open your eyes. ಈಗ ಮತ್ತೆ 1 minute ಕೌಂಟ್ ಕೊಡ್ತೀನಿ. ಸೊ ಅದರಲ್ಲಿ ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಎಷ್ಟು ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಓಕೆ, ಐ ವಿಲ್ ಗೋ ಟು ಸ್ಟಾರ್ಟ್ ಇನ್ ಜಸ್ಟ್ ಅನದರ್ 3 seconds. 1 2 3 ಸ್ಟಾರ್ಟ್. ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಎಷ್ಟು ಆಗ್ತಿದೆ ಅಬ್ಸರ್ವ್ ಮಾಡ್ತಾ ಹೋಗಿ. Five more seconds to go. Stop. ಈಗ ಎಷ್ಟಾಯ್ತು ಅನ್ನೋದನ್ನ ಕೌಂಟ್ ಮಾಡಿ, ಜಸ್ಟ್ ಟೈಪ್ ಮಾಡ್ತಾ ಹೋಗಿ.
ಚಿತ್ರರಾಜು 8, ಮಕ್ಕೊಂದು ರಶ್ಮಿ ತಂಗಸಾಲಿ 7. ಓಕೆ 32 ಇತ್ತಲ್ಲ ಅವ್ರು ನೋಡ್ಬೇಕು ನಾನು, ರಶ್ಮಿ ಅನ್ನೋರ್ದು, ಪ್ರವೀಣ್, ಕಿಶೋರ್, ಸತ್ಯಭಾಮ ಗೌಡ್. 32 ಇತ್ತಲ್ಲ ಅವ್ರದ್ದು ಎಷ್ಟಾಯ್ತು? ಯಾರೊಬ್ರು 32 ಅಂತ ಟ್ರೈ ಮಾಡಿದ್ರು, ರಶ್ಮಿ ಐ ಥಿಂಕ್ ಸಮ್. ಎಸ್ ಗುಡ್. ಸೊ ಈಗೇನಾಗಿದೆ ಈಗ, ಕೃಷ್ಣಾರ್ಜುನರು ಯಾರು ಒಬ್ಬರಿಗೆ ಮಾತಾಡಕ್ ಕೊಡಿ, ಐ ವಾಂಟ್ ಟು ಟಾಕ್ ಟು ದೆಮ್, ಐ ವಾಂಟ್ ಟು ಇಂಟರಾಕ್ಟ್ ವಿತ್ ದೆಮ್. ಏನಾಯ್ತು ಅಂತ ಲೆಟ್ ರಶ್ಮಿ ಮ್ಯಾಮ್ ಟಾಕ್ ಬಿಕಾಸ್ ಶಿ ಹ್ಯಾಡ್ ದಟ್ ಮೇಜರ್ ಡಿಫರೆನ್ಸ್ ಫ್ರಮ್ 32 ಟು 8. ಯಾ ಪ್ಲೀಸ್. ಯಾ ರಶ್ಮಿ ಮ್ಯಾಮ್ ಗೋ ಅಹೆಡ್. ಹಲೋ. ಹಲೋ ನಮಸ್ತೆ ಮೇಡಮ್, ಹೇಳಿ. ಸರ್ ನಮಸ್ತೆ. ನಮಸ್ತೆ. ಬೈ ಮಿಸ್ಟೇಕ್ ಮಿಸ್ಟ್ ಆಗಿದೆ, ಅದು 12 ಆಗಕ್ಕೆ ಬಂತು, 32 ಆಗ್ಬಿಟ್ಟ. ಹೌದಾ, 12 ಇದ್ದಿದ್ದು ಈಗ ಎಷ್ಟಾಯ್ತು ಆಫ್ಟರ್ ಲಾನ? 8 ಸರ್. 8 ಆಗಿದೆಯಾ? ಹೌದು ಸರ್. ಸೋ 12 ಇಂದ 8 ಆಗಿದೆ ಅಂದ್ರೆ 4 ಕೌಂಟ್ಸ್ ಹ್ಯಾಸ್ ರೆಡ್ಯೂಸ್ಡ್ ಅಲ್ವಾ? ಸೋ ನಮ್ಮ ಕೆಪಿ ನಾಗೆ ಸರ್ದು 10 ಆಗಿದೆ ರೈಟ್. ಪ್ರತಿಯೊಬ್ಬರದು ಆಸ್ ಪರ್ ಮೈ ನಾಲೆಡ್ಜ್ ಅಂಡ್ ಆಸ್ ಪರ್ ಐ ಆಮ್ ಶೂರ್ ದಟ್ ಎಲ್ಲರದು ಕೂಡ ನಂಬರ್ ಆಫ್ ಸೈಕಲ್ ಅಥವಾ ಕೌಂಟ್ಸ್ ಕಡಿಮೆ ಆಗಿರ್ಲೇಬೇಕು. ಅರ್ಲಿಯರ್ ಏನಿತ್ತು ಅದಕ್ಕಿಂತ 3, 4, 5 ಕಡಿಮೆ ಆಗಿರ್ಲೇಬೇಕು. ಸರ್ ಕೆಪಿ ನಾಗೆ ಸರ್ ನಾ ಕೇಳೋಣ ಎಷ್ಟಿತ್ತು ಮೊದಲು ಅಂತ. ಕೆಪಿ ನಾಗೆ ಸರ್, ಹಲೋ. ನಮಸ್ಕಾರ ಸರ್. ನಮಸ್ತೆ ಸರ್, ಬಹಳ ವಿಶೇಷವಾಗಿದೆ, ಒಳ್ಳೆ ಅನುಭವ. ಖಂಡಿತ ಇನ್ನು ಮುಂದಕ್ಕಿದೆ ಸರ್, ಇನ್ನು ಅರ್ಧ ಗಂಟೆಯಲ್ಲಿ ಇನ್ನು ಡಿಫ್ರೆಂಟ್ ಅನುಭವಗಳು ಕೊಡ್ತಾ ಹೋಗ್ತೀವಿ. ಪ್ರಾಕ್ಟೀಸ್ ಮಾಡಲ್ಲ, ಪ್ರಾಕ್ಟೀಸ್ ಮಾಡಕ್ ಏನ್ ಮಾಡಬೇಕು ಪ್ಲೀಸ್, ಅದು ಫಾರ್ಮುಲಾ ಕೊಡಿ. ಖಂಡಿತ ಸರ್, ನಾನು ಅದಕ್ಕೊಂದು ಒಳ್ಳೆ ವಿಡಿಯೋ ಮಾಡಿ ಕಳ್ಸಿಕೊಡ್ತೀನಿ ನಾಳೆ. ಅದರ್ವೈಸ್ ಇಸ್ ರಿಯಲಿ ಗ್ರೇಟ್. ಸಮ್ಮೇರ್ ಫಾಲೋ 2-3 ಡೇಸ್ ಆಮೇಲೆ ಮರ್ತೇ ಬಿಡ್ತೀವಿ, ಈ ತರ ಆಗುತ್ತೆ. ಇಲ್ಲ, ನಾನು ಅದಕ್ಕೆ ಸಿಂಪಲ್ ಎಕ್ಸಸೈಸ್ ಗಳನ್ನ ಕೊಡ್ತೀನಿ ನಾನು. ಎನಿಬಡಿ ಕ್ಯಾನ್ ಡೂ ದಟ್ ಎಕ್ಸಸೈಸ್. ಈಗಲೇ ಒಂದಷ್ಟು ಮಾಡಿಸ್ ತೋರ್ತೀನಿ ನಿಮಗೆ. ಸಿಂಪಲ್ ಆಗಿ ಕೂ ಜಾಗದಲ್ಲಿ, ನಿಂತ ಜಾಗದಲ್ಲಿ, ಮಲಗಿರೋ ಜಾಗದಲ್ಲಿ ಕೂಡ ಹ್ಯಾಗ್ ಮಾಡಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇದು ಹೆಲೋರಾಜ್, ಒಂದ್ ಸೆಕೆಂಡ್. ಆಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ಮರ್ತ್ಬಿಟ್ಟೆ ನಾನು. ಸುಭಾಷ್ ಅದೇ ಫೋನ್ ಮಾಡಿದ್ರು, ನನ್ನ ಕೋ ಡಿಜಿ, ಆಮೇಲೆ ವಿಚಾರ ಹೇಳ್ತಾ ಇದ್ರಲ್ಲ. ಸೊ 9 ಸ್ಟೇಟ್ಸ್ ಅಟೆಂಡ್ ಮಾಡಿದ್ರು, ತುಂಬಾ ಚೆನ್ನಾಯ್ತು. ಅಂಡ್ ಇನ್ನೊಂದ್ ದಿವಸ ನಾನು ಹೇಳಿದೀನಿ, ವಿ ವಾಂಟ್ ಒನ್ ಮೋರ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಸೊ ದೇ ವರ್ ಸೋ ಎಕ್ಸೈಟೆಡ್. ಸೊ ಎನಿವೇ ಥ್ಯಾಂಕ್ ಯು. ಸೊ ನಮ್ ಗ್ರೀವನ್ 90 ಪರವಾಗಿ ನೀವು ಹೋಗಿದ್ದಕ್ಕೂ ಅದು ನಮಗೊಂದು ಒಳ್ಳೆ ಹೆಸರು ತಂತು. ಅಂಡ್ ಆಲ್ ಕಂಗ್ರಾಚುಲೇಟೆಡ್ ಮೀ ಅಂಡ್ ಥ್ಯಾಂಕ್ ಮೀ ಫಾರ್ ಆಲ್ ದಿ ಇದನ್ನ, ಥ್ಯಾಂಕ್ ಯು. ಅಂಡ್ ನಮ್ಮ ಕೆ ಪಿ ನಾಗೇಶ್ ಅವ್ರು ಇದಾರೆ, ಲೆಟ್ ಅಸ್ ವೆಲ್ಕಮ್ ಕೆ ಪಿ ನಾಗೇಶ್ ಆಲ್ಸೋ, ಅವರ್ ಡಿಸ್ಟ್ರಿಕ್ಟ್ ಟ್ರೈನರ್. ಅಂಡ್ ಎಲ್ಲ ಹೇಳ್ತಾ ಇರ್ತಾರೆ ಝೂಮ್ ಡೈರೆಕ್ಟರ್, ಝೂಮ್ ಡೈರೆಕ್ಟರ್ ಅಂತ. ಏನಾಗಿದೆ ಅಂದ್ರೆ ಜನ ನಿನ್ನೆ ಒಂದ್ ದಿವಸ ಪ್ರೋಗ್ರಾಮ್ ಇಲ್ದಿದ್ದಕ್ಕೆಲ್ಲ ಎಷ್ಟ್ ಜನ ಫೋನ್ ಮಾಡಿದ್ದಾರೆ, ಸರ್ ಯಾಕೆ ಪ್ರೋಗ್ರಾಮ್ ಇಲ್ಲ, ಪ್ರೋಗ್ರಾಮ್ ಇಲ್ಲ ಆಗಿದೆ. ರೈಟ್, ಪ್ಲೀಸ್ ಕ್ಯಾರಿ ಆನ್ ಸರ್. ರೈಟ್ ಸರ್. ಸೊ ಇದೇನಕ್ಕೆ ಆಯ್ತು ಅಂತಂದ್ರೆ, ಬಿಕಾಸ್ ಬೈ ಚಾಂಟಿಂಗ್ ಓಂಕಾರ, ಬೈ ಸೇಯಿಂಗ್ ಓಂಕಾರ ಏನಾಗುತ್ತೆ ಅಂತಂದ್ರೆ, ದಟ್ ವಿಲ್ ಗೋಯಿಂಗ್ ಟು ಕಾಮ್ ಡೌನ್ ಅವರ್ ಮೈಂಡ್. ನಮ್ಮ ಮೈಂಡ್ ಅನ್ನ ಕಾಮ್ ಡೌನ್ ಮಾಡುತ್ತೆ. ಯಾವಾಗ ನಮ್ಮ ಮೈಂಡ್ ಕಾಮ್ ಆಗಿರುತ್ತೋ, ನಮ್ಮ ಹಾರ್ಟ್ ಇಟ್ ವಿಲ್ ಬಿ ಇನ್ ಎ ರಿಲ್ಯಾಕ್ಸ್ ಸ್ಟೇಟ್. ಯಾಕಂದ್ರೆ ಯಾವಾಗ್ಲೂ ಹೃದಯ ಪಡ್ಕೊಳ್ತಾನೆ ಇರುತ್ತೆ, ಟಪ 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 ಪಡ್ಕೊಳ್ತಾನೆ ಇರುತ್ತೆ. ಒಬ್ಬ ಆರ್ಡಿನರಿ ಪರ್ಸನ್ ಗೆ ಪಲ್ಸ್ ಎಷ್ಟಿರುತ್ತೆ ಅಂತಂದ್ರೆ 60-100 ಇರಬೇಕು ಪಲ್ಸ್ ಹಿಡ್ಕೊಂಡು ನೋಡಿದಾಗ. ಇಫ್ ಇಟ್ ಗೋಸ್ ಮೋರ್ ದನ್ 100, 120, 150 ಈ ತರ ಎಲ್ಲ ಹೋಗಕ್ ಶುರು ಆಯ್ತು ಅಂತಂದ್ರೆ, ಡೆಫಿನೆಟ್ಲಿ ಅವ್ರಿಗೆ ಬಿ ಪಿ ಬರಕ್ ಶುರು ಆಗುತ್ತೆ. ಯಾವಾಗ ಬಿ ಪಿ ಜಾಸ್ತಿ ರೈಸ್ ಆಗಕ್ ಶುರು ಆಗುತ್ತೆ ಅಂದ್ರೆ, ಬಿ ಪಿ ಯಾವಾಗ ರೈಸ್ ಆಗುತ್ತೆ ಅಂತಂದ್ರೆ, ಸೊ ಹೃದಯದಲ್ಲಿ ಬಳ್ಕೊಂಡಂತ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಏನಿರುತ್ತಲ್ಲ ಅದರ ಪಂಪಿಂಗ್ ಕೆಪಾಸಿಟಿ ಜಾಸ್ತಿ ಬೇಕಾಗುತ್ತೆ. ಯಾವಾಗ ಮೈಂಡ್ ಕಾಮ್ ಆಗಿರುತ್ತೋ ಏನಾಗುತ್ತೆ ಅಂತಂದ್ರೆ, ಸೊ ದಟ್ ರಿಕ್ವೈರ್ಸ್ ದಟ್ ಡಿಮ್ಯಾಂಡ್ಸ್ ಲೆಸ್ ಆಕ್ಸಿಜನ್ ಅಂಡ್ ಲೆಸ್ ಎನರ್ಜಿ ಟು ಅವರ್ ಬಾಡಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಹಾರ್ಟ್ ಏನಾಗುತ್ತೆ ಅಂದ್ರೆ ಸ್ಲೋ ಆಗಿ ರಿದಮೆಟಿಕ್ ಆಗಿ ಬೀಟ್ ಮಾಡಕ್ ಶುರು ಮಾಡುತ್ತೆ. ಓಕೆ, ಇದಲ್ಲಿ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬಿಡೋಣ. ಏನ್ ಮಾಡ್ಬೇಕು ಅಂತಂದ್ರೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಐ ಗಿವ್ 3 minutes. ಸೊ ಇದಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಿಮ್ಮ ಎರಡು ಕಣ್ಗಳನ್ನ ಟ್ರೈ ಟು ಫೋಕಸ್ ಆನ್ ಯುವರ್ ಆಜ್ಞಾ ಚಕ್ರ. ಇಲ್ಲಿಗೆ ನೋಡಿ, ಹಿಂಗ ಕಣ್ಗಳ ಎರಡನ್ನು ಕೂಡ ಹಿಂಗೆ ತಗೊಂಡು ಹಿಂಗ್ ಹೋಗ್ಬೇಕು. ಇದು ಹಿಂಗ್ ನೋಡ್ಕೊಳ್ತಾ 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 ಏನ್ ಮಾಡಬೇಕು, ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. ಸೊ ಈ ತರ ಮಾಡಿ. ಸೊ ವಿಲ್ ಸ್ಟಾರ್ಟ್ ಇದನ್ನ ಒಂದು 3 ನಿಮಿಷ ಕೊಡ್ತೀನಿ ನಾನು, 3 ನಿಮಿಷ ಅಲ್ಲ 2 ನಿಮಿಷ ಕೊಡ್ತೀನಿ ನಾನು. ಓಕೆ, ವಿಲ್ ಸ್ಟಾರ್ಟ್ ಇನ್ 5 seconds. 1, 2, 3 ಸ್ಟಾರ್ಟ್. ಕ್ಲೋಸ್ ಯುವರ್ ಐಸ್, ಟರ್ನ್ ಯುವರ್ ಬೋತ್ ರೈಟ್ ಅಂಡ್ ಲೆಫ್ಟ್ ಐಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಆಜ್ಞಾ ಚಕ್ರ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೀತ್. Observe your breath. The warm air is going inside.
and the cool air is coming outside. As you inhale, you'll feel a warm air is getting inside. As you exhale, the cool air is coming out through your nose. Just observe your breath and focus your both eyeballs to the center of Ajna Chakra. Last 5 more seconds. Stop, slowly and gently open your eyes. Okay, so ಈಗೆ ಏನಾದರೂ ನಾವು ಮತ್ತೆ ಬ್ರೀತಿಂಗ್ ಅನ್ನ 1 ಮಿನಿಟ್ ಗೆ ಅಂತ ಕಂಟಿನ್ಯೂ ಕೌಂಟ್ ಮಾಡಕ್ ಹೋದಾಗ ಸೊ ಎಷ್ಟು ಕಡಿಮೆ ಆಗಿತ್ತು ಐ ಆಮ್ ಶೂರ್ ದಟ್ ಅದಕ್ಕಿಂತ ಇನ್ನೂ ಒಂದು 30-35% ಕಡಿಮೆ ಆಗ್ಬಿಡುತ್ತೆ. ಬಟ್ ಈಗ ಟೈಮ್ ಇಲ್ಲ, ಅದಕ್ಕೋಸ್ಕರ ಅದನ್ನ ಎಕ್ಸಸೈಸ್ ಮಾಡ್ತಲ್ಲ ನಾನು. ತುಂಬಾ ಕಡಿಮೆ ಆಗ್ಬಿಡುತ್ತೆ. ದಿಸ್ ಇಸ್ ದಿ ಪವರ್ ಆಫ್ ಮೆಡಿಟೇಷನ್. ಸೊ 2 ನಿಮಿಷಕ್ಕೇನೆ ನಿಮಗೆ ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ, ಕಾಮ್ ಆಗಿದ್ದಿರ್ತೀರಾ, ಕಂಪೋಸ್ಡ್ ಆಗಿರ್ತೀರಾ. ಯು ಫೀಲ್ ದಟ್ ಯು ಮೇ ಬಿ ಫೀಲಿಂಗ್ ದಟ್ ಯು ಆರ್ ಸಮ್ವೇರ್ ಎಲ್ಸ್. ಈ ತರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅದು ಕೊಡ್ತಾ ಹೋಗುತ್ತೆ. ಓಕೆ ರೈಟ್. ಸೊ ಈಗ ಒಂದು ಫ್ಲಾಟ್ ಟೈರ್ ಅಂತಂದ್ರೆ ಪಂಕ್ಚರ್ ಆಗಿರೋ ಟೈರ್, ಕ್ಯಾನ್ ಇಟ್ ಲೀಡ್ ಅವರ್ ವೆಹಿಕಲ್ ಎನಿವೇರ್? ಖಂಡಿತವಲ್ಲಿ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅಂಟಿಲ್ ಅನ್ಲೆಸ್ ವಿ ಡೋಂಟ್ ಚೇಂಜ್ ದಟ್ ಟೈರ್, ವಿ ಕಾಂಟ್ ಗೋ ಎನಿವೇರ್. ಸೊ ಲೈಕ್ ಸೋ, ಇಂಪ್ರಾಪರ್ ಪ್ರಾಣಾಯಾಮ ಕೆನಾಟ್ ಗಿವ್ ಯು ಹೆಲ್ತ್ ಅಂಡ್ ಹ್ಯಾಪಿನೆಸ್. ಸೊ ಇಂಪ್ರಾಪರ್ ಪ್ರಾಣಾಯಾಮ ಬಂದ್ಬಿಟ್ಟು ನಮಗೆ ಹೆಲ್ತ್ ಅಂಡ್ ಹ್ಯಾಪಿನೆಸ್ ಅನ್ನು ಕೊಡಕ್ ಸಾಧ್ಯನೇ ಇಲ್ಲ. ಹೆಂಗೆ ಪಂಕ್ಚರ್ ಆಗಿರುವಂತ ಅಂದ್ರೆ ಫ್ಲಾಟ್ ಆಗಿರೋಂಥ ಟೈರ್ ಹೆಂಗೆ ನಮ್ಮ ಗಾಡಿನ ಮುಂದೆ ಹೋಗಕ್ ಬಿಡೋದಿಲ್ಲೋ, ಹಾಗೆ ಇಂಪ್ರಾಪರ್ ಪ್ರಾಣಾಯಾಮದಿಂದ ಖಂಡಿತವಾಗ್ಲು ನಾವು ವಿ ಕಾಂಟ್ ಲೀವ್ ಎ ಹೆಲ್ತಿ ಅಂಡ್ ಹ್ಯಾಪಿ ಲೈಫ್ ಅಟ್ ಆಲ್. Because everything depends upon the breath. So, heng helthare antatandre, a person can live without food for about 6 weeks. A person can live without water for 6 days. A person cannot live without breath even for 6 minutes. Idu scientifically prove agirantadu. 6 nimshigena hechagi obba manushya usrata illade baalak sadhyane illa. Hagirbekare ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಎಲ್ಲದಕ್ಕೂ ಕೂಡ ಆ ಪ್ರಾಣ ಅನ್ನೋದು ಯಥೇಚ್ಛವಾಗಿ ಬೇಕಾಗ್ತಾ ಇರುತ್ತೆ. ಸೊ ಈ ಪ್ರಾಣವನ್ನು ಪಡೆಯೋದಕ್ಕೋಸ್ಕರ ಈಗ ಎಲ್ಲರೂ ಹೇಳ್ತಾ ಇರ್ತಾರೆ, ಎಷ್ಟೋ ಸಲ ಹೇಳಿದ್ರೆ ಯಾರು ನೋಡಿದ್ರೆ ಅವ್ರು ನಾನು ಪಂಚಪ್ರಾಣ ಅಂತ ಹೇಳ್ತಾ ಇರ್ತಾರೆ. ಈ ಪಂಚಪ್ರಾಣಗಳು ಏನು ಅಂತನ್ನೋದಾದ್ರೆ, ಪಂಚಮುಖಿ ಆಂಜನೇಯನ ನಾವು ನೀವು ಎಲ್ಲರೂ ಕೂಡ ನೋಡಿರ್ತೀವಿ, ಆದರೆ ಅದರ ಅರ್ಥ ಕೆಲವೊಬ್ರು ಮಾತ್ರ ಗೊತ್ತಿರುತ್ತೆ. ಸೊ ಈ ಪಂಚಮುಖಿ ಆಂಜನೇಯನಲ್ಲಿ 5 ಮುಖಗಳಿರುತ್ತೆ. ಒಂದು ಮಧ್ಯದಲ್ಲಿ ಆಂಜನೇಯನ ಮುಖ ಇರುತ್ತೆ. ಸೊ ಈ ಕಡೆಗೆ ಬಂದ್ಬಿಟ್ಟು ವರಾಹನ ಅವತಾರ ಇರುತ್ತೆ, ಗರುಡ ಇರ್ತಾನೆ. ಸೊ ಹೀಗೆ ಅಂತ ತಗೊಂಡಾಗ ಇದು ಆಂಜನೇಯ ಆದ್ರೆ ಆಂಜನೇಯನ ಬಲಗಡೆಗೆ ಈ ಕಡೆಗೆ ಬಂದ್ಬಿಟ್ಟು ಇದು ವರಾಹ, ಇದು ಗರುಡ ಇರ್ತಾನೆ. ಇಲ್ಲಿಗೆ ಬಂದ್ಬಿಟ್ಟು ನರಸಿಂಹ ಇರ್ತಾನೆ ಮತ್ತು ಈ ಕಡೆಗೆ ಹಯಗ್ರೀವ ಇರ್ತಾನೆ. 5 ಇರುತ್ತೆ. ಈ 5 ಕೂಡ ನಮ್ಮ ದೇಹದಲ್ಲೇ ಇರುವಂತಹ ಪಂಚಪ್ರಾಣಗಳು. ಸೊ ಈ 5 ಪಂಚಪ್ರಾಣಗಳು ನಮಗೆ ಬೇಕು ಅಂತಾದರೆ ಮುಖ್ಯವಾದ ಪ್ರಾಣ ಯಾವುದು ಅಂತಂದ್ರೆ ಪ್ರಾಣ, ಅದು ಆಂಜನೇಯ. ಅದಕ್ಕೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಸೊ ಈ ಮುಖ್ಯ ಪ್ರಾಣ ಅನ್ನೋಂಥದ್ದು ನಮಗೆ ಎಲ್ಲಿರುತ್ತಂದ್ರೆ ನಮ್ಮ ಎದೆಯ ಭಾಗದಲ್ಲಿ ಬರುತ್ತೆ, ಅಂದ್ರೆ ಶ್ವಾಸಕೋಶ. ಸೊ ವೆನ್ ವಿ ಇನ್ಹೇಲ್, ವೆನ್ ವಿ ಬ್ರೀತ್ ಇನ್, ಸೊ ವಿ ಗೆಟ್ ದಟ್ ಪವರ್, ವಿ ಗೆಟ್ ದಟ್ ಎನರ್ಜಿ, ಸೊ ವಿ ಗೆಟ್ ದಟ್ ಪ್ರಾಣ. ಸೊ ಒನ್ಸ್ ದಟ್ ಪ್ರಾಣ ಎಂಟರ್ಸ್ ಇನ್ ಟು ಅವರ್ ಚೆಸ್ಟ್ ರೀಜನ್ಗೆ ಯಾವಾಗ ಬರುತ್ತೋ, ನಮ್ಮ ಶ್ವಾಸಕೋಶಕ್ಕೆ ಎಲ್ಲಿ ಬರುತ್ತೋ ಅಲ್ಲಿಂದ ಏನಾಗುತ್ತೆ, ಬಂದಂತ ಪ್ರಾಣ ಥ್ರೂ ದ ಬ್ಲಡ್ ಇಟ್ ವಿಲ್ ಬಿ ಸಪ್ಲೈಡ್ ಟು ದಿ ಡಿಫ್ರೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಬಂದಿದ್ದೇನಾಗುತ್ತೆ, ಫಸ್ಟ್ ಏನ್ ಮಾಡುತ್ತೆ, ಅದು ನಮಗೆ ಮೇಲ್ಗಡೆ ಕಳಿಸ್ಕೊಡುತ್ತೆ. ಬಂದಂತ ಪ್ರಾಣವನ್ನ ಮೇಲ್ಗಡೆ ಕಳಿಸ್ಕೊಡುತ್ತೆ. ಮೇಲ್ಗಡೆ ಯಾವುದು ಅಂತಂದ್ರೆ ನಮ್ಮ ಕುತ್ತಿಗೆಯಿಂದ ನಮ್ಮ ತಲೆಯ ಸಂಪೂರ್ಣ ಭಾಗ ಏನಿರುತ್ತೋ ಅಲ್ಲಿ ಕಳಿಸ್ಕೊಡುತ್ತೆ. ಅದಕ್ಕೆ ಏನಂತ ಕರಿತೀವಿ, ಉದಾನ ಅಂತ ಕರೀತಾರೆ. ಸೊ ಈ ಉದಾನ ಪ್ರಾಣ ಅಂತಂತಂದಾಗ, ಸೊ ಈ ಉದಾನ ಪ್ರಾಣದಲ್ಲಿ ಏನ್ ಬರುತ್ತೆ, ನಮ್ಗೆ ಎಲ್ಲ 5 ಸೆನ್ಸರಿ ಆರ್ಗನ್ಸ್ ಏನಾಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಆಮೇಲೆ ನಮ್ಮ ವಾಯ್ಸ್ ಆಗಿರ್ಬೋದು, ನಮ್ಮ ಥಾಟ್ ಆಗಿರ್ಬೋದು, ನಮ್ಮ ವಿಷನ್ ಆಗಿರ್ಬೋದು, ನಮ್ಗೆ
ಹಿಯರಿಂಗ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಎಲ್ಲನೂ ಕೂಡ ಕ್ಲಿಯರ್ ಆಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು ಅಂತಂದ್ರೆ ಈ ಭಾಗಕ್ಕೆ ಚೆನ್ನಾಗಿ ಪ್ರಾಣ ಹರಿತಾ ಇರ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಯಾವ್ದ್ರ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂದ್ರೆ ಗರುಡನ ಮೂಲಕ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎರಡನೇದಾಗುತ್ತೆ ಅಂದ್ರೆ ಬಂದಂತ ಪ್ರಾಣ ಹಾಗೇನೆ ಹೊಟ್ಟೆ ಭಾಗಕ್ಕೆ ಹೋಗುತ್ತೆ. ಸೊ ಹೊಟ್ಟೆ ಭಾಗಕ್ಕೆ ಹೋದಾಗ ಅದಕ್ಕೆ ಏನ್ ಮಾಡ್ತಾರೆ ಅಂತಾರೆ, ಸಮಾನ ಅಂತ ಕರೀತಾರೆ. ಈ ಸಮಾನ ಪ್ರಾಣ ಯಾವ್ದನ್ನ ತೋರಿಸುತ್ತೆ ಅಂತಂದ್ರೆ ಉಗ್ರ ನರಸಿಂಹನನ್ನು ತೋರಿಸುತ್ತೆ. ಉಗ್ರ ನರಸಿಂಹ ಅಂತಂದ್ರೆ ಈಸ್ ಈಕ್ವಲ್ ಟು ದ ಫೈರ್. ಸೊ ಯಾವಾಗ ಈ ಸಮಾನ ಚೆನ್ನಾಗಿರುತ್ತೋ ಆವಾಗ ನಾವು ತೆಗೆದುಕೊಂಡಂತ ಫುಡ್ ಏನಿರುತ್ತೋ ಅದೆಲ್ಲನೂ ಕೂಡ ಪ್ರಾಪರ್ ಆಗಿ ಡೈಜೆಸ್ಟ್ ಆಗುತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಡೈಜೆಸ್ಟಿವ್ ಫೈರ್ ಇರಲೇಬೇಕಾಗತ್ತೆ. ಸೊ ಅದಾದ್ಮೇಲೆ ಇಂದ ಕೆಳಗಡೆಗೆ ಮತ್ತೆ ಏನಾಗುತ್ತೆ ಅಂತಂತಂದ್ರೆ ಅಪಾನ ಅಂತ ಕರೀತಾರೆ. ಸೊ ಈ ಅಪಾನವನ್ನ ಯಾವ್ದಕ್ಕೆ ತೋರಿಸ್ತಾರೆ ಅಂತಂತಂದ್ರೆ ಇದಕ್ಕೆ ಹಂದಿ, ನಾವೇನ್ ಕರಿತೀವಿ ಪಿಗ್ ಅಂತ ಕರಿತಾ, ವರಾಹ. ಸೊ ವರಾಹ ಅಲ್ಲಿರುತ್ತೆ. ಸೊ ಅಲ್ಲಿಗೆ ಪ್ರಾಣ ಹೋದಾಗ ಏನಾಗುತ್ತೆ ಅಂದ್ರೆ ನಮಗೆ ಎಕ್ಸ್ಕ್ರೀಷನ್ ಪ್ರಾಪರ್ ಆಗಿ ಆಗ್ಬೇಕು. ಯಾರಿಗೆ ಪ್ರಾಪರ್ ಆಗಿ ಎಕ್ಸ್ಕ್ರೀಷನ್ ನೀಟ್ ಆಗಿ ಆಗ್ತಾ ಇರುತ್ತೋ ದೇ ಆಲ್ವೇಸ್ ಫೀಲ್ ಲೈಟ್ ಅಂಡ್ ದೇ ಫೀಲ್ ಲೈಕ್ ದೇ ಆರ್ ಲೈಕ್ ಎ ಫ್ಲವರ್ ಅನ್ನೋಂತ ಒಂದು ಫೀಲಿಂಗ್ ಇರುತ್ತೆ. ಯಾರಿಗೆ ಎಕ್ಸ್ಕ್ರೀಷನ್ ಪ್ರಾಪರ್ ಆಗಲ್ವೋ ಆಲ್ವೇಸ್ ದೇ ಫೀಲ್ ವೆರಿ ಲೆಥಾರ್ಜಿಕ್, ಹೆವಿ ಅಂಡ್ ಒಂಥರ ಡಿಪ್ರೆಷನ್ ಅಲ್ಲಿ ಇರ್ತಾರ ಅವರು. ಸೊ ಅದು ಕೂಡ ಪ್ರಾಪರ್ ಆಗಬೇಕು. ಸೊ ಈ ನಾಲ್ಕು ಆದ್ಮೇಲೆ ಬರುವಂತದ್ದು ವ್ಯಾನ ಅಂತ ಬರ್ತದೆ. ಸೊ ವ್ಯಾನ ಅನ್ನೋಂಥದ್ದು ಹೆಂಗೆ ಅಂತಂದ್ರೆ ಅದು ಬಂದ್ಬಿಟ್ಟು ಅಶ್ವ, ಕುದುರೆ ಇದ್ದಂಗೆ. ಕುದುರೆ ಇದ್ದಂಗೆ ಅದು ಪ್ರಾಣ ಬಂದ್ಬಿಟ್ಟು ದೇಹದ ಎಲ್ಲಾ ಭಾಗ ಕೂಡ ಪರಿಪೂರ್ಣವಾಗಿ ಹರಡ್ತಾ ಇರ್ಬೇಕಾಗತ್ತೆ. ಸೊ ಇದು ಪಂಚಮುಖಿ ಆಂಜನೇಯನ, ಅದನ್ನ ಹೇಳ್ತಾ ಇದ್ದು ಪಂಚ ಪ್ರಾಣಗಳು ಅಂತ ಹೇಳ್ತೀವಿ. ಅದೇ ರೀತಿ ನಾವು ಯಾವುದೋ ಒಂದು ಫಂಕ್ಷನ್ ಮಾಡಿದಾಗ ಐದು ಮಿನಿಮಮ್ ಅಂತಂದ್ರೆ ಐದು ಬತ್ತಿಗಳನ್ನ ಇಟ್ಟು ದೀಪವನ್ನು ಹಚ್ತೀವಿ, ಅದು ಪಂಚಭೂತಗಳು ಕೂಡ ಸೇರ್ಕೊಳುತ್ತೆ, ಹಾಗೆ ಪಂಚ ಪ್ರಾಣಗಳು ಕೂಡ ಸೇರ್ಕೊಳುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಣಾಯಾಮ. ಈಗ ಒಂದು ಆರೋಗ್ಯಯುತವಾದಂತಹ ದೇಹ ಹೆಂಗಿರ್ಬೇಕಂತಾರೆ, ಎ ಗುಡ್ ಬಾಡಿ ರಿಕ್ವೈರ್ಸ್ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಗುಡ್ ಬಾಡಿ ಅಂತಾರೆ. ವಿ ಆಲ್ ನೋ ದಟ್ ಓನ್ಲಿ ವಿತ್ ದ ಗುಡ್ ಬಾಡಿ ಅಂಡ್ ಗುಡ್ ಮೈಂಡ್ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅದಕ್ಕೆ ಯೋಗದಲ್ಲಿ ಏನಿರುತ್ತೆ ಅಂತಂದ್ರೆ ಕಲು ಧರ್ಮ ಸಾಧನಂ ಆರೋಗ್ಯ ಮೂಲಮುತ್ತಮಂ ಅಂತ ಹೇಳುತ್ತೆ. ಸೊ ನಮ್ಮ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕಂತಾರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳುತ್ತೆ. ಸೊ ಈ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಏನೆಲ್ಲ ಮಾಡ್ಬೇಕಂತಾರೆ, ಆಹಾರ ವಿಹಾರ ವಿಚಾರ ಅದ್ರ ಜೊತೆಗೆ ವ್ಯಾಯಾಮ ಪ್ರಾಣಾಯಾಮ ಆರಾಮ ಇದು ಮೂರು ಬೇಕಾಗತ್ತೆ. ಆಹಾರ ವಿಹಾರ ವಿಚಾರ ಅಂತಂತದೆ, ಆಹಾರ ಅಂತಂತಂದ್ರೆ ನಾವು ತಗೊಳ್ಕೊತ ಫುಡ್ ಹೆಂಗಿರ್ಬೇಕಂದ್ರೆ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಋತುವಿಗೆ ಅನುಗುಣವಾಗಿರ್ಬೇಕು. ಅಂದ್ರೆ ಹಿತಮುಖ್ ಮಿತಬುಕ್ ಋತುಬುಕ್ ಅಂತ ಅಂದ್ರೆ ಹಿತವಾಗಿರ್ಬೇಕು, ನಾವು ತಗೊಳ್ಳುವಂಥದ್ದು ನಮ್ಮ ಟಮ್ಮಿಗೆ ನಮ್ಮ ಆರೋಗ್ಯಕ್ಕೆ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಎಷ್ಟು ಬೇಕೋ ಅಷ್ಟೇ ತಗೋಬೇಕು, ಹೆವಿಯಾಗಿ ತಗೊಳ್ಳುವಂಥದ್ದಲ್ಲ. ಸೊ ಮೂರನೇದಾಗ ಋತುವಿಗೆ ಅಂದ್ರೆ ಅಕಾರ್ಡಿಂಗ್ ಟು ದ ಸೀಸನ್ಸ್ ವಾಟ್ ಎವರ್ ದ ವೆಜಿಟೇಬಲ್ಸ್ ಗ್ರೈನ್ಸ್ ಫ್ರೂಟ್ಸ್ ವಿಚ್ ವಿ ಗೆಟ್ ಇನ್ ಅವರ್ ಸರೌಂಡಿಂಗ್ಸ್ ಇನ್ ಅವರ್ ಲೊಕೇಶನ್ ವಿ ಹ್ಯಾವ್ ಟು ಕನ್ಸ್ಯೂಮ್ ದಟ್, ನಾಟ್ ದ ಇಂಪಾರ್ಟೆಂಟ್ ಥಿಂಗ್ಸ್. ನಮ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಯಾವ್ದು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಇಲ್ಲಿರೋದು ಮಾತ್ರ ಬೇಕಾಗಿರೋಂಥದ್ದು. ಸೊ ಇದನ್ನ ಮಾಡ್ತಾ ಹೋದ್ರೆ ಆರೋಗ್ಯ ಚೆನ್ನಾಗಿರ್ಬೋದು. ಸೊ ಆಹಾರ ವಿಹಾರ ಅಂತಂದ್ರೆ ನಾವು ಹೊರಗಡೆ ಸುತ್ತಾಡುವಂಥದ್ದು ಮಾಡುವಂಥದ್ದು ಹೋಗುವಂಥ ಬರುವಂತ ಜಾಗಗಳು, ಇವಾಗಂತೂ ಎಲ್ಲ ಕಡೆಗೂ ಬಂದು 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 ಕರ್ಫ್ಯೂ, ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಮುಂದೆ ಸಿಕ್ಕಿದಾಗ ಎಲ್ಲೂ ಹೋಗ್ಬೋದು, ಒಳ್ಳೆ ಕಡೆ ಒಳ್ಳೆ ವಾತಾವರಣ ಕಡೆ ಅಂತ ಹೋಗ್ಬೋದು. ಮೂರನೇದು ವಿಚಾರ. ಸೊ ವಿಚಾರ ಅಂತಂತಂದಾಗ ವಿ ಹ್ಯಾವ್ ಟು ಆಲ್ವೇಸ್ ಥಿಂಕ್ ಪಾಸಿಟಿವ್ ಬಿಕಾಸ್ ಓನ್ಲಿ ಪಾಸಿಟಿವ್ ಥಾಟ್ಸ್ ಕ್ಯಾನ್ ಮೇಕ್ ಯು ಎ ಪಾಸಿಟಿವ್ ಪರ್ಸನ್, ನಾಟ್ ದ ನೆಗೆಟಿವ್ ಥಾಟ್ಸ್. ಅದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ತುಂಬಾ ಮಾತಾಡಿದ್ದೀನಿ, ಇವತ್ತು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಓಕೆ, ಅದಾದ್ಮೇಲೆ ಇನ್ನೇನು ಬೇಕಾಗುತ್ತೆ, ವ್ಯಾಯಾಮ ಬೇಕು. ಸೊ ವಿ ನೀಡ್ ಎಕ್ಸಸೈಸ್ ಫಾರ್ ಅವರ್ ಬಾಡಿ. ಸೊ ವಿ ನೀಡ್ ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಇಸ್ ದ ಮೋಸ್ಟ್ ವೈಟಲ್ ಇಂಪಾರ್ಟೆಂಟ್ ಅಂಡ್ ಪೈವೋಟಲ್ ಪಾರ್ಟ್ ಆಫ್ ಅವರ್ ಬಾಡಿ ಫಾರ್ ಅವರ್ ಲೈಫ್ ಇಟ್ ಸೆಲ್ಫ್. ನಮ್ಮ ಜೀವನಕ್ಕೇನೆ ಪ್ರಾಣಾಯಾಮ ಮೇಕ್ಸ್ ದಿ ಬೇಗಿ ಪ್ಲೇಸ್ ಎ ಪೈವೋಟಲ್ ರೋಲ್. ಸೊ ಎಲ್ಲದಕ್ಕೂ ಕೂಡ ಪ್ರಾಣ ಬೇಕೇ ಬೇಕು. ಸೊ ಅದಾದ್ಮೇಲೆ ಆರಾಮ ಬೇಕು. ಸೊ ನಮ್ಮ ದೇಹಕ್ಕೆ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟು ಆರಾಮವನ್ನು ನಾವು ಕೊಡ್ಲೇಬೇಕಾಗತ್ತೆ. ನಮಗೆ ನಿಮಗೆಲ್ಲ ತಿಳಿದಿರಂಗೆ ನಮ್ಮ ಗ್ರೇಟ್ ಎಪಿಕ್ಸ್ ಎರಡು, ದ ಇಂಡಿಯನ್ ಎಪಿಕ್ಸ್ ಅಲ್ಲಿ ಎರಡು ಎಪಿಕ್ಸ್ ಯಾವ್ದು ಅಂತ ರಾಮಾಯಣ ಮಹಾಭಾರತ, ಇದೆರಡರಲ್ಲೂ ಕೂಡ ಮೋಸ್ಟ್ ಪವರ್ಫುಲ್ ಟೂ ಪರ್ಸನಾಲಿಟೀಸ್ ನ ಟೂ ಕ್ಯಾರೆಕ್ಟರ್ಸ್ ನಾವೆಲ್ಲರೂ ನೋಡ್ತೀವಿ. ಸೊ ಯಾರ್ಯಾರು ಅಂತಂತಂದ್ರೆ, ಒಂದು ರಾಮಾಯಣದಲ್ಲಿ ಬರುವಂತಹ ಆಂಜನೇಯ, ಎರಡನೇದು ಮಹಾಭಾರತದಲ್ಲಿ ಬರುವಂತಹ ಭೀಮ. ಸೊ ಇಬ್ರು ಯಾಕೆ ದೇವರ್ ಮೋಸ್ಟ್ ಪವರ್ಫುಲ್ ಅಂತಂದ್ರೆ, ಬೋತ್ ಆಫ್ ದೆಮ್ ಆರ್ ದಿ ಪುತ್ರಾಸ್ ಆಫ್ ಸನ್ಸ್ ಆಫ್ ವಾಯು, ವಾಯುಪುತ್ರರಾಗಿದ್ರು ಅವ್ರ ಪಿತೃಕುಲ. ಸೊ ಅವರಿಬ್ರು ವಾಯುಪುತ್ರರು ಆಗಿದ್ದಕ್ಕೋಸ್ಕರ ದೇವರ್ ಬೋತ್ ವೆರಿ ಪವರ್ಫುಲ್. ಎಗೇನ್ ವೆನ್ ಇಟ್ ಕಮ್ಸ್ ಟು ದಿ ಭೀಮ ಅಂಡ್ ಆಂಜನೇಯ, ಎಗೇನ್ ದಿಸ್ ಏ ಹೂ ಇಸ್ ಮೋರ್ ಪವರ್ಫುಲ್ ಇಸ್ ಆಂಜನೇಯ, ಬಿಕಾಸ್ ಆಂಜನೇಯ ಹ್ಯಾಸ್ ಫಾಲೋಡ್ ದಿ ಬ್ರಹ್ಮಚಾರ್ಯ. ಆಂಜನೇಯ ಬ್ರಹ್ಮಚರ್ಯವನ್ನ ಫಾಲೋ ಮಾಡೋದಕ್ಕೋಸ್ಕರ ಏನಾಯ್ತು ಅಂದ್ರೆ ಭೀಮನಿಗಿನ ಬಲಶಾಲಿಯಾಗಿದ್ದ. ಸೊ ಈ ಆಂಜನೇಯ ಹೆಂಗೆ ಅಂತಂತಂದ್ರೆ, ಯಾರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೋ, ಯಾರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೋ ಅವರಲ್ಲಿ ದೀಶಕ್ತಿ ಜಾಸ್ತಿ ಆಗುತ್ತೆ, ಯಾರಲ್ಲಿ ದೀಶಕ್ತಿ ಜಾಸ್ತಿ ಆಗುತ್ತೋ ಅವರಲ್ಲಿ ಧೀಮಂತ ಶಕ್ತಿ ಜಾಸ್ತಿ ಆಗುತ್ತೆ, ಯಾರಲ್ಲಿ ಧೀಮಂತ ಶಕ್ತಿ ಜಾಸ್ತಿ ಆಗುತ್ತೋ ಅವನು ಗುಣವಂತನಾಗ್ತಾನೆ, ಶ್ರೀಮಂತನಾಗ್ತಾನೆ, ಸಿರಿವಂತನಾಗ್ತಾನೆ, ಮಹಾತ್ಮನಾಗ್ತಾನೆ, ಪುಣ್ಯಾತ್ಮನಾಗ್ತಾನೆ,
ಜಗತ್ ರಕ್ಷಕನಾಗ್ತಾನೆ. ಸೊ ಇಲ್ಲಿ ಸಾಕಷ್ಟು ರೋಟೇರಿಯನ್ಸ್ ಮತ್ತು ಫ್ರೆಂಡ್ಸ್ ಆಫ್ ರೋಟೇರಿಯನ್ಸ್ ರೋಟರಿ ಅವರೆಲ್ಲರೂ ಕೂಡ ಈ ಒಂದು ಸ್ವಲ್ಪ ಪ್ರಾಣಶಕ್ತಿಯನ್ನು ತಮ್ಮಲ್ಲಿ ಜಾಸ್ತಿ ತಗೊಳ್ತಾರೆ. ಯಾಕಂತಾರೆ, ಅವರು ಧೀಮಂತರಾಗಬೇಕು, ಶ್ರೀಮಂತರಾಗಬೇಕು, ಸಿರಿವಂತರಾಗಬೇಕು, ಪುಣ್ಯಾತ್ಮರಾಗಬೇಕು, ಮಹಾತ್ಮರಾಗಬೇಕು. ಈಗ ಆಗೋದ್ರಿಂದ ಲೋಕಕ್ಕೆ ಲೋಕೋದ್ಧಾರರಾಗಬೇಕು. ಲೋಕೋದ್ಧಾರಕರು ಹೆಂಗಾಗ್ತಾರೆ ಅಂದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡೋದ್ರಿಂದ. ಸೊ ಸಾಕಷ್ಟು ಜನ ಅದಾಗಿದ್ದೀವಿ. ಈಗ ಪ್ರಾಣಶಕ್ತಿಯ ಮಹಿಮೆಯನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಾವೇನ್ ಮಾಡಬೇಕು, ಇನ್ನೂ ಹೆಚ್ಚಾಗಿ ಪ್ರಾಣಾಯಾಮವನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ಒಂದಷ್ಟು ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ಐ ವಾಂಟ್ ಟು ಗಿವ್ ಯು ಸಮ್ ಪ್ರಾಕ್ಟಿಕಲ್ ಟಿಪ್ಸ್ ಅಬೌಟ್ ಪ್ರಾಣಾಯಾಮ. ಫಾರ್ ಎಕ್ಸಾಂಪಲ್, ಕೂತ ಜಾಗದಲ್ಲಿ ನಾನು ಹೆಂಗೆ ಪ್ರಾಣಾಯಾಮವನ್ನು ಮಾಡಬಹುದು, ರೈಟ್? ಎಲ್ಲರೂ ಸ್ವಲ್ಪ ಬೆನ್ನು ನೇರವಾಗಿರಲಿ. ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್, ಕೀಪ್ ಯುವರ್ ಬ್ಯಾಕ್ ಸ್ಟ್ರೈಟ್. ಸೊ ಕೈಗಳೆರಡು ಮುಂದೆ ತಗೊಳ್ಳಿ. ಮುಂದೆ ತಗೊಂಡು ಫಸ್ಟ್ ನೋಡ್ಕೊಳ್ಳಿ ಹೇಗೆ ಅಂತಂತಂದ್ರೆ, ಆಸ್ ಯು ಎಕ್ಸ್ಟೆಂಡ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಔಟ್. ಸೊ ಶಾಲ್ ಯಾವ ಸ್ಟಾರ್ಟ್ ಟುಗೆದರ್, ಓಕೆ? ಎಲ್ಲ ಮೂರು ಮೂರೇ ಮಾಡಿಸ್ತೀನಿ. ನೀವು ಮನೆಯಲ್ಲಿ ಪ್ರತಿಯೊಂದು ಕೂಡ ನಾಳೆಯಿಂದ 5, 5-6 ಹಂಗೆ ಪ್ರತಿದಿನ ಮಾಡ್ಕೊಂಡು ಇಟ್ಟು ಯು ಕ್ಯಾನ್ ಗೋ ಅಪ್ ಟು 10 ತನಕ ಹೋಗ್ಬೋದು. ಐ ವಿಲ್ ಶೋ ಯು ಓನ್ಲಿ 3 ನಾಟ್. ವಿಲ್ ಸ್ಟಾರ್ಟ್ ಟುಗೆದರ್, ಓಕೆ? ರೈಟ್, ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್. ಸೌಂಡ್ ಬರಲಿ ಚೆನ್ನಾಗಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ದಿಸ್ ಇಸ್ ಒನ್ ರೌಂಡ್. ಸೊ ಎರಡನೇದು ಏನ್ ಮಾಡ್ಬೇಕಂದ್ರೆ, ಕೈಗಳನ್ನು ಮುಂದ್ಗಡೆ ಬಿಟ್ಕೊಳ್ಳಿ. ಬಿಟ್ಕೊಂಡು ಈಗ ಏನ್ ಮಾಡ್ಬೇಕು, ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಕೈಗಳೆರಡನ್ನು ಚಾಚ್ಕೊಳ್ಳಿ. ಕೆಳಗಡೆಯಿಂದ ಇಲ್ಲೂ ತನಕ ಈ ರೀತಿ ತಾನೆ ನೋಡಿ, ಹಿಂಗಿರ್ಬೇಕು ಕೈ, ಓಕೆ? ಈ ರೀತಿ ಇದ್ದು ಮೇಲ್ ತಗೊಂಡು ಹೋಗ್ಬೇಕಾದ್ರೆ ಇದನ್ನ ಟರ್ನ್ ಮಾಡಿ ಹಿಂಗ್ ತಗೊಂಡು ಹೋಗ್ಬೇಕಾಗುತ್ತೆ. ಕೈಗಳೆರಡನ್ನ ಟರ್ನ್ ಮಾಡಿ ಮೇಲ್ಗಡೆಗೆ ಹಿಂಗ್ ತಗೊಂಡು ಹೋಗ್ಬೇಕಾಗುತ್ತೆ, ಓಕೆ? ಇನ್ಹೇಲ್, ಎಕ್ಸೇಲ್. ಒನ್, ಟರ್ನ್ ಯುವರ್ ಪಾಮ್ಸ್, ಟೇಕ್ ಇಟ್ ಅಪ್. ಇನ್ಹೇಲ್, ಎಕ್ಸೇಲ್. ಥರ್ಡ್, ಓಕೆ? ಸೊ ಇದು 1, 2, 3 ಆಯ್ತು. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಅಗೇನ್ ಈ ಕೈಗಳನ್ನ ಈಗ ತಗೊಳ್ಳಿ. ತಗೊಂಡು ಹಿಂದಕ್ಕೆ ಹೋಗ್ಲಿ. ಹಿಂದಕ್ಕೆ ಹೋಗ್ತಾ ಇನ್ಹೇಲ್, ಎಕ್ಸೇಲ್, ಓಕೆ? ಈ ತರ ಮೂರು ಸಲ ಮಾಡೋಣ. ಕೈಗಳೆರಡು ಈ ರೀತಿ ಇಟ್ಕೊಳ್ಳಿ, ಓಕೆ? ಓಕೆ. ಸೊ ಇದು ಮೂರು ರೌಂಡ್ ಆದ್ಮೇಲಿಂದ ಈಗೇನ್ ಮಾಡ್ಬೇಕು ಅಂತಂದ್ರೆ, ಇನ್ಹೇಲ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಏನ್ ಮಾಡ್ಬೇಕು ಅಂತಂದ್ರೆ, ಟೋಟಲ್ ಬಾಡಿನ ಸ್ಕ್ವೀಸ್ ಮಾಡ್ತಾ ಹೋಗ್ಬೇಕು, ಓಕೆ? ಟೋಟಲ್ ಬಾಡಿನ ಸ್ಕ್ವೀಸ್ ಮಾಡ್ತಾ ಹೋಗಿ 3 ರೌಂಡ್ಸ್. ಟೋಟಲ್ ಸ್ಕ್ವೀಸ್ ಮಾಡಿ. ಎಕ್ಸೇಲ್, ಸ್ಕ್ವೀಸ್ ಯುವರ್ ಬಾಡಿ. ಸ್ಕ್ವೀಸ್ ಯುವರ್ ಬಾಡಿ, ರೈಟ್, ಓಕೆ? ನೆಕ್ಸ್ಟ್ ಈಗೇನ್ ಮಾಡ್ಬೇಕು ಅಂತಂದ್ರೆ, ಕೈಗಳೆರಡನ್ನ ಹೀಗೆ ಉದ್ದ ಚಾಚ್ಕೊಳ್ಳಿ. ಈಗ ಚಾಚ್ಕೊಂಡು ಏನ್ ಮಾಡ್ಬೇಕಂದ್ರೆ, ಎಕ್ಸೇಲ್ ಮಾಡ್ತಾ 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 ಫೋಲ್ಡ್ 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 ಫೋಲ್ಡ್, ಎಕ್ಸೇಲ್ ಎಕ್ಸೇಲ್ ಎಕ್ಸೇಲ್. ಸೊ ಫುಲ್ ಬಾಡಿ ಬೆಂಡ್ ಮಾಡಿ ಎಕ್ಸೇಲ್ ಮಾಡ್ಬೇಕು. ಸೊ 3 ರೌಂಡ್ ಆಯ್ತಲ್ಲ. ಈಗ ಮತ್ತೊಂದು
ಕೈ ಹೀಗಿಟ್ಕೊಳ್ಳಿ ಓಕೆ ಇಲ್ಲಿ ಬಂದಾಗ ಇನ್ಹೇಲ್ ಎಕ್ಸೇಲ್ ನೌ ಚೇಂಜ್ ಓಕೆ ಇಲ್ಲಿ ನೋಡಿ ಎಷ್ಟಾಗುತ್ತೋ ಅಷ್ಟು ಹೇಳಿರಿ ಇನ್ಹೇಲ್ ಮಾಡ್ಕೊಳ್ಳಿ ಯಾಕಂತಾರೆ ಇಲ್ಲಿ ರಿಬ್ ಕೇಜ್ ಅನ್ಸಲ್ಲ ಓಪನ್ ಅಪ್ ಆಗಬೇಕು ಎಷ್ಟು ರಿಬ್ ಕೇಜ್ ಓಪನ್ ಆಗುತ್ತೋ ಅಷ್ಟು ನಿಮ್ ಲಂಗ್ಸ್ ಓಪನ್ ಅಪ್ ಆಗುತ್ತೆ ಅಷ್ಟು ಆಕ್ಸಿಜನ್ ಇಂಟೇಕ್ ಜಾಸ್ತಿ ಆಗುತ್ತೆ ಓಕೆ ಸೊ ಇದಾದ್ಮೇಲಿಂದ ಕೂತಿರೋ ಜಾಗ ನೋಡಿ ಇದೆಲ್ಲ ನಾನು ಕೂತ್ಕೊಂಡೆ ಮಾಡ್ತಾರ ಚೇರ್ ಮೇಲೆ ಕೂತ್ಕೊಂಡೆ ಮಾಡಿದ್ರೆ ನಿಂತ್ಕೊಂಡು ಕೂಡ ಮಾಡ್ಬೋದು ಓಕೆ ಈಗ ಏನ್ ನೋಡ್ಬೇಕಾದ್ರೆ ಶೋಲ್ಡರ್ನ ಇಲ್ಲಿಂದ ಹಿಂದೆ ಕೊಡ್ತಾ ಇನ್ಹೇಲ್ ಮುಂದೆ ಬರ್ತಾ ಎಕ್ಸಿಟ್ ಓಕೆ ಇದಾದ್ಮೇಲಿಂದ ಮತ್ತೊಂದು ಡೈನಮಿಕ್ ಪ್ರಾಣಾಯಾಮ ಇದೇನಂತಂದ್ರೆ ಇಲ್ಲಿಂದ ತಗೊಂಡು ನೋಡಿ ಹೀಗೆ ಸೊ ಹಳೆ ಕಾಲದಲ್ಲೆಲ್ಲ ಗರಡಿ ಮನೆಯೆಲ್ಲ ಮಾಡ್ತಾ ಇದ್ರು ಏನು ಗದೆ ತಿರುಗಿಸುವಂತದ್ದು ಓಕೆ ಈ ರೀತಿ ಏನ್ ಮಾಡ್ಬೇಕು ಅಂದ್ರೆ ಅಸ್ಯೂಮ್ ದಟ್ ಯು ಆರ್ ಹೋಲ್ಡಿಂಗ್ ಎ ಗದೆ ಓಕೆ ಇಲ್ಲಿ ತನಕ ಇನ್ಹೇಲ್ ಎಕ್ಸೇಲ್ ಓಕೆ ರೈಟ್ ಈಗಾಗಲೇ ನಿಮ್ಗೆಲ್ಲ ಯು ಮೇ ಫೀಲ್ ದಟ್ ಯುವರ್ ಚೆಸ್ಟ್ ಇಸ್ ಪಂಪ್ಡ್ ಅಪ್ ನಿಮ್ಮ ಎದೆಯ ಭಾಗ ಪಂಪ್ ಅಪ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಬಂದೇ ಬಂದಿರಬೇಕು ಬರಲೇಬೇಕು ಬಂದೇ ಬರುತ್ತೆ ಯಾಕೆಂದ್ರೆ ಇವೆಲ್ಲಾನು ಡೈನಾಮಿಕ್ ಪ್ರಾಣಾಯಾಮ ಮಾಡುವಂಥದ್ದು ಈ ಡೈನಾಮಿಕ್ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತಂದ್ರೆ ನಿಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಓಕೆ ಇದರಲ್ಲಿ ಕೆಲವೊಬ್ರು ವಯಸ್ಸಾದವರು ಅದೇ ನಿಮ್ಮ ಮನೇಲಿ ತಂದೆ ತಾಯಿಯಂದ್ರು ಅವ್ರಿಗೆ ಏನಾದ್ರು ಆಗ್ಲೇ ಇಲ್ಲ ಇದೆಲ್ಲ ಕೈ ಕಾಲೆ ತಕ್ಕ ಮಾಡಕ್ ಆಗಲ್ಲಪ್ಪ ಅಂತಂದ್ರೆ ಅದಕ್ಕೆ ಮುಂದೆ ಹೋಗ್ತಾ ನಾನು ಇನ್ನೂ ಸ್ವಲ್ಪ ಕೊಡ್ತೀನಿ ಸಿಂಪಲ್ ಜಸ್ಟ್ ಬೈ ಚಾಂಟಿಂಗ್ ಬೀಜ ಮಂತ್ರ ಯು ಕ್ಯಾನ್ ಫೀಲ್ ದಟ್ ಡಿಫ್ರೆನ್ಸ್ ರೈಟ್ ಈಗ ಏನಾಗುತ್ತೆ ಅಂತಂದ್ರೆ ಸೊ ವಾಟ್ ಅವರ್ ದ ಆಕ್ಸಿಜನ್ ವಿ ಟೇಕ್ ವಾಟ್ ಅವರ್ ದ ಆಕ್ಸಿಜನ್ ವಿ ಇಂಟೇಕ್ ಅದರಲ್ಲಿ 20% ಆಫ್ ದಿ ಆಕ್ಸಿಜನ್ ಇಸ್ ಯೂಸ್ಡ್ ಬೈ ಅವರ್ ಬ್ರೈನ್ ಎಷ್ಟು ನಾವು ತಗೊಳ್ತೀವೋ ಅಷ್ಟರಲ್ಲಿ 20% ನಮ್ಮ ಬ್ರೈನ್ ಯೂಸ್ ಮಾಡ್ಕೊಂಡ್ಬಿಡುತ್ತೆ ಇನ್ 80% ಮಾತ್ರ ಬಾಡಿ ಕೊಡುತ್ತೆ ಸೊ ಈ 80% ಏನ್ ಬರುತ್ತಲ್ಲ ಸೊ ನಾವು ಏನು ಇನ್ಹೇಲೇಷನ್ ಮಾಡ್ತೀವಿ ಆಕ್ಸಿಜನ್ 100% ಲೆಟ್ ಅಸ್ ಅಸ್ಯೂಮ್ 100% ನಾವು ಆಕ್ಸಿಜನ್ ಇನ್ಹೇಲ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಎಕ್ಸೇಲ್ ಮಾಡ್ಬೇಕಾದ್ರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಬಾಡಿಯಿಂದ ಆಚೆಗೆ ಬಿಡ್ತೀವಿ ಅಂತಂದ್ರೆ ಓನ್ಲಿ 70% ಇನ್ನು ಅನದರ್ 30% ಏನ್ ಮಾಡ್ಬಿಡ್ತೀವಿ ನಮ್ಮ ಸಿಸ್ಟಮ್ ಅಲ್ಲೇ ಇಟ್ಬಿಟ್ಟಿರ್ತೀವಿ ವೈ ಇಟ್ ಹ್ಯಾಪನ್ಸ್ ಅಂತಂತಂದ್ರೆ ಬಿಕಾಸ್ ಆಫ್ ರಾಂಗ್ ಪ್ಯಾಟರ್ನ್ ಆಫ್ ಬ್ರೀತಿಂಗ್ ರಾಂಗ್ ಪ್ಯಾಟರ್ನ್ ಆಫ್ ಬ್ರೀತಿಂಗ್ ಇಂದ ಏನಾಗ್ಬಿಡುತ್ತೆ ಅಂತಂತಂದ್ರೆ ನಾವು ಎಷ್ಟು ಉಸಿರನ್ನ ಹೇಳ್ಕೊಳ್ತೀವೋ ಅಷ್ಟೇ ಉಸಿರನ್ನ ಆಚೆ ಬಿಡೋದಿಲ್ಲ ಸೊ ಏನಾಗುತ್ತೆ ಅಂದ್ರೆ ಸಾಧಾರಣವಾಗಿ ಇದರಲ್ಲಿ ಏನ್ ಹೇಳ್ತೀವಿ ಅಂತಂತಂದ್ರೆ ಒಂದು ಬಂದ್ಬಿಟ್ಟು ರಿವರ್ಸ್ ಬ್ರೀತಿಂಗ್ ಪ್ಯಾಟರ್ನ್ ಮಾಡ್ತಾ ಇರ್ತೀವಿ ರಿವರ್ಸ್ ಬ್ರೀತಿಂಗ್ ಪ್ಯಾಟರ್ನ್ ಅಂತಂತಂದ್ರೆ ಏನಂತಂದ್ರೆ ಸಾಧಾರಣವಾಗಿ ನಾನು ನೋಡ್ತಾ ಇರೋ ಈಗೆಲ್ಲರೂ ಕೂಡ ಯಾರು ಕೂಡ ಸರಿಯಾಗಿ ಬ್ರೀತಿಂಗ್ ಪ್ಯಾಟರ್ನ್ ಮಾಡೋದಿಲ್ಲ ಏನಾಗಿರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದ ಸ್ಟ್ರೆಸ್ಸು ಟೆನ್ಷನ್ನು ಆಂಗ್ಸೈಟಿ ಏನಾಗಿರುತ್ತೆ ಅಂತಂತಂದ್ರೆ ಅವ್ರು ಉಸಿರಾಟದ ಕಡೆ ಗಮನವನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ ಏನಾಗಿರುತ್ತೆ ಅಂದ್ರೆ ನಾವು ಉಸಿರನ್ನ ತೆಗೆದುಕೊಂಡಾಗ ಏನಾಗಬೇಕು ಅಂದ್ರೆ ನಮ್ಮ ಹೊಟ್ಟೆ ಮುಂದೆ ಬರಬೇಕು ಸೊ ನಾನು ನಿಂತ್ಕೊಂಡು ತೋರಿಸ್ ನೋಡಿ ಇಷ್ಟು ಮುಂದೆ ಬಂದಿರಬೇಕು ಓಕೆ ನೋಡಿ ಈಗ ಕೈ ಇಟ್ಕೊಂಡು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಮುಂದೆ ಹೋಗುತ್ತೆ ಅಂತ ಸ್ಲೋ ಅಂಡ್ ಡೀಪ್ ಕಂಟಿನ್ಯೂಸ್ ಇನ್ಹೇಲೇಷನ್ ಓಕೆ ಎಕ್ಸಲೇಷನ್ ಸೊ ಎಕ್ಸಲೇಷನ್ ಮಾಡಿದಾಗ ಕಡಿಮೆ ಅಂತಂದ್ರು 4-5 inches ಇನ್ನೊಂದ್ಸಲ ತೋರಿಸಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಹೊಟ್ಟೆ ಎಕ್ಸಲೇಷನ್ ಇಷ್ಟ ಆಗ್ಬೇಕು ಬಟ್ ನಾವು ಯಾರು ಕೂಡ ಈ ರೀತಿಯಾದಂತ ಬ್ರೀತಿಂಗ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಸೊ ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಚಿಕ್ಕ ಮಕ್ಕಳನ್ನ ನೋಡಿ ಮಲಗಿದ್ದಾಗ ಮಕ್ಕಳು ನೀಟಾಗಿ ಉಸಿರನ್ನ ಹೇಳ್ಕೊಳ್ತಾನೆ ಹೊಟ್ಟೆ ಮೇಲಾಗುತ್ತೆ ಉಸಿರು ಬರ್ತಾನೆ ಹೊಟ್ಟೆ ಕೆಳಗೆ ಬರ್ತಾ ಇರ್ತಾರೆ ಸೊ ದಿಸ್ ಇಸ್ ದಿ ಪ್ರಾಪರ್ ವೇ ಆಫ್ ಪ್ರಾಣಾಯಾಮ ಸೊ ನಾವೇನ್ ಮಾಡ್ತಾ ಇರ್ತೀವಿ ರಿವರ್ಸ್ ಮಾಡ್ತಾ ಇರ್ತೀವಿ ಉಸಿರೇಳ್ಕೊ ಅಂತಂದ್ರೆ ಚೆಸ್ಟ್ ಮೇಲೆ ಎತ್ಬಿಡ್ತೀವಿ ಹೊಟ್ಟೆ ಮುಂದೆ ಬರೋದೇ ಇಲ್ಲ ಅದು ಬೇರೆದಕ್ಕೇನೆ ಇರೋದು ಇನ್ನು ನಮ್ಮ ಪ್ರಾಣಾಯಾಮದಲ್ಲಿ ಅದು ಒಂದು ಪಾರ್ಟ್ ಆಫ್ ಥೆರಪಿ ಅಂತ ತರ್ತೀವಿ ನಾವು ಅಷ್ಟೇ ಹೊರತು ಬಟ್ ರೆಗ್ಯುಲರ್ ಬ್ರೀತ್ ಇನ್ ಬ್ರೀತ್ ಔಟ್ ಇಟ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಸ್ಲೋ ಗ್ರಾಜುಯಲ್ ಡೀಪ್ ಕಂಟಿನ್ಯೂಸ್ ಫ್ಲೋ ಇರಬೇಕು ಸೊ ಇದು ಗುಡ್ ಬ್ರೀತಿಂಗ್ ಸೊ ಬ್ಯಾಡ್ ಬ್ರೀತಿಂಗ್ ಅಂತಂದ್ರೆ ಏನಾಗುತ್ತೆ ಸೊ ಗುಡ್ ಬ್ರೀತ್ ಇಸ್ ಬ್ಯಾಡ್ ಬ್ರೀತ್ ಇಸ್ ಡಿಸೀಸ್
ಸೊ ಬ್ಯಾಡ್ ಬ್ರೀತಿಂಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಶಾಲೋ ಇರುತ್ತೆ. ಶಾಲೋ ಅಂತಂದ್ರೆ ಇಷ್ಟಕ್ಕೆ ಉಸಿರು ಹೇಳ್ಕೊಳ್ತಾ ಇರ್ತೀವಿ, ಮತ್ತು ಇನ್ನೊಂದು ಏನಾಗುತ್ತೆ ಕನ್ಸ್ಟ್ರಕ್ಟೆಡ್ ಅಂದ್ರೆ ಹಿಡ್ಕೊಂಡಂಗೆ ಆಗ್ತಾ ಇರುತ್ತೆ, ಇರಿಟೇಟೆಡ್ ಆಗಿರುತ್ತೆ, ಎರಾಟಿಕ್ ಆಗಿರುತ್ತೆ, ಯಾವುದೇ ಒಂದು ರಿದಮ್ ಇರೋದಿಲ್ಲ, ಹೆಂಗಾದ್ರಂಗೆ ಉಸಿರಾಟ ಆಡ್ತಾ ಇರ್ತೀವಿ. ಹೀಗೆಲ್ಲ ಉಸಿರಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಭಗವಂತ ಯಥೇಚ್ಛವಾಗಿ ಕೊಟ್ಟಿದ್ದಾನೆ ಆಕ್ಸಿಜನ್ ಅನ್ನ, ಬೇಕಾದಷ್ಟು ಕೊಟ್ಟಿದ್ದಾನೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ. ಈಗ ಲಂಡನ್ ಅಲ್ಲಿ ಎಲ್ಲಿ ಕೆಲವೊಂದ್ ಕಡೆಗೆಲ್ಲ 1 ಅವರ್ಗೆ ಇಷ್ಟು ಪೌಂಡ್ಸ್ ಅನ್ನ ಕೊಟ್ಬಿಟ್ಟು ಆಕ್ಸಿಜನ್ ತಗೊಳ್ತಾ ಇರ್ತಾರೆ, ಪ್ಯೂರ್ ಆಕ್ಸಿಜನ್. ಬಟ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ಚೆನ್ನಾಗಿರೋ ಆಕ್ಸಿಜನ್ ಇದೆ. ಅಫ್ಕೋರ್ಸ್ ಈಗ ಲಾಕ್ ಡೌನ್ ಆಗಿರೋದ್ರಿಂದ ಎಲ್ಲಾ ಕಡೆಗೂ ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ, ಆದ್ರೆ ಆಚೆ ಹೋಗಿ ನಾವು ಫ್ರೀಯಾಗಿ ಉಸಿರು ಹೇಳ್ಕೊಳಕ್ ಆಗ್ತಿಲ್ಲ. ಹೆಂಗಾಗ್ಬಿಟ್ಟಿದೆ, ಮಾಸ್ಕ್ ಹಾಕೊಂಡು ಹೇಳ್ಕೋಬೇಕು ಅಂತ ಒಂದ್ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇದು ಬಂದ್ಬಿಟ್ಟು ಪ್ರಾಣಾಯಾಮದ ಬಗ್ಗೆ ಇರುವಂತದ್ದು. ಸೊ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ ನಾನು. ಈಗ ಈ ಪ್ರಾಣಾಯಾಮ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಈಗೆಲ್ಲ 7:04 ಆಗ್ಬಿಟ್ಟಿದೆ, ಇನ್ನೊಂದು 10 ಮಿನಿಟ್ಸ್ ಆಗ್ಬೋದಾ ಕೃಷ್ಣ ಅವರೇ? ಹಲೋ, ಎಸ್ ಸರ್, ಐ ಥಿಂಕ್ ವಿ ಕ್ಯಾನ್ ಟೇಕ್ 5-10 ಮಿನಿಟ್ಸ್ ಅಂಡ್ ಫಿನಿಶ್. 10 ಮಿನಿಟ್ಸ್ ಮಾಡ್ಬೋದಾ? ರೈಟ್ ಸರ್, ಓಕೆ ರೈಟ್. ಸೊ ಇದರಲ್ಲಿ ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ ನಿಮಗೆ ಬಂದ್ಬಿಟ್ಟು ಡೈನಾಮಿಕ್ ಪ್ರಾಣಾಯಾಮ. ಸೊ ಡೈನಾಮಿಕ್ ಪ್ರಾಣಾಯಾಮ ಆದ್ಮೇಲಿಂದ ನಮಗೆ ಸಟಲ್ ಅಂದ್ರೆ ಸೂಕ್ಷ್ಮ ಪ್ರಾಣಾಯಾಮಗಳನ್ನ ನಾನು ಒಂದಿಷ್ಟು ಹೇಳ್ಕೊಡ್ತೀನಿ. ಏನೇನು ಅಂತಂದ್ರೆ ಸೂಕ್ಷ್ಮ ಪ್ರಾಣಾಯಾಮಗಳನ್ನ ಮಾಡ್ಬೇಕು ಅಂತನ್ನೋದಾದ್ರೆ, ಸೊ ಫಸ್ಟ್ ಸೂಕ್ಷ್ಮ ಪ್ರಾಣಾಯಾಮ ಮಾಡೋದಕ್ಕೆ ನಾ ಮುಂಚೆ ಇನ್ನೊಂದು ಕ್ರಿಯೆ ಬರುತ್ತೆ, ಅದನ್ನ ಪ್ರಾಣಾಯಾಮ ಅಂತಾನು ಕರೀತಾರೆ ಅಥವಾ ಕ್ರಿಯಾ ಅಂತಾನು ಕರೀತಾರೆ. ಅದು ಯಾವುದು ಅಂತಂದ್ರೆ ಕಪಾಲಭಾತಿ. ಕಪಾಲಭಾತಿ ಎಲ್ಲ ಬಗ್ಗೆ ನಾನು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಸೊ ಅದನ್ನ ನಾನು ಕೃಷ್ಣ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಎಲ್ಲರಿಗೂ ಕೂಡ ಕಳಿಸ್ಕೊಡಿ ಅಂತಂದ್ಬಿಟ್ಟು. ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ, ಬಿಫೋರ್ ಡೂಯಿಂಗ್ ಎನಿ ಪ್ರಾಣಾಯಾಮ ದ ಕ್ಲೆನ್ಸಿಂಗ್ ಹ್ಯಾಸ್ ಟು ಬಿ ಹ್ಯಾಪನ್ ವಿತ್ ಇನ್ ಅವರ್ ಸಿಸ್ಟಮ್. ಸೊ ಅದಕ್ಕೆ ಕಪಾಲಭಾತಿ ಅಂತ ಕರೀತಾರೆ. ಸೊ ಕಪಾಲಭಾತಿ ಆದ್ಮೇಲಿಂದ ಈಗ ಪ್ರೆಸೆಂಟ್ ಸಿಚುಯೇಷನ್ಗೆ ಏನ್ ಬೇಕಾಗಿದ್ದಾರೆ, ಕಪಾಲಭಾತಿ 100% ಬೇಕು. ಈ ಕಪಾಲಭಾತಿ ಮಾಡ್ಬೇಕಾದ್ರೆ ಯಾರೆಲ್ಲ ಮಾಡಬಾರ್ದು ಅನ್ನೋದನ್ನ ಕೂಡ ಕಾಷನ್ಸ್ ಕೂಡ ಕಳಿಸ್ಕೊಡ್ತೀನಿ. ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಕೂಡ ನಾನು ಪ್ರಾಣಾಯಾಮಗಳನ್ನ ಮಾಡಿಬಿಟ್ಟು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಕಪಾಲಭಾತಿ ಆದ್ಮೇಲಿಂದ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಬರುತ್ತೆ. ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ಬ್ರೀತಿನ್. ಸೊ ಈ ತರ ಮಾಡ್ಬೇಕಾಗುತ್ತೆ. ಅಟ್ ಎಸ್ಟ್ರೆಚ್ ಬಂದ್ಬಿಟ್ಟು 20-25-30 ತನಕನು ಹೋಗ್ಬೋದು. ಓಕೆ, ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ದಟ್ ಇನ್ಕ್ರೀಸಸ್ ಅವರ್ ಲಂಗ್ ಕೆಪಾಸಿಟಿ. ಸೆಕೆಂಡ್ ಥಿಂಗ್, ಫಸ್ಟ್ ಥಿಂಗ್ ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ. ಸೆಕೆಂಡ್ ಥಿಂಗ್ ಏನ್ ಮಾಡುತ್ತೆ, ದಟ್ ಎಕ್ಸ್ಪೆಲ್ಸ್ ಆಲ್ ಅವರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಟಾಕ್ಸಿನ್ಸ್ ಫ್ರಮ್ ಅವರ್ ಬಾಡಿ. ಬಾಡಿಯಿಂದ ಅದನ್ನೆಲ್ಲನೂ ಕೂಡ ಎಕ್ಸ್ಪೆಲ್ ಮಾಡ್ತಾ ಹೋಗ್ತಾ ಇರುತ್ತದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಭಸ್ತ್ರಿಕಾನು ಮಾಡ್ಬೇಕಾಗುತ್ತೆ. ಹಾಗೆ ಕಪಾಲಭಾತಿ ಮಾಡ್ತಾ ಇದ್ರೆ ಏನಾಗುತ್ತೆ, ಕಪಾಲಭಾತಿ ಮಾಡ್ತಾ ದಟ್ ವಿಲ್ ಎನ್ವಿಗ್ರೋಟ್ ಅವರ್ ಬ್ರೈನ್ ಸೆಲ್ಸ್. ನಮ್ಮ ಬ್ರೈನ್ ಸೆಲ್ಸ್ ಏನಿರುತ್ತಲ್ಲ ಅದನ್ನೆಲ್ಲನೂ ಕೂಡ ರಿಜುವಿನೇಟ್ ಮಾಡ್ತಾ ಇರುತ್ತೆ, ಇದು ರೀಚಾರ್ಜ್ ಮಾಡ್ತಾ ಇರುತ್ತೆ, ತುಂಬಾ ಚೆನ್ನಾಗಿರ್ತಾ ಇರುತ್ತೆ. ಈಗ ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತಂದಾಗ, ಈಗ ನಾನೇನ್ ಹೇಳ್ಕೊಟ್ನಲ್ಲ ಅದೆಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಕ್ಟೀಸ್ ಮಾಡಿ ಆದ್ಮೇಲಿಂದ ಏನೇನಾಗುತ್ತೆ, ಇದರಲ್ಲಿ ಅನುಲೋಮ ವಿಲೋಮ ಅಂತ ಬರುತ್ತೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಬರುತ್ತೆ. ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಅಂತಂದ್ರೆ, ಸೊ ಒಂದು ಮೃಗೀಯ ಮುದ್ರೆ ಇಟ್ಕೋಬಹುದು, ಇಲ್ಲ ನಾಸಿಕ ಮುದ್ರೆ ಇಟ್ಕೋಬಹುದು ಇದನ್ನ, ಅಥವಾ ವಿಷ್ಣು ಮುದ್ರೆ ಅಂತಲೂ ಕರೀತಾರೆ ಈ ರೀತಿ. ಓಕೆ, ಅಥವಾ ಮೃಗೀಯ ಮುದ್ರೆ ಈ ರೀತಿ ಇಟ್ಕೊಂಡು ಲೆಫ್ಟ್ ರೈಟ್. ಓಕೆ, ಇದು ಲೆಫ್ಟ್ ಇದು ರೈಟ್. ರೈಟ್ ಅನ್ನ ಬಂದ್ಬಿಟ್ಟು ತಂಬಿಂದ, ಲೆಫ್ಟ್ ಅನ್ನ ಬಂದ್ಬಿಟ್ಟು ಎರಡು ಫಿಂಗರ್ಸ್ ಗಳಿಂದ ವಿ ಕ್ಯಾನ್ ಕ್ಲೋಸ್ ಇಟ್ ಅಂಡ್ ಓಪನ್ ಇಟ್. ಸೊ ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಒಂದು ರೈಟ್ ಇಂದ ನಾವೇನು ಉಸಿರನ್ನ ಎಳ್ಕೊಳ್ತೀವೋ, ರೈಟ್ ಇಂದ ಉಸಿರನ್ನ ಏನ್ ಹೇಳ್ಕೊಳ್ತೀವೋ, ರೈಟ್ ಇಂದ ಉಸಿರು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ದಟ್ ವಿಲ್ ಗೋ ಇನ್ ಟು ಕ್ಲಿಯರ್ ಆಫ್ ಆಲ್ ಯುವರ್ ಸೂರ್ಯನಾಡಿ. ಸೂರ್ಯನಾಡಿ ಅಂತ ಏನಿರುತ್ತಲ್ಲ, ಆ ಸೂರ್ಯನಾಡಿನ ಪೂರ್ತಿ ಪರಿಪೂರ್ಣವಾಗದು ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಎರಡು ಲೆಫ್ಟ್ ಇಂದ ಏನ್ ತಗೊಳ್ತೀವಿ ಅದು ಚಂದ್ರನಾಡಿ ಅಂತ. ಸೊ ಲೆಫ್ಟ್ ಇಂದ ತಗೊಂಡು ತಕ್ಕೋದಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಇಂದ ಏನಿರುತ್ತೋ ಅದೆಲ್ಲನೂ ಕೂಡ ಆ ನಾಡಿನೆಲ್ಲವನ್ನು ಕೂಡ ಪರಿಶುದ್ಧಗೊಳಿಸುತ್ತೆ. ಈಗ ಹೆಂಗೆ ಅಂತಂದ್ರೆ, ಒಂದು ಎಕ್ಸಾಂಪಲ್ ಹೆಂಗ್ ತಗೋಬಹುದು ಅಂತಂದ್ರೆ, ಹೊಲ ಉಳ್ಬೇಕಾದ್ರೆ 2 ಎತ್ತು ಬೇಕಲ್ವಾ. ಸೊ 2 ಎತ್ತು ತಗೊಂಡು ಮಧ್ಯದಲ್ಲಿ ಏನ್ ಮಾಡಿರ್ತಾರೆ, ಇದನ್ನ ನೇಗಿಲನ್ನ ಇಟ್ಟಿರ್ತಾರೆ. ಆ ನೇಗಿಲಿಗೆ ಪ್ರಾಪರ್ ಪ್ರೆಷರ್ ಕೊಟ್ಟು ಅದನ್ನ ಏನಾದ್ರು ಉಳ್ಬೇಕು ಅಂತಂದ್ರೆ ಏನ್ ಮಾಡೋದಾಗತ್ತೆ, 2 ಎತ್ತು ಕೂಡ ಅಟ್ಟೇ ಟೈಮು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ಬೇಕು. ಅದ್ರಲ್ಲಿ ಯಾವುದೋ ಒಂದು ಎತ್ತು ಕೆಳಗೆ ಕುತ್ಕೊಂಡು ಇನ್ನೊಂದೆತ್ತು ಮುಂದೆ ಹೋದ್ರೆ ಆಗೋದಿಲ್ಲ. ಸೊ ಅದೇ ತರ ನಮಗೆ ಸೂರ್ಯನಾಡಿ ಚಂದ್ರನಾಡಿ ಇದೆರಡು ಪ್ರಾಪರ್ ಆಗಿ ನಮಗೆ ಬ್ರೀತ್ ಇನ್ ಬ್ರೀತ್ ಔಟ್ ಚೆನ್ನಾಗಿ ಹಾಕ್ತಿದ್ದಾಗ, ಈಸಿ ಫ್ಲೋ ಹಾಕ್ತಿದ್ದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಬಾಡಿಯಲ್ಲಿ ಬರುವಂತಹ ನಡುವಲ್ಲಿರುತ್ತೆ ಅದು ಸುಷುಮ್ನ ಅಂತ ಕರಿತೀವಿ. ಅದು ಆ ಸುಷುಮ್ನ ಏನಾಗುತ್ತೆ ಅಂದ್ರೆ, ಸುಷುಮ್ನ ಹ್ಯಾಸ್ ಇಟ್ ಸ್ಟಾರ್ಟ್ಸ್ ಆಕ್ಟಿವೇಶನ್. ಸೊ ಸುಷುಮ್ನ ವೆನ್ ಇಟ್ ಸ್ಟಾರ್ಟ್ಸ್ ಎನರ್ಜೈಸ್ ಇಟ್ ಸ್ಟಾರ್ಟ್ಸ್ ಆಕ್ಟಿವೇಟಿಂಗ್ ಆಲ್ ದ ಚಕ್ರಾಸ್ ಇನ್ ಅವರ್ ಬಾಡಿ. ಈ ಸಪ್ತ ಚಕ್ರಗಳು ಕೂಡ ಅದು ಆಕ್ಟಿವೇಟ್ ಮಾಡ್ತಾ ಬರುತ್ತೆ. ಈ ಸಪ್ತ ಚಕ್ರಗಳನ್ನ ಕೂಡ ಆಕ್ಟಿವೇಟ್ ಮಾಡ್ತಾ ಬರ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರತಿಯೊಂದು ಪಾರ್ಟ್ಸ್, ಪ್ರತಿಯೊಂದು ಆರ್ಗನ್ಸ್, ಪ್ರತಿಯೊಂದು ಆಕ್ಟಿವಿಟೀಸ್ ಆಫ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಇಸ್ ಕನೆಕ್ಟೆಡ್ ವಿತ್ ಈಚ್ ಅಂಡ್ ಎವ್ರಿ ಚಕ್ರಾಸ್. ಮೂಲಾಧಾರ, ಸ್ವಾದಿಶನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಸಹಸ್ರಾರ ಅಂತ ಹೊರಡುತ್ತೆ. ಸೊ ಇಷ್ಟು ಚಕ್ರಾಸ್ಗೂ ಕೂಡ ಆಗಿರುತ್ತೆ. ಈ ಇಷ್ಟು ಚಕ್ರಾಸ್ ಏನು ಅನ್ನೋದ್ರೆ, ಅದು ಎನರ್ಜಿ ಸೆಂಟರ್.
ಸೊ ಈ ಎನರ್ಜಿ ಸೆಂಟರ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆಲ್ರಿಗೂ ಕೂಡ ಇದಿರುತ್ತೆ ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತಿರುತ್ತೆ. ಎಂಡೋಕ್ರೈನ್ ಗ್ಲಾಂಡ್ಸ್ ಅಂದ್ರೆ ನಿಮಗೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಿರ್ನಾಳ ಗ್ರಂಥಿಗಳು ಅಂತ ಕೇಳ್ತಾರೆ. ಯಾವ್ದ್ಯಾವ್ದು ಅಂತಂದ್ರೆ ಟೆಸ್ಟೀಸು, ಓವರಿಸು, ಅಡ್ರಿನಾಲಿನ್ನು, ಆಮೇಲೆ ಪ್ಯಾಂಕ್ರಿಯಾಸು, ಥೈಮಸ್ಸು, ಎದೆ ಭಾಗದಲ್ಲಿ ಥೈಮಸ್ ಬಂದಿರುತ್ತೆ, ಥೈಮಸ್ ಆದ್ಮೇಲಿಂದ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಪೀನಿಯಲ್ಲು, ಆಮೇಲೆ ಪಿಟ್ಯುಟರಿ, ಇದಿಷ್ಟು ಕೂಡ ಇಲ್ಲಿ ಬಂದಿರುತ್ತೆ. ಓಕೆ, ಈಗ ಒಂದು ಸ್ಮಾಲ್ ಅಂದ್ರೆ ಎನರ್ಜಿ ಬೂಸ್ಟ್ ನ ಹೆಂಗ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ಒಂದ್ ಸ್ವಲ್ಪ ತೋರಿಸ್ಬಿಡ್ತೀನಿ, ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಡ್ತೇನೆ. ಎಲ್ಲರೂ ಕೂಡ ನನ್ನ ಜೊತೆ ಒಟ್ಟಿಗೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ ಈ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಾರೆ, ಇಲ್ಲಿಗೆ ಕಡಗವನ್ನ ಹಾಕ್ತಾ ಇದ್ರು. ಜ್ಞಾಪಕ ಇದೆಯಾ? ಕಡಗವನ್ನ ರಾಜ ಮಹಾರಾಜರು ಹಾಕ್ತಿದ್ರು, ಹಾಗೆ ಬಹಳ ಜನ ಹಾಕೊಳ್ತಾರೆ. ಈಗಲೂ ಅಷ್ಟೇ, ಎಲ್ಲರಿಗೂ ಯಾರಿಗಾದ್ರೂ ತುಂಬಾ ಹುಷಾರಿಲ್ಲ ಅಂತಂದ್ರೆ ಕರ್ಕೊಂಡ್ರೆ ಅಲ್ಲೇ ಮಾಡ್ತಾರೆ, ತಾಯಿ ತಾಯಿಲಿ ಕಟ್ತಾರೆ. ಏನಕ್ಕೆ ಅಲ್ಲಿ ತಾಯಿ ತಾಯಿ ಕಟ್ತಾರೆ ಅಂತಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ರ ಸೈನ್ಸ್ ಏನಿದೆ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮಗೆ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ತಾಯಿ ತಾ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರು, ಕೆಲವೊಂದು ಜನಾಂಗದಲ್ಲಿ ಏನ್ ಮಾಡ್ತಾರೆ, ಇಲ್ಲಿಗೆ ವಿಭೂತಿಯನ್ನ ಹಚ್ಕೊಳ್ತಾರೆ. ಅಟ್ಲೀಸ್ಟ್ ವಿಭೂತಿಯನ್ನ ಹಚ್ಕೋಬೇಕಾದ್ರೂ ಕೂಡ ಅದನ್ನ ಆ ಭಾಗವನ್ನ ಪ್ರೆಸ್ ಮಾಡ್ಲಿ, ಟಚ್ ಮಾಡ್ಲಿ ಅಂತ. ಸೊ ಏನ್ ಮಾಡ್ಬೇಕಾಗುತ್ತೆ, ನಾವು ಎಲ್ರು ಕೂಡ ವಿ ಕ್ಯಾನ್ ಡೂ ಇಟ್, ಲೆಟ್ ಅಸ್ ಆಲ್ ಡೂ ಇಟ್ ಟುಗೆದರ್. ಸೊ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೋಬಹುದು ಇದನ್ನ. ಸೊ ಈ ತೋಳ್ಗಳು ಏನಿರುತ್ತಲ್ಲ, ಬೈಸೆಪ್ಸ್ ಟ್ರೈಸೆಪ್ಸ್ ಏನಿರುತ್ತಲ್ಲ, ಇದನ್ನ ಚೆನ್ನಾಗಿ ರೈಟ್ ಅಂಡ್ ಲೆಫ್ಟ್ ಎರಡು ಕೂಡ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ. ಎರಡನೇದೇನಾಗುತ್ತೆ, ಈ ಜಾಗದಲ್ಲೂ ಕೂಡ ಚೆನ್ನಾಗಿ ಇದನ್ನ ಸವರ್ಕೋಬೇಕಾಗತ್ತೆ. ಓಕೆ, ಹಾಗೆ ಇಲ್ಲಿ ಬಿಕಾಸ್ ಈ ಕಡೆಯಿಂದ 36,000 ನಾಡಿಗಳು, ಈ ಕಡೆಯಿಂದ 36,000 ನಾಡಿಗಳು, ಟೋಟಲ್ 72,000 ನಾಡಿಗಳು ಎಲ್ಲಾನು ಇಲ್ಲಿ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ವಿ ವಿಲ್ ಗೋಯಿಂಗ್ ಟು ಆಕ್ಟಿವೇಟ್ ಆಲ್ ದ 72,000 ನಾಡೀಸ್. ಓಕೆ, ಅದಾದ್ಮೇಲಿಂದ ಈಗ ಟಾರ್ಜನ್ ಫಿಲಮ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರು, ಟಾರ್ಜನ್ ಏನಾದ್ರು ಗೆದ್ಬಿಟ್ರೆ ಮಾಡಿದ್ರೆ ಖುಷಿಯಿಂದ ಏನ್ ಮಾಡ್ಕೊಳ್ತಾನೆ, ಎದೆ ಹೊಡ್ಕೊಳ್ತಾನೆ ಆ ತರ. ಸೊ ಕೈಗಳನ್ನ ಮುಷ್ಟಿ ಮಾಡ್ಕೊಂಡು, ಈ ರೀತಿ ಮುಷ್ಟಿ ಮಾಡಿ, ಹಿಂಗಲ್ಲ, ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ. ಮುಷ್ಟಿ ಮಾಡ್ಕೊಂಡು ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಟ್ಯಾಪ್ ಆನ್ ಯುವರ್ ಚೆಸ್ಟ್, ಎಲ್ಲೂ ತನಕ, ಕೆಳಗಿನ ತನಕ, ನಿಮ್ ರಿಬ್ ಕೇಜ್ ತನಕ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ಮಸಾಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ದಿನ, ರೈಟ್. ಅದಾದ್ಮೇಲೆ ಇನ್ನೇನ್ ಮಾಡ್ಬೋದು, ನೀವು ಒಂದು ಈ ರೀತಿ ಮುಷ್ಟಿ ಮಾಡ್ಕೊಂಡವ್ರು ಮಾಡ್ಬೋದು, ಇಲ್ಲ ಈ ರೀತಿ, ರೈಟ್. ಸೊ ಯು ಕ್ಯಾನ್ ಟ್ಯಾಪ್ ಆನ್ ಯುವರ್ ರಿಬ್ ಕೇಜ್ ಟು ಆಕ್ಟಿವೇಟ್ ಯುವರ್ ಲಂಗ್ಸ್ ಟು ಗೆಟ್ ಮೋರ್ ಅಂಡ್ ಮೋರ್ ಆಕ್ಸಿಜನ್, ಅಂಡ್ ಯು ಕ್ಯಾನ್ ರಬ್ ಇಟ್ ಫ್ರಂಟ್ ಟು ಬ್ಯಾಕ್, ಫ್ರಂಟ್ ಟು ಬ್ಯಾಕ್, ಫ್ರಂಟ್ ಟು ಬ್ಯಾಕ್, ಹಾಗೆ ಫ್ರಂಟ್ ಟು ಬ್ಯಾಕ್, ಫ್ರಂಟ್ ಟು ಬ್ಯಾಕ್. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇಲ್ಲಿ ಆರ್ಮ್ಪಿಟ್ ಏನಿರುತ್ತಲ್ಲ, ಕಂಕಳು, ಇಲ್ಲೂ ಕೂಡ ನಾವು ಮುಷ್ಟಿ ಮಾಡ್ಕೊಂಡು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್. ಸೊ ಇದಾದ್ಮೇಲಿಂದ ಇಲ್ಲಿ ಒಂದು ಗ್ರೂ ಇರುತ್ತೆ ನಮಗೆ, ಇಲ್ಲಿ ಒಂದು ಗ್ರೂ ಇರುತ್ತೆ. ಸೊ ಇವೆರಡು ಬಂದ್ಬಿಟ್ಟು ಮರ್ಮಾ ಪಾಯಿಂಟ್ಸ್ ಟು ಆಕ್ಟಿವೇಟ್ ಅವರ್ ಲಂಗ್ಸ್ ಟು ವರ್ಕ್ ಪ್ರಾಪರ್ಲಿ. ಇದು ಇದನ್ನ ಚೆನ್ನಾಗಿ ಆಕ್ಟಿವೇಟ್ ಸೊ ಮಾಡ್ಕೋಬಹುದು. ಸೊ ಇಮ್ಯುನಿಟಿ ಪವರ್ ನ ಬೂಸ್ಟ್ ಅಪ್ ಮಾಡ್ಕೊಳ್ಳೋಕೋಸ್ಕರ ಟ್ಯಾಪಿಂಗ್ ಎಕ್ಸರ್ಸೈಸ್ ಅಥವಾ ಅಂಗಮರ್ದನ ಅಥವಾ ಇದು ತಾಯ್ ಚಿ ಟಚ್ ಅಂತ ಕರಿತೀವಿ ನಾವು ಇದನ್ನ. ಓಕೆ, ತಾಯ್ ಚಿ ಟ್ಯಾಪಿಂಗ್ ಅಂತ ಕರಿತೀವಿ. ಸೊ ಇದಿಷ್ಟು ನಾವು ಮಾಡ್ಕೋಬಹುದು. ಲಾಸ್ಟ್ ಕೆಲವೊಂದು ಬೀಜ ಮಂತ್ರಗಳ ಮಾತ್ರ ಹೇಳ್ತೀನಿ. ಎರಡು ಬೀಜ ಮಂತ್ರಗಳು, ವೆರಿ ಇಂಪಾರ್ಟೆಂಟ್ ಬೀಜ ಮಂತ್ರ. ಯಾವುದು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಯಮ್ ಅನ್ನೋಂಥದ್ದು ಬೀಜ ಮಂತ್ರ. ಯಮ್ ಅನ್ನೋಂಥದ್ದು ಯಾವುದಕ್ಕೆ ಬರುತ್ತೆ ಅಂತಂದ್ರೆ, ಅನಾಹತ ಚಕ್ರಕ್ಕೆ ಬರುತ್ತೆ. ಅನಾಹತ ಚಕ್ರದಲ್ಲಿ ಏನಿರುತ್ತೆ ಅಂದ್ರೆ, ಥೈಮಸ್ ಗ್ಲ್ಯಾಂಡ್ ಇರುತ್ತೆ. ದಟ್ ಇಸ್ ದ ಗ್ಲ್ಯಾಂಡ್ ದಟ್ ವಿಲ್ ಇನ್ಕ್ರೀಸ್, ಇಂಪ್ರೂವ್ ಅಂಡ್ ಇಟ್ ಗಿವ್ಸ್ ಮೋರ್ ಎನರ್ಜಿ ಟು ಹ್ಯಾವ್ ಇಮ್ಯುನಿಟಿ ಪವರ್. ಸೊ ಇದು ಅನಾಹತ ಚಕ್ರದಲ್ಲಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ಕೀಪ್ ಇಟ್ ಲೈಕ್ ದಿಸ್. ಸೊ ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ, ಬಲಗೈಯಲ್ಲಿ ಇಲ್ಲಿ ಈ ರೀತಿ ಇಟ್ಕೊಂಡು, ಎಡಗೈನ ಜ್ಞಾನ ಮುದ್ರ ತಗೊಂಡು ತೊಡ ಮೇಲೆ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ, ಬ್ರೀತ್ ಇನ್ ಮಾಡ್ಕೊಳ್ತಾ ಯಂ ಯಂ, ಈ ತರ ಯಮ್ ಅನ್ನೋಂಥ ಬೀಜ ಮಂತ್ರವನ್ನ ಮಿನಿಮಮ್ 9 ಸಲದಿಂದ 18 ಸಲ ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಚೆಸ್ಟ್ ಓಪನ್ ಅಪ್ ಆಗುತ್ತೆ, ಲಂಗ್ಸ್ ಓಪನ್ ಅಪ್ ಆಗುತ್ತೆ, ಲಂಗ್ಸ್ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇದು ಒಂದು. ಸೊ ಎರಡನೇದೇನಾಗುತ್ತೆ ಅಂದ್ರೆ, ಈಗ ಇರುವಂತ ಪ್ರೆಸೆಂಟ್ ಸಿಚುಯೇಷನ್ಗೆ ಒಂದು ಚೆಸ್ಟ್ ಪವರ್ಫುಲ್ ಆಗಿರ್ಬೇಕು. ಎರಡನೇದೇನಾಗುತ್ತೆ ಅಂತಂದ್ರೆ, ಈ ರೀತಿ ಮುದ್ರಾನ ತೆಗೆದುಕೊಂಡು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಆರಾಮಾಗಿ ಇಟ್ಕೊಂಡು ಇಲ್ಲಿಗೆ ಯಾವುದಕ್ಕೆ ಥ್ರೋಟ್ ರೀಜನ್ಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಹಂ ಹಂ ಹಮ್ ಅನ್ನುವಂತ ಬೀಜ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಈ ಥ್ರೋಟು ಕ್ಲಿಯರ್ ಆಗುತ್ತೆ, ಪವರ್ಫುಲ್ ಆಗುತ್ತೆ. ಯಾವುದೇ ರೀತಿಯಾದಂತ ಬ್ಯಾಕ್ಟೀರಿಯಾಸ್ ವೈರಸ್ ಬಂದ್ರು ಅದ್ರ ಅಗೇನ್ಸ್ಟ್ ಫೈಟ್ ಮಾಡುವಂತ ಇಮ್ಯುನಿಟಿ ಪವರ್ ಅದಕ್ಕೆ ಬರುತ್ತೆ. ಸೊ ಇದನ್ನ ಮಾಡ್ಕೋಬಹುದು.
ಗ್ರಾಮರಿ ಪ್ರಾಣಾಯಾಮದ ಬಗ್ಗೆ ಎಲ್ಲ ಇನ್ನು ಡೀಟೇಲ್ಸ್ ಬೇಕಾಗುತ್ತೆ, ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಇದಿಷ್ಟು. ಇದೆಲ್ಲದಕ್ಕಿಂತ ಮುಂಚೆ ಈಗಾಗಲೇ ಆಂಜನೇಯ ಬಗ್ಗೆ ಬಹಳ ಹೇಳಿದ್ದೀನಿ, ಹನುಮಂತನ ಬಗ್ಗೆ ಬಹಳ ಹೇಳಿದ್ದೀನಿ. ಹನುಮಂತನದಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ. ಹನುಮಂತನ ಬೀಜ ಮಂತ್ರ ಯಾವ್ದು ಅಂತಂದ್ರೆ ಫ್ರೋಮ್ ಅಂತ, FROAM ಅಂತ. ಅದಕ್ಕೂ ಕೂಡ ಏನ್ ಮಾಡ್ಬೋದು, ಇದೇ ರೀತಿ ಮುದ್ರೆಯನ್ನು ಇಟ್ಕೊಂಡು ಫ್ರೋಮ್ ಈ ರೀತಿ ಹೇಳ್ಕೊಳ್ತಾ ಹೋದ್ರೆ ಏನಾಗುತ್ತಂದ್ರೆ ನಿಮ್ಮ ಆಕ್ಸಿಜನ್ ಇಂಟೇಕ್ ಕೆಪಾಸಿಟಿ ಬೈ ಯುವರ್ ಲಂಗ್ಸ್ ಗ್ರಾಜ್ಯುಲಿ ಇನ್ಕ್ರೀಸಸ್ ಅಂಡ್ ದಟ್ ಮೇಕ್ಸ್ ಯುವರ್ ಲಂಗ್ಸ್ ವೆರಿ ಪವರ್ಫುಲ್. ಸೊ ಇಲ್ಲಿಗೆ ನನ್ನ ಸೆಷನ್ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಅಥವಾ ಒಂದೇ ಒಂದು ಕೋಟ್ ಅನ್ನ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. ಐ ವಿಲ್ ಕನ್ಕ್ಲೂಡ್ ಮೈ ಸೆಷನ್ ಅಂಡ್ ದೆನ್ ಐ ಆಮ್ ರೆಡಿ ಫಾರ್ ಕ್ವಶನ್ ಅಂಡ್ ಆನ್ಸರ್ ಇಫ್ ಅವರ್ ಡಿ ಜಿ ಅಲೋಸ್, ಬಿಕಾಸ್ ಆಲ್ರೆಡಿ ಈಗ 7:10 ಆಗ್ಬಿಟ್ಟಿದೆ. ಏನಾಗುತ್ತಂದ್ರೆ ಸ್ಲೋಯರ್ ದ ಬ್ರೀತ್ ಲಾಂಗರ್ ದ ಲೈಫ್, ಸ್ಲೋಯರ್ ದ ಬ್ರೀತ್ ಲಾಂಗರ್ ದ ಲೈಫ್, ಫಾಸ್ಟರ್ ದ ಬ್ರೀತ್ ಶಾರ್ಟರ್ ದ ಲೈಫ್. ಶಾರ್ಟರ್ ದ ಬ್ರೀತ್ ಅಂದ್ರೆ ಫಾಸ್ಟರ್ ದ ಬ್ರೀತ್ ಶಾರ್ಟರ್ ದ ಲೈಫ್, ಸ್ಲೋಯರ್ ದ ಬ್ರೀತ್ ಲಾಂಗರ್ ದ ಲೈಫ್. ಅಂದ್ರೆ ಎಷ್ಟು ವೇಗವಾಗಿ ಉಸಿರನ್ನ ಆಡ್ತೀವ ನಾವು ಅಷ್ಟೇ ನಮ್ಮ ಆಯುಸ್ಸು ಕಡಿಮೆ ಆಗುತ್ತೆ. ಎಷ್ಟು ನಿಧಾನವಾಗಿ ನಮ್ಮ ಉಸಿರನ್ನ ಎಳೆದು ತೆಗೆದು ನಮ್ಮ ಉಸಿರನ್ನ ಆಡ್ತಾ ಹೋಗ್ತೀವಿ ನಮ್ಮ ಆಯುಷು ಹೆಚ್ಚಾಗ್ತಾ ಹೋಗುತ್ತೆ. ವಿತ್ ದಿಸ್ ಐ ವಿಶ್ ಯು ಆಲ್ ದ ಬೆಸ್ಟ್. ಬಿಫೋರ್ ದಟ್ ನಾನು ಒಂದು ಹೇಳಕ್ ಶುರು, ಇದು ಏನು ಮೊನ್ನೆ BM ಹೆಗ್ಡೆ ಅವ್ರದ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಏನೇನು ಈ ಸಂದರ್ಭದಲ್ಲಿ ಏನೇನ್ ಮಾಡ್ಬೋದು ಅಂದ್ರೆ, ಫಸ್ಟ್ ನೀವು ಧೈರ್ಯವಾಗಿರಿ ಅಂತ ಹೇಳ್ತಾರೆ, ಧೈರ್ಯವಾಗಿರಿ. ಸೊ ವೆನ್ ಯು ಬಿಕಮ್ ಫಿಯರ್ಫುಲ್ ಡೆಫಿನೆಟ್ಲಿ ಯುವರ್ ಇಮ್ಯುನಿಟಿ ಪವರ್ ಗೋಸ್ ಡೌನ್ ಅಂತ. ನಮಗೆ ಹೆದರಿಕೆ ಬಂದಾಗ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ, ಅದಕ್ಕೆ ಐ ವಿಲ್ ಟೇಕ್ 1 hour ಆಗ್ಬಿಡುತ್ತದ್ದು ಹೆಂಗಾಗುತ್ತೆ ಏನಾಗುತ್ತೆ ಅಂತದ್ದು. ಬಟ್ ಯಾವುದೇ ಕಾರಣಕ್ಕೂ ಕೂಡ ಹೆದರ್ಕೋ ಬಿಡಿ, ಕಾನ್ಫಿಡೆಂಟ್ ಆಗಿರಿ, ಕರೇಜಿಯಸ್ ಆಗಿರಿ, ಬೋಲ್ಡ್ ಆಗಿರಿ, ಓಕೆ ಇರಿ. ಸೊ ಇದು ಎರಡನೇದು ಅವ್ರು ಹೇಳಿದ್ದು ಏನಂತಂತಂದ್ರೆ, ಆದಷ್ಟು ನಿಮ್ಮ ನಿಮ್ಮ ರೆಗ್ಯುಲರ್ ನಮ್ಮ ಹಳೆಯ ಕಾಲದಿಂದ ಏನು ಊಟ ಉಪಚಾರಗಳು ಏನೇನ್ ಬಂತೋ ಅದನ್ನೇ ತಗೊಳ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರತಿದಿನ ಹನಿಯನ್ನ ತಗೊಳ್ಳಿ, ಹನಿ. ಸೊ ಜೇನುತುಪ್ಪವನ್ನು ಎಷ್ಟು ತಗೊಳ್ತಾರೋ ಅಷ್ಟು ಇಮ್ಯುನಿಟಿ ಪವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಏನಿರುತ್ತೋ ದಟ್ ವಿಲ್ ಗೋಯಿಂಗ್ ಟು ಕಿಲ್ ಆಲ್ ದ ಬ್ಯಾಕ್ಟೀರಿಯಾಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಈರುಳ್ಳಿ ಕೂಡ ತಗೋಬಹುದು, ಬಟ್ ಹೀ ಸಜೆಸ್ಟೆಡ್ ಟು ಗೋ ವಿತ್ ಹನಿ ತಗೊಳ್ಳಿ ಅಂತ ಹೇಳಿದ್ರು. ಬಿಸಿನೀರು ಹೆಚ್ಚಾಗಿ ತಗೊಳ್ಳಿ ಅಂತ ಹೇಳ್ತಾರೆ. ನಾನೇನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿದಿನ ರಾತ್ರಿ ನಮ್ಮ ಮನೇಲಿ ಎಲ್ಲರೂ ಕೂಡ ಬಿಸಿನೀರಿಗೆ ನಿಂಬೆ ಹಣ್ಣನ್ನ ಜ್ಯೂಸ್ ಅನ್ನ ಹಿಂಡ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡವನ್ನ ಹಾಕೊಂಡು ಅದಕ್ಕೆ ಹನಿಯನ್ನ ಹಾಕೊಂಡು ಕಲಸ್ಬಿಟ್ಟು ಎಲ್ಲರೂ ಕೂಡ ರಾತ್ರಿ ಒಂದು ಲೋಟ ಬಿಸಿನೀರನ್ನ ಕುಡಿದು ಮಲ್ಕೊಳ್ತಾ ಇದೀವಿ. ಯಾಕೆ ಅಂತಂದ್ರೆ, ನಮ್ಮ ಬಾಡಿಲಿ ಯಾವಾಗ ಅಸಿಡಿಟಿ ಜಾಸ್ತಿ ಆಗುತ್ತೋ, ಅಸಿಡಿಕ್ ನೇಚರ್ ಆಗುತ್ತೋ, ಅವಾಗ ಅವರ್ ಬಾಡಿ ಈಸ್ ಪ್ರೋನ್ ಟು ಗೆಟ್ ಡಿಸೀಸಸ್. ಸೊ ಯಾವಾಗ ಆಲ್ಕಲೈನ್ ಆಗುತ್ತೋ ಅವಾಗ ಡಿಸೀಸ್ಗೆ ಎಗೇನ್ಸ್ಟ್ ಫೈಟ್ ಮಾಡುವಂತ ಇಮ್ಯುನಿಟಿ ಪವರ್ ಚೆನ್ನಾಗಿ ಬೆಳೆಯುತ್ತೆ. ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಮೈ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ವರಾಜ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸಲೆಂಟ್. 1 hour ಹೋಗಿದ್ದೆ, ನಮಗೆ ಗೊತ್ತಾಗ್ಲಿಲ್ಲ 1 hour ಹೆಂಗ್ ಹೋಯ್ತು ಅನ್ನೋದೆ ಗೊತ್ತಾಗ್ಲಿಲ್ಲ. ಮೋರ್ ದೆನ್ 1 hour, ರಿಯಲಿ ಇಟ್ ವಾಸ್ ನೈಸ್ ಅಂಡ್ ಇನ್ಫಾರ್ಮೇಟಿವ್. ನಿಮ್ಗೆ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ಸಿ ನಾವು ಇವತ್ತಿನ ದಿವಸ ಈ ಪ್ರೋಗ್ರಾಮ್ದು ಆಸ್ ಯೂಶುವಲ್ ಎಲ್ಲ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ವಾಟ್ಸ್ಆಪ್ ಗ್ರೂಪ್ಸ್ ಎಲ್ಲ ಹಾಕಿದ್ವಿ. ಟುಡೇ ವಿ ಹ್ಯಾವ್ ಕ್ರಾಸ್ಡ್ ಮೋರ್ ದೆನ್ 100 ಇಲ್ಲೇನೆ, ಪ್ಲಸ್ ಯೂಟ್ಯೂಬ್ ಅಲ್ಲಿ ಕೂಡ ಕ್ರಾಸ್ ಆಗಿದೆ. ಸೊ ದಟ್ ಮೀನ್ಸ್ ಅವರ್ ಪೀಪಲ್ ಲೈಕ್ ಯು ಅಂಡ್ ಲೈಕ್ ಯುವರ್ ಪ್ರೋಗ್ರಾಮ್ಸ್ ಅಂಡ್ ಐ ಥಿಂಕ್ ದೇ ವಾಂಟ್ ಮೋರ್ ಪ್ರೋಗ್ರಾಮ್ಸ್. ಅಂಡ್ ಐ ವುಡ್ ಆಲ್ಸೋ ಲೈಕ್ ಟು ಟೆಲ್ ಆಲ್ ಅವರ್ ಫ್ರೆಂಡ್ಸ್ ಇಲ್ಲಿರೋರ್ಗೆ ಎಲ್ಲರಿಗೂ, ಈ ತರ ಪ್ರೋಗ್ರಾಮ್ಸ್ ಮಾಡಿದಾಗ ಅಥವಾ ವಾಸ್ತು ಮೇಲೆ ಮಾತಾಡ್ತಾ ಇದ್ದಾಗ, ವಾಸ್ತು ಇವರು ಫಿಸಿಕಲ್ ಆಗಿ ನೋಡಿದಾಗ ನಮ್ಮ ಸೆಲ್ವರಾಜ್ ಅವ್ರ ಫೀಸ್ ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ರೋಟರಿ ಆಗಿ ಅಂತ ಹೇಳಿ, ನಮಗಾಗಿ ಅಂತ ಹೇಳಿ ಅವರು ಯಾವುದೇ ಒಂದು ಇದ್ರ ಒಳಗಡೆ ಈಸ್ ಜಸ್ಟ್ ನಾವು ಹೇಳಿದ ತಕ್ಷಣ ಅವ್ರ ಟೈಮ್ ಅಡ್ಜಸ್ಟ್ ಮಾಡಿ ಈಸ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸೆಲ್ವರಾಜ್. I'm blessed. Thank you very much. We are all proud of you. 3190 is proud of you. Thank you. So you itara programs maartta irodrinda I think it is giving lot of positive thinking, positive and health ivag bekagirode adu. So these are all passing clouds ashte, idella ondu passing cloud itara agutte. We should not get disturbed and we should be mentally strong and divert our mind and make useful. And I think itara nimma sessions so ee tarad idu maartidaga I think it's quite useful to everybody. I feel that is the parameter. And let me thank Krishna also. Krishna avarge yada program ond obru helid takshana papa avanu full coordinate avu follow up maartare coordinate maadi timings adjust maadi yakandre ide problem namu timing lo bere amela bere sessions
ರೋಟರ್ ಇದೆ ಯಾವುದೋ ಇರುತ್ತೆ ಎಲ್ಲಾನು ನಾವು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಸೊ ಅದನ್ನೆಲ್ಲ ಕೃಷ್ಣ ಇಸ್ ಡೂಯಿಂಗ್ ಇಟ್ ವೆಲ್ ಥ್ಯಾಂಕ್ ಯು ಕೃಷ್ಣ ಅಂಡ್ ಸಮಟೈಮ್ಸ್ ನಮ್ಮ ವಚನ್ ಕೂಡ ಈಸ್ ಸಪೋರ್ಟಿಂಗ್ ಅಸ್ ಆನ್ ಫ್ರಮ್ ದೇರ್ ಇದು ಥ್ಯಾಂಕ್ ಯು ಅಂಡ್ ಐ ಥಿಂಕ್ ಇನ್ನೊಂದು 5 ನಿಮಿಷ ಬೇಕಾದ್ರೆ 7:30 ನಮ್ಮ ಪ್ರೋಗ್ರಾಮ್ ಇದೆ ಇನ್ನೊಂದು ಐ ಥಿಂಕ್ ಇನ್ನೊಂದು 5 to 6 minutes ಐ ಥಿಂಕ್ ಕ್ವಿಕ್ಲಿ ಕ್ಯಾನ್ ಆಸ್ಕ್ ಸಮ್ ಕ್ವೆಶ್ಚನ್ಸ್ ಕೃಷ್ಣ ಸರ್ I got one question from Rotarian Rashmi Tangsali. She is asking any specific breathing exercises to avoid cold and cough during COVID. And also she thanks you for the dynamic session. Okay, thank you. So cold and cough na avoid madbekantare you have to do Surya Anuloma Viloma antare only to right nostril inda inhale madkondo exhale madtarbeku idanna minimum 27 times madbeku ಯಾವಾಗ ಯಾವಾಗ ಮಾಡಬಹುದು ಅಂತಂದ್ರೆ ಬಿಫೋರ್ ಬ್ರೇಕ್ಫಾಸ್ಟ್ ಬಿಫೋರ್ ಲಂಚ್ ಬಿಫೋರ್ ಡಿನ್ನರ್ ಬಿಫೋರ್ ಗೋಯಿಂಗ್ ಟು ಬೆಡ್ ಇದನ್ನ ಮಾಡೋದ್ರಿಂದ ಒಂದು 15 to 20 days ಮಾಡೋದ್ರೊಳಗಾಗಿ ಅವ್ರ ಕೋಲ್ಡ್ ಏನ್ ಇರುತ್ತೋ ಅದೆಲ್ಲನೂ ಕೂಡ ಹೋಗ್ಬಿಡುತ್ತೆ ದಿಸ್ ಶಿ ಕ್ಯಾನ್ ಪ್ರಾಕ್ಟಿಸ್ ಇಟ್ Ranjani Prasanna ma'am has just commented that she felt the expansion of lungs and she thanks you DG and the tech team for that and I had one specific question so breathing capacity in life threatening situations imagine you are drowning or if you are able to maintain your breath for like over a minute or so you have a better chance of survival so neerally biddagirbodu if so one can be there within the water till 5 minutes okay 5 minutes to 6 minutes so tanakano he can stay in the water not a problem people think that after 1 minute he can't hold the breath but that's not a problem so he can be there till to 5 to 6 minutes tanaka irbodu okay so how do you but I'll going to next to nan on the set of exercise kodtine simple I'll adanna video maadi kodtine nanu naale video maadibittu kodtine adanna namma rotarians ellarigu kalisi adu yara kelthaaro age aadavarella yen maadabodu enta maadabodu anta nan helkodantadu yaake nanna ಪ್ರೋಗ್ರಾಮ್ಸ್ ಜನ ಬರ್ತಾರೆ ಅಂತಾರೆ ಬಿಕಾಸ್ ನಾನು ಅವ್ರಿಗೆ ಅರ್ಥ ಆಗಂಗ್ ಮಾಡ್ತೀನಿ ಬಿಕಾಸ್ ಐ ಆಲ್ವೇಸ್ ಲುಕ್ ಫ್ರಮ್ ದಿ ಆಂಗಲ್ ಆಫ್ ದಿ ಪಾರ್ಟಿಸಿಪೆಂಟ್ ಪಾರ್ಟಿಸಿಪೆಂಟ್ ಹೆಂಗ್ ಅರ್ಥ ಮಾಡ್ಕೊಳ್ತಾನೆ ಅನ್ನೋ ರೀತಿ ನಾನು ಹೋಗ್ತೀನಿ ಸಿಂಪ್ಲಿಫೈ ಮಾಡಿ ಕೊಡ್ತೀನಿ ಬಟ್ ವೆರಿ ಎಫೆಕ್ಟಿವ್ ಆಗಿರುತ್ತೆ ಅದನ್ನ ಒಂದು 10 to 12 ಸೆಟ್ಸ್ ಆಫ್ ಎಕ್ಸಸೈಸ್ ವೆರಿ ಈಸಿ ಅಂಡ್ ವೆರಿ ಎನರ್ಜೆಟಿಕ್ ಅಂಡ್ ದಟ್ ವಿಲ್ ಮೇಕ್ ದೆಮ್ ಫೀಲ್ ಲೈಕ್ ಡ್ಯಾನ್ಸಿಂಗ್ ಅದು ಎಕ್ಸಸೈಸ್ ಆದ್ಮೇಲೆ ಕುಣಿಬೇಕು ಅನ್ಸುತ್ತೆ ಆ ರೀತಿ ಮಾಡ್ಬಿಡ್ತೀನಿ ಆ ತರ ಒಂದು ಎಕ್ಸಸೈಸ್ ಗಳನ್ನ ಒಂದು ಸೆಟ್ ಮಾಡಿ ಕಲ್ತ್ಕೊಡ್ತೀನಿ ನಿಮಗೆ that you sir, can circulate among our definitely sir sir one more request I mean couple of requests similar we're seeing people requesting for workshops so what DG was also discussing was to come up with all these infotainment programs and also if we could collect funds towards COVID to an extent it'll be a win-win situation we are able to help people at the same time we are also helping people stay safe at home so we'll try to work out something on the workshop bit if you are also available yeah kandithara salla sir neevu covid 19 ant helidre dj helidmele nan dj avarge helibidini sir ond varsha nan nim jothe irthini anta commitment kodidini this commitment I have given it very long back ಸೊ ಅದಕ್ಕೋಸ್ಕರ ಈ ವರ್ಷ ಪೂರ್ತಿ ಅದಕ್ಕೋಸ್ಕರ ಗಿರೀಶ್ ಅವ್ರು ಕೇಳ್ತಾರೆ ಒಂದೇ ಅಲ್ವಾ ಇರೋದು June 21st ಅಂತ ಹೇಳಿ ನೋ ನಾಟ್ June 21st ಅಲ್ಲ ನಾನು ಎಂಟೈರ್ ಇಯರ್ ಐ ಗೋಯಿಂಗ್ ಟು ಕಂಡಕ್ಟ್ ಲಾಡ್ ಆಫ್ ಪ್ರೋಗ್ರಾಮ್ ಅಕ್ರಾಸ್ ಕರ್ನಾಟಕ ಅಂತ ಹೇಳಿದ್ದೀನಿ ಸೊ ಐ ವಿಲ್ ಗೋಯಿಂಗ್ ಟು ಮೋಟಿವೇಟ್ ಅಂಡ್ ಐ ವಿಲ್ ಗೋಯಿಂಗ್ ಟು ಬ್ರಿಂಗ್ ಹೆಲ್ತ್ ಹ್ಯಾಪಿನೆಸ್ ಪೀಸ್ ಪ್ರಾಸ್ಪರಿಟಿ ಎವ್ರಿಥಿಂಗ್ ಫಾರ್ ಎವ್ರಿ ಒನ್ ವೇರ್ ಎವರ್ ಇಟ್ ಇಸ್ ಪಾಸಿಬಲ್ ಸೊ ದಟ್ಸ್ ವೈ ಐ ಹ್ಯಾವ್ ಕಾಲ್ಡ್ ಎ ಪ್ರೋಗ್ರಾಮ್ ಆಸ್ ಹೆಲ್ತ್ ಅಂಡ್ ಹ್ಯಾಪಿನೆಸ್ ಅಂತ ಅಂದ್ಬಿಟ್ಟು ಅದಲ್ಲೆಲ್ಲಾನು ಕೊಡ್ತಾ ಹೋಗೋಣ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಕೂಡ ಹೋಗೋಣ ಸೊ ಐ ವಾಂಟ್ ಟು ಮೋಟಿವೇಟ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ ಸೋ ಫಾರ್ ಐ ಹ್ಯಾವ್ ಮೋಟಿವೇಟೆಡ್ ಮೋರ್ ದನ್ 50,000 ಸ್ಟೂಡೆಂಟ್ಸ್ ದಟ್ ಹ್ಯಾಸ್ ಮೇಡ್ ಎ ಬಿಗ್ ಚೇಂಜ್ ಇನ್ ದಿ ಸೊಸೈಟಿ ಇಟ್ ಸೆಲ್ಫ್ ಮಾಡೋಣ ಸರ್ ಖಂಡಿತವಲ್ಲ ಎನಿ ವರ್ಕ್ಶಾಪ್ ಐ ಆಮ್ ರೆಡಿ ಸೊ ಈಗ ಹೆಂಗೆ ಒನ್ ಅವರ್ ಹೆಂಗೋಯ್ತು ಅಂತಾರಲ್ಲ ಸೊ ನಮ್ಮ ಇಲ್ಲಿ ಇನ್ನೊಬ್ರು ಇದಾರೆ ML ಕಾಂಬ್ಳೆ ಅಂತಿದ್ದಾರೆ ಸೊ ಈ ಹ್ಯಾಸ್ ಅಟೆಂಡೆಡ್ ಆಲ್ ಮೈ ವರ್ಕ್ಶಾಪ್ ಫ್ರಮ್ ಹೀಸ್ ಫ್ರಮ್ ಹುಬ್ಳಿಯಿಂದ ಇರೋಂಥದ್ದು ಅವರು ಅವರ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರೂ ನನ್ನ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದಾರೆ 2 days 3 days ಪ್ರೋಗ್ರಾಮ್ ಆದ್ಮೇಲೆ ಕೂಡ I have to request them to go away from the place. 3 days ಆದ್ರೆ ಯಾರು ಹೋಗಕ್ಕೆ ಇಷ್ಟಪಡಲ್ಲ ಕೂತ್ಬಿಟ್ಟಿರ್ತಾರೆ ಸೊ ಹೆಂಗ್ ಶುರು ಆಗುತ್ತೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ ಇಟ್ ಎಂಡ್ಸ್ ಅಪ್ ಅಟ್ 10 o'clock 10 ಗಂಟೆ ಮುಗಿದ್ರು ಕೂಡ ಕೆಲವೊಂದ್ ದಿನ ಅಂತೂ 12 ಗಂಟೆ ಆಗುತ್ತೆ ರಾತ್ರಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು ಬೇಗ ಹೋಗ್ರಿ ಅಂದ್ರೆ ಹೋಗೋದೇ ಇಲ್ಲ ಅವರು ಹಂಗಿರುತ್ತೆ 3 days 4 days ವರ್ಕ್ಶಾಪ್ಸ್ ಹಂಗಿರುತ್ತೆ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್ ಟು ಮೇಕ್ ಬೆಟರ್ ಪ್ಲೇಸ್ ಅಂಡ್ ಬೆಟರ್ ಲಿವಿಂಗ್ ಸ್ಪೇಸ್ ಫಾರ್ ದಿ ಎಂಟೈರ್ ವರ್ಲ್ಡ್ ಸೊ ಇದನ್ನ ಮಾಡ್ಲೇಬೇಕು ಅದನ್ನ ಅದ್ ನನ್ನ ಉದ್ದೇಶ ಇದೆ ಯೋಗ ಇಸ್ ಅಡಿಕ್ಟಿವ್ ಅಂತ ಫಸ್ಟ್ ಟೈಮ್ ಕೇಳ್ತಾರೆ ಸರ್
I think it always depends on the instructor. So yeah, instructor. It proves that you're an amazing instructor. We have Nanjun Swami sir who has raised his hand. Let's just check if he's Nanjun Swami sir. Did you have a question? I'm unmuting him. Nanjun Swami sir, kelustidya? Hello. Nanjun Swami sir. Okay, I think he's not active. All right. With that, I think we've covered all the questions that we wanted to. If anyone, I'll anyway share the chat box with you. So if anyone else has any other question, diabetes. So we'll try to answer all that and circulate the material that you share, Selvaraj sir. And we'll plan for something else. So the way we are planning the infotainment series is it's going to be free for everyone. But if you really like the program, you can contribute to the cause, which will be COVID. And we'll try to help people with respect to food packets or other things that we identify. So it's going to be a win-win for everyone. We'll keep you posted on how we are planning it. And DG will release the official program. Yeah. Thank you. Thanks a lot, Selvaraj. Sir, thank you for sharing your time as well as knowledge. Nagendra Prasad, sir, can we... We'll do that. Thanks once again, Selvaraj and Krishna, and all the participants today and Rotarians and friends. And some of them have requested, please add my number. So we just want to know whether you are a Rotarian or how is it. If you are not a Rotarian, if somebody has shared, we'll share it with Rotarians and you can always collect from them. And that we can keep doing it. And really, if you think good, then please join to any Rotarian Rotary Club which is near to you. It's good for you and good for us also. So thank you. Yes. And tomorrow, naale nai tho, data. Yes, sir. Yeah. Creative thinkers. Yes, that's a good one. And please join us. Ellaru join madinana. And link will be shared with you tomorrow. Yeah. It'll be the same link. Thank you, everyone, sir. Thank you. Okay. Thank you. Good night. Good night.